यं ब्रह्मा वरुणेन्द्र रुद्र मरुद सुन्वन्ति दिव्यैस्तवैः वेदैः सांग पदक्रमोपनिषदैः गायन्ति यं समगाः ध्यानावस्थित तद्गतेन मनसा पश्यन्ति यं योगिनो यस्यान्तं न विदुस्सुरा सुरगणाः देवाय तस्मै नमः। जन्माद्यस्य यतोन्वयादितरतश्चात्रेष्वभिज्ञस्वराट् तेने ब्रह्म हृदाय आदिकवये मुह्यन्ति यं सूरयः तेजो वारिमृदाम्यथा विनिमयो यत्र त्रिसर्पो मृषा धाम्ना स्वेन सदा निरस्तकुहकम् धीमहि। धर्मः प्रोज्झितकवितवोत्र परमो निर्मत्सराणां सदां वेद्यं वास्तवम् अत्र वस्तु शिवदम् अपत्रयोन्मूलनम्। श्रीमद्भागवते महामुनिकृते किं वा परैरीश्वरः सद्यः हृदि अवरुध्यतेऽत्र कृतिभिः शुशुभिस्तत्क्षणात्। निगमकल्पतरोर्गणितं फलं शुकमुखादमृतद्रवसंयुतं पिबत भागवतं रसं आलयं मुहुरहो रसिकाः भुवि भावुकाः। पूज्याय राघवेन्द्राय सत्यधर्मरसाय च भजतां कल्पवृक्षाय नमतां कामधेनवे आपादमौलिपर्यन्तं गुरूणाम् आकृतिं स्मरेत् तेन विघ्नाः प्रणश्यन्ति सिद्ध्यन्ति च मनोरथाः। श्रीगुरुभ्यो नमः। हरिः ॐ। स्वस्त्यस्तु गतामखिल सन्मङ्गलानि भवन्तु वक्तुः श्रोतॄणां निखिलकलिकृतकल्मष अपनोदनपटुतरे धर्माद्यखिल पुरुषार्थसाधनीभूते श्रीमद्भागवते महापुराणे प्रारम्भे सति किञ्चित् पूर्वकथानुवादः। ಅನೇಕರು ಸದ್ಭಕ್ತರಿಗೆ ಸಾದರ ಪ್ರಣಾಮಗಳು. ಅನೇಕರು ಭಾಗವತವನ್ನ ಪ್ರಥಮ ಬಾರಿಗೆ ಕೇಳುವವರಿದ್ದಾರೆ. ಆದ್ದರಿಂದ ಭಾಗವತ ಅಂದ್ರೆ ಏನು, ಯಾರು ಹೇಳಿದ್ರು, ಯಾರಿಗೆ ಹೇಳಿದ್ರು, ಯಾವಾಗ ಹೇಳಿದ್ರು, ಸ್ವಲ್ಪ ಇದ್ರದ್ದು ಪ್ರಾಥಮಿಕ ಪರಿಚಯವನ್ನು ಕೊಡ್ರಿ ಅಂತ ಒಬ್ರು ಸಹೃದಯರು ಈಗ ತಾನೇ ಕೇಳಿದ್ರು. ಆದ್ರಿಂದ ಕಥೆಯನ್ನ ಮುಂದುವರಿಸುವ ಮೊದಲು ಕೆಲವೇ ಮಾತುಗಳಲ್ಲಿ ಭಾಗವತವನ್ನ ಯಾರು ಹೇಳಿದ್ರು, ಯಾರಿಗೆ ಹೇಳಿದ್ರು, ಯಾವಾಗ ಹೇಳಿದ್ರು, ಏನು ಭಾಗವತ ಅಂದ್ರ, ಭಾಗವತ ಶಬ್ದದ ಅರ್ಥ ಏನು, ಭಗವತ ಸಂಬಂಧಿ ಭಾಗವತಂ, ಭಗವಂತನ ಸಂಬಂಧಿಯಾದದ್ದು ಭಾಗವತ. ಭಾಗವತದಲ್ಲಿರೋದು ಮುಖ್ಯವಾಗಿ ಎರಡೇ ವಿಷಯಗಳು, ಒಂದು ಭಗವಂತನ ಅವತಾರದ ಕಥೆಗಳು, ಇನ್ನೊಂದು ಭಗವದ್ಭಕ್ತರ ಕಥೆ. ಈ ಕಥಾನಕಗಳ ಮೂಲಕ ಜನಗಳಿಗೆ ಜೀವನಕ್ಕೆ ಉಪಯುಕ್ತವಾಗತಕ್ಕಂಥ ಮೌಲ್ಯಗಳನ್ನು, ಸಂದೇಶಗಳನ್ನು ತಲುಪಿಸೋದು ಈ ಕಥಾನಕರ ಗುರಿ. ಎಲ್ಲ 18 ಪುರಾಣಗಳು, ಅನೇಕ ಉಪಪುರಾಣಗಳು ಇವೆ, ಎಲ್ಲಾನು ಭಗವತ್ ಸಂಬಂಧಿಯಾದ ಕಥೆಗಳನ್ನೇ ಹೇಳ್ತಾವೆ.
ಎಲ್ಲಾನು ಭಾಗವತ ಯಾಕಲ್ಲ? ಬೇರೆ ಬೇರೆ ಪುರಾಣಕ್ಕೆ ಮತ್ಸ್ಯ ಪುರಾಣ, ಕೂರ್ಮ ಪುರಾಣ, ಹವರಾಹ ಪುರಾಣ, ವಿಷ್ಣು ಪುರಾಣ ಅಂತ ಆಯಾ ಪುರಾಣಗಳ ಹೆಸರನ್ನು ಹೇಳ್ತೀರಿ. ಅವು ಎಲ್ಲ ಭಗವಂತನ ಬಗ್ಗೆನೇ ಹೇಳ್ತಕ್ಕಂತಹ ಗ್ರಂಥಗಳು, ಇದೊಂದಕ್ಕೆ ಮಾತ್ರ ಭಾಗವತ ಅಂತ ಯಾಕೆ ಹೆಸರು? ಸಹಜವಾಗಿ ಮನಸ್ಸಿನಲ್ಲಿ ಬರ್ತಕ್ಕಂಥ ಪ್ರಶ್ನೆ. ಅದಕ್ಕೆ ಉತ್ತರವನ್ನು ಹೇಳ್ತಾರೆ ಮಹಾನುಭಾವರು. ನೋಡ್ರಿ, ಎಲ್ಲಾನು ಭಗವಂತನನ್ನೇ ತಿಳಿಸ್ತಾವ, ಆದರೂ ಕೂಡ ಕೆಲವು ಕೆಲವು ಶಬ್ದ ಕೇಳಿದಾಗ ಕೆಲವು ಕೆಲವು ತಿಳುವಳಿಕೆ ನಮ್ಮ ಮನಸ್ಸಿನೊಳಗೆ ಸಹಜವಾಗಿ ಹುಟ್ಟು. ಮಹಾಭಾರತ ಅಂದ ಕೂಡಲೇ ಕೌರವರು ಪಾಂಡವರ ಯುದ್ಧ, ಕೃಷ್ಣನ ನೆನಪು ಯಾರಿಗಾರೆ? ಎಲ್ಲ ಸಾತ್ವಿಕರು ಕೆಲವರಿಗೆ. ಹಂಗ ಪುರಾಣಗಳ ಹೆಸರನ್ನು ಕೇಳಿದಾಗ ಏನು ಕೇಳಿದ್ರೆ ತಕ್ಷಣ ಕೃಷ್ಣನ ನೆನಪಿಗೆ ಬರಬೇಕು ಅಂತ ಏಕೈಕ ಗ್ರಂಥ ಈ ಗ್ರಂಥ. ಆದ್ದರಿಂದ ಇದಕ್ಕೆ ಭಾಗವತ ಭಾಗವತ ಅಂತ. ಭಾಗವತ ಅಂದ್ರೆ ಕೃಷ್ಣನೇ ನೆನಪಿಗೆ ಬರಬೇಕು, ಇನ್ನೊಂದು ಯಾವುದು? ಮಹಾಭಾರತ ಅಂದ್ರೆ ಕೌರವರು ಪಾಂಡವರು, ಎಲ್ಲೋ ಸ್ವಲ್ಪ ಕೃಷ್ಣ ಕಪಟ ನಾಟಕ ಸೂತ್ರಧಾರಿ ಸುಳ್ಳಾಡಿಸ್ಯಾನ್ರಿ, ಈ ಭೀಷ್ಮ, ಈ ದ್ರೋಣ ಅವರೆಲ್ಲರೂ ಸಾಯೋ ವ್ಯಕ್ತಿಗಳೇನೋ. ಅವರು ಕೃಷ್ಣನ ಕಾರ್ಯಸ್ಥಾನದಿಂದ ಅವರನ್ನೆಲ್ಲನೂ ಹಿಂಗ ಕೃಷ್ಣನ ಬಗ್ಗೆ ಅರ್ಥದಕ್ಕಿಂತ ಅಪಾರ್ಥ ಆಗುವ ಅವಕಾಶಗಳು ಬಹಳ ಮಹಾಭಾರತದ. ಕೇವಲ ಕೃಷ್ಣನಲ್ಲೇ ಭಕ್ತಿ ಉದ್ರಿಕ್ತವಾಗತಕ್ಕಂಥ ಏಕೈಕ ಗ್ರಂಥ ಅಂದ್ರ ಭಾಗವತ. ಆದ್ದರಿಂದಲೇ ಇದಕ್ಕೆ ಭಾಗವತ ಭಾಗವತ ಅಂತ ಹೆಸರು. ಎಲ್ಲಾನು ಭಗವತ್ ಸಂಬಂಧಿಯಾದ ಗ್ರಂಥಗಳಾದರೂ ಕೂಡ ಭಗವತ್ ಸಂಬಂಧಿಯಾದ ಗ್ರಂಥ ಅಂತ ಇದನ್ನ ಪ್ರತ್ಯೇಕವಾಗಿ ಕರೀಲಿಕ್ಕೆ ಕಾರಣ ಇದು. ಹೆಸರು ಕೇಳಿದ ಕ್ಷಣ ಕೃಷ್ಣನ ಸ್ಮರಣೆ ನಮ್ಮ ಚಿತ್ತದಲ್ಲಿ ಮೂಡಬೇಕು ಅಂತ ಒಂದು ಗ್ರಂಥವನ್ನ ರಚನೆ ಮಾಡಿದ್ದಾರೆ. ಯಾವಾಗ ಇದು ರಚನಾ ಆಯ್ತು ಭಾಗವತ ಗ್ರಂಥ? ಯಾರು ಹೇಳಿದರು? ಪುರಾಮಯ ಪ್ರೋಕ್ತಂ ಅಜಾಯ ನಾಭ್ಯೇ ಪದ್ಮೇ ನಿಷಣ್ಣಾಯ ಮಮಾದಿ ಸರ್ಗೇ ಜ್ಞಾನಂ ಪರಂ ಮನ್ ಮಹಿಮಾವ ಭಾಸಂ ಯತ್ಸೂರಯೋ ಭಾಗವತಂ ವದಂತಿ. ಸಾಕ್ಷಾತ್ ಭಗವಂತ ಪರಮಾತ್ಮ ಇದನ್ನ ಬ್ರಹ್ಮದೇವರಿಗೆ ಉಪದೇಶ ಮಾಡಿದ. ಯಾವಾಗ ಉಪದೇಶ ಮಾಡಿದ? ಅದನ್ನು ವೇದದಲ್ಲಿ ಉಲ್ಲೇಖಿಸ್ತಾ ಇದ್ದಾರೆ. ಏಕೋ ನಾರಾಯಣ ಆಸೀತ್ ನ ಬ್ರಹ್ಮ ನ ಚ ಶಂಕರ ನೇಂದ್ರ ಸೂರ್ಯವು. ಯಾರ್ಯಾರ್ಯಾರ್ಯಾರು ಇರಲಿಲ್ಲ, ಇಡೀ ಜಗತ್ತಿನ ತುಂಬ ಅಪರಂಪಾರವಾದ ವಾರಿ ವಿಸ್ತಾರ ಘೋರಿಡತಕ್ಕಂಥ ನೀರಿನ ಗದ್ದಲ ಒಂದು ಬಿಟ್ರ ಏನೇನೇನೇನೇನೇನು ಇರಲಿಲ್ಲ, ನೋಡಿದಲ್ಲೆಲ್ಲ ಬರೇ ಜಲ. ಅಂಥ ವಾರಿ ವಿಸ್ತಾರದೊಳಗ ಯಾವ ದೇವತೆಗಳು ಇಲ್ಲ. ಅಲ್ಲೇ ಒಂದು ಸಣ್ಣ ಆಲದ ಎಲಿ, ಆ ಆಲದ ಎಲಿ ಮೇಲೆ ಒಂದು ಕೂಸು. ಅದು ಏನ್ ಮಾಡ್ಲಿಕ್ಕತ್ತದ ಕೂಸು? ಕರಾರವಿಂದೇನ ಪದಾರವಿಂದಂ ಮುಖಾರವಿಂದೇ ವಿನಿವೇಶ ಯಂತಂ. ಎಷ್ಟು ಸುಂದರ ನೋಡ್ರಿ. ಕರ ಅನ್ನೋ ಅರವಿಂದದಿಂದ, ಪಾದ ಅನ್ನೋ ಅರವಿಂದವನ್ನ, ಮುಖ ಅನ್ನೋ ಅರವಿಂದದೊಳಗ, ಅದು ಕಣ್ಮೊಂದು ಚಿತ್ರ ಬದಲಬೇಕು. ಸಣ್ಣ ಹುಡುಗರು ಪಾದ ಎತ್ತಿ ಹಿಂಗೆ ಅಂಗಾತ ಮಲಗಿಸಿದ್ರೆ ಆ ಒಂದು ಕಾಲು ಎತ್ತಿ ಅದರ ಹೆಬ್ಬಟ್ಟನ್ನು ಹಿಂಗೆತ್ತಿ ಬಾಯಾಗಿಟ್ಕೋತಿರ್ತಾರೆ. ಕೃಷ್ಣಂದೇ ಅದು ಛೇಡ್ ಚಿತ್ರ. ಫೋಟೋ ತಕ್ಕೋರಿಕು ಮಕ್ಕಳದು, ಅಲ್ಲಿಂದ ಬಂದ ಸಂಸ್ಕಾರ ಅದು. ಕೃಷ್ಣನಿಂದ ಬಂದಿರತಕ್ಕಂತಹ ಸಂಸ್ಕಾರ. ನಮ್ಮಲ್ಲಿ ತಾಯಂದ್ರು ಕೂಸಿಗೆ ಕೃಷ್ಣಂದು ಡ್ರೆಸ್ ಹಾಕಿ ನೋಡಿ ಸಂತೋಷ ಪಡ್ತಿರ್ತಾರೆ. ಅದರ ಒಂದು ಚಿತ್ರಣ, ಮಂಗಲಮಯವಾದ ಚಿತ್ರಣ. ಯಾಕ ಶಿಶುವಿನ ರೂಪ ತಗೊಂಡ ಭಗವಂತ? ಮಧ್ವಾಚಾರ್ಯರು ಹೇಳ್ತಾ ಇದ್ದಾರೆ, ನಿಷ್ಕಾಮ ಪ್ರೀತಿ ಹುಟ್ಟೋದು ಶಿಶುವಿನಲ್ಲಿ ಮಾತ್ರ. ಯಾರಿಗರೆ ಏನಾದ್ರೆ ಸಹಾಯ ಮಾಡಿದ್ವಿ ಅಂದ್ರೆ ಕೆಟ್ಟ ಮನಸ್ಸು, ಇವರಿಂದ ನಮ್ದು ಏನು ಉಪಯೋಗ ಆಗ್ತದ, ಯಾವಾಗ ಆಗ್ತದ, ಈ ದುರುದ್ದೇಶ ಇಟ್ಟುಕೊಂಡೆ. ನನಗೊಬ್ಬ ಸ್ನೇಹಿತ ಹೇಳ್ತಿದ್ದ ಬೆಂಗಳೂರೊಳಗ, ಯಾರಿಂದ ನನಗೆ ಏನೂ ಉಪಯೋಗ ಇಲ್ಲ, ಅವ್ರ ಸಿಂತಿ 5 ಮಿನಿಟ್ಗಿಂತ ಹೆಚ್ಚಿನ ಮಾತಾಡೋದಿಲ್ಲ. ಅಂದ್ರೆ ವ್ಯಕ್ತಿನ ನೋಡಿದ ಕೂಡಲೇ ಯಾವ ಪೊಸಿಷನ್ ಆಗಿದ್ದಾನ, ಅವನಿಂದ ನನಗ ಅಥವಾ ನನ್ನ ಮಕ್ಕಳಿಗೆ ದೊಡ್ಡ CEO ಇದ್ದ, ಇದು ಇದ್ದ, ಮಕ್ಕಳಿಗೆ ನೌಕರಿಗೆ ಹೇಳ್ಕೊಳ್ಲಿಕ್ಕೆ ಆಗ್ತದೆ, ನೆಟ್ವರ್ಕ್ ಚಲೋ ಇತ್ತು, ಮಕ್ಕಳಿಗೆ ವರ ನೋಡ್ಲಿಕ್ಕೂ ಕನ್ಯಾ ನೋಡ್ಲಿಕ್ಕೂ ಉಪಯೋಗ. ವ್ಯಕ್ತಿನ ನೋಡಿದ ಕ್ಷಣ ಅವನಿಂದ ನನಗೆ ಏನೇನು ಉಪಯೋಗ ಆಗ್ತದೆ, ಎಷ್ಟು ಟೈಮ್ ಕಳಿಬೇಕು ಇವನ ಸಂತಿ, ಇದನ್ನು ವಿಚಾರ ಮಾಡ್ತದೆ ಕೋಡಿ ಮನಸ್ಸು.
ಆಮೇಲೆ ಅವನ ಸಂತಿ ವ್ಯವಹಾರ ಬಹಳ ಆಸಕ್ತಿಯಿಂದ ಮಾತಾಡುವುದು, ಇಲ್ಲ ಅಂದ್ರೆ ಶ್ರೀಮದ್ ಗಾಂಭೀರ್ಯ ಹಾಕಿ ಬರೋಣ ನಮಸ್ಕಾರ, ಹೆಚ್ಚಿಗೆ ಅವನಿಂದ ನಮಗೇನು ಉಪಯೋಗ ಇಲ್ಲ. ಹಿಂಗ ಕ್ಷುದ್ರ ಮನಸ್ಸು ಏನೇ ಮಾಡಲಿ ಅಲ್ಲಿ ಒಂದು ಪ್ರತಿ ನಿರೀಕ್ಷಾ ಇಟ್ಟುಕೊಂಡು ಮಾಡುತ್ತದೆ. ಯಾವ ನಿರೀಕ್ಷೆಗಳು ಇಲ್ಲದೇನೆ ಏನಾದರೂ ನಾವು ಮಾಡೋದಿದ್ರೆ ಅದು ಶಿಶುವಿನಲ್ಲಿ. ಯಾವುದೋ ಒಂದು ಅಪರಿಚಿತ ಕೂಸು, ಸಣ್ಣ ಮಗು ಅಡ್ಡಾಡ್ತಿರ್ತದೆ, ನಿಮ್ಮ ಕಿಸೆ ಒಳಗೆ ಚಾಕ್ಲೇಟ್ ಉಳಿದ್ಬಿಟ್ಟಿರ್ತಾನೆ, ಅವನು ಚಿಲ್ಲರೆ ಕುಡಿದ್ಬಿಟ್ಟು ಅಂಗಡಿ ಅವನ ಚಾಕ್ಲೇಟ್ ಕೊಟ್ಟು ಕಳಿಸ್ಬಿಟ್ಟಿರ್ತಾನೆ, ಡಯಾಬಿಟಿಸ್ ತಿನ್ಬೇಡಿ ಅಂತ ಹೇಳಿರ್ತಾರೆ ಡಾಕ್ಟರ್, ಅದಕ್ಕೆ ಉಳ್ಕೊಂಡಿರ್ತಾರೆ ಕಿಸೆ ಒಳಗೆ. ಆ ಕೂಸಿನ ನೋಡಿದಾಗ ನೆನಪು ಬರ್ತದೆ ಕಿಸೆದಾಗ ಚಾಕ್ಲೇಟ್ ಅವ, ತೆಗೆದು ಕೂಸಿನ ಕೈ ಹಾಕೊಟ್ರೆ ಮಾರಿ ನೋಡಿ ನಗತ್ತು ಬರಲ್ಲ. ಆ ಕೂಸು ಚಾಕ್ಲೇಟ್ ಕೈಯಾಗಿ ಹಿಡಿದು ನಿಮ್ಮನ್ನು ನೋಡಿ ನಕ್ಕರ ನಿಮ್ ಚಾಕ್ಲೇಟಿನ ರೊಕ್ಕ ಬಂದು. ಆ ಕೂಸು ದೊಡ್ಡದಾದ ಮೇಲೆ ಈ ಚಾಕ್ಲೇಟ್ ಕೊಟ್ಟದ್ದನ್ನು ನೆನಪಿಟ್ಟುಕೊಂಡು ನನಗೇನಾದರೂ ಮೂರ್ಖ ಅಂತ ಯಾರು ಪ್ರಯ ಅಂತ ಮಾಡಲಿಲ್ಲ. ಸಹಜವಾಗಿ ಕೂಸನ್ನ ಸಂತೋಷ ಪಡಿಸಿದ್ರೆ ನಮಗೆ ಸಂತೋಷ, ಇದು ಮನುಷ್ಯನ ಮನಸ್ಸಿನ ಸ್ವಭಾವ. ಅದಕ್ಕೆ ಭಗವಂತ ಶಿಶುವಿನ ರೂಪ ತೆಗೆದುಕೊಂಡು ಬಂದರು. ವಟಸ್ಯ ಪತ್ರಸ್ಯ ಪುಟೇಶಯಾನಂ ಬಾಲಂ ಮುಕುಂದಂ ಮನಸಾ ಸ್ಮರಾಮಿ, ಬಾಲಂ ಮುಕುಂದಂ ಸ್ಮರ. ಯಾಕಂದ್ರೆ ನಿಷ್ಕಾಮ ಪ್ರೀತಿ ಅಂತೇನು ಭಗವದ್ಗೀತಾದೊಳಗೆ ಹೇಳ್ತಾನ, ಅದು ಇಲ್ಲಿ ಸಹಜವಾಗಿ ಸಾಧ್ಯ. ಅದನ್ನು ನೆನಪಿಸೋ ಆ ತತ್ವವನ್ನು ನೆನಪಿಸ್ಲಿಕ್ಕೋ ಏನೋ ಅನ್ನೋ ಹಾಗೆ ಶಿಶುರೂಪವನ್ನು ಧಾರಣೆ ಮಾಡಿ ಆ ಅಪರಂಪಾರ ವಾರಿ ವಿಸ್ತಾರದೊಳಗೆ ಒಂದು ಕೂಸು, ಆ ಕೂಸಿನ ಹೊಕ್ಕಳಿನೊಳಗ ಒಂದು ಹೊಂದಾವರೆ. ಬನ್ನಂಜಿ ಗೋವಿಂದ ಆಚಾರ್ಯರು ಬಹಳ ಚಂದ ಹೇಳ್ತಾರ, ಹುಟ್ಟದಿರುವ ಮಗುವಿನಲ್ಲಿ ಒಂದು ಹುಟ್ಟಿದ್ದವು, ಆ ಹೊಕ್ಕಳದೊಳಗೆ ಹುಟ್ಟಿರ್ತಕ್ಕಂಥ ಹೊಂದಾವರೆ ಒಳಗ ಬ್ರಹ್ಮದೇವ ಚತುರ್ಮುಖ ಅವ ನೋಡ್ತಾನ ಸುತ್ತಮುತ್ತಲ ನನ್ನ ತಂದವರು ಯಾರು ಇಲ್ಲಿ ಎಂತ ನೋಡಿದ್ನಂತವ. ತಂದೆ ತಂದೆ ಅಂತೀವಲ್ಲ ತಂದವ ಈ ಭೂಮಿಗೆ, ಹಂಗ ನನ್ನ ಇಲ್ಲಿ ತಂದವ ಯಾರು? ಅದು ಕಮಲದ ದೇಟಿನೊಳಗೆ ಹೋಗಿ ಹುಡುಕ್ಯಾಡಿದ್ನಂತೆ. ಇಲ್ಲಿ ಏನು ಸಿಗಬೇಕ್ರಿ, ಖಾಲಿ ಪೊಳ್ಳ ಜಾಗ, ಎಲ್ಲಿ ಏನು ಕಾಣಿಸಲಿಲ್ಲ, ಏನು ಮಾಡಬೇಕು ಗೊತ್ತಿಲ್ಲ. ಆವಾಗ ಆಕಾಶವಾಣಿ ಆಯ್ತಂತ. ಏನಂತ ಆಕಾಶವಾಣಿ ಆಯ್ತು? 16:21 ಅಂತ ಆಕಾಶವಾಣಿ ಆಯ್ತು. 16 ಅಂದ್ರೆ ತ, 21 ಅಂದ್ರೆ ಪ, ತಪ ಇಲ್ಲದೆ ಇದ್ರೆ ಪತ. ತದ್ದಿ ತಪಸ್ ತದ್ದಿ ತಪಃ, ತಪ ಆಲೋಚನೆ ಇತ್ತಂತ. ಮನುಷ್ಯಗ ಏನ್ ಮಾಡ್ಬೇಕು ಅನ್ನೋದನ್ನ ತೋಚಲಿಲ್ಲ ಅಂದ್ರೆ ತಪ ಆಲೋಚನೆ, ಭಗವಂತನ ಸ್ಮರಣೆ ಮಾಡ್ಬೇಕು, ಮತ್ತೆ ಭಗವಂತ ಕೊಟ್ಟಿರ್ತಕ್ಕಂಥ ಬುದ್ಧಿ ಉಪಯೋಗ ಮಾಡಿ ಅಲ್ಲಿ ಆಲೋಚನೆ ಮಾಡಬಾರ್ದು. ವಿಚಾರ ಮಾಡಿದಾಗ ಆ ಬ್ರಹ್ಮದೇವರಿಗೆ ಹೊಳೆದಿದೆ, ಭಗವಂತನ ಅನುಗ್ರಹ ಆಗಿದೆ. ಮೊಟ್ಟ ಮೊದಲು ಭಾಗವತವನ್ನ ಸೃಷ್ಟಿಗೆ ಬ್ರಹ್ಮದೇವರಿಗೆ ಏನು ಜ್ಞಾನ ಬೇಕಾಗಿತ್ತು ಆ ಜ್ಞಾನವನ್ನ ಭಗವಂತ ಕೊಟ್ಟಿದ್ದಾನೆ. ಅದೇ ಚತುಶ್ಲೋಕಿ ಭಾಗವತ, ಚತುಶ್ಲೋಕಿ ಭಾಗವತ ಅಂತ ದ್ವಿತೀಯ ಸ್ಕಂಧದಲ್ಲಿ ನಾವು ಕೇಳ್ತಾ ಇದ್ದೇವೆ. ಅಂತೂ ಭಾಗವತವನ್ನ ಮೊದಲು ಯಾರು ಯಾರಿಗೆ ಕೊಟ್ಟರು? ಸಾಕ್ಷಾತ್ ಜ್ಞಾನಂ ಪರಂ ಮನ್ಮಹಿಮಾವಭಾಸಂ ಯತ್ಸೂರಯೋ ಭಾಗವತಂ ವದಂತಿ. ಈ ಭಾಗವತ ಅಂತಕ್ಕಂಥ ವಿದ್ಯುಜ್ಞಾನವನ್ನ ಬ್ರಹ್ಮದೇವರಿಗೆ, ಅದನ್ನೇ ಬ್ರಹ್ಮತೇನೆ ಅಂತ ಮಂಗಳಾಚರಣ ಪದ್ಯದೊಳಗೆ ನಿನ್ನೆ ಸಂಕ್ಷಿಪ್ತವಾಗಿ ಹೇಳಿದ್ದಾಗಿದೆ. ಆ ಬ್ರಹ್ಮದೇವರು ಅವರ ಮಗನಾಗಿರ್ತಕ್ಕಂಥ ನಾರದರಿಗೆ ಉಪದೇಶ ಮಾಡಿದ್ದಾರೆ. ನಾರದರು ಅದನ್ನ ಶಮ್ಯಾಪ್ರಾಸದಲ್ಲಿ ವಿರಾಜಮಾನರಾಗಿರ್ತಕ್ಕಂಥ ವೇದವ್ಯಾಸರಿಗೆ ಒಪ್ಪಿಸಿದ್ದಾರೆ. ವೇದವ್ಯಾಸರು ಭಾಗವತ ರಚನೆಯ ಕೀರ್ತಿಯನ್ನ ನಾರದರಿಗೆ ಕೊಡ್ಲಿಕ್ಕೋಸ್ಕರ ಅವರ ಪ್ರಾರ್ಥನೆಯನ್ನ ಮನ್ನಿಸಿ ತಾವು ಬರೀಲಿಲ್ಲ. ಆಗಿನ ಕಾಲಕ್ಕೆ ಬರೆಯುವುದು ಅಂತ ಇದ್ದಿದ್ದಿಲ್ಲ. ವೇದವ್ಯಾಸರು ರಚನಾ ಮಾಡಿದ್ರು ಅಂದ್ರೆ ಏನರ್ಥ? ಅವ್ರ ಮಗ ಶುಕಾಚಾರ್ಯರಿಗೆ ಉಪದೇಶ ಮಾಡಿದ್ರು. ಇಲ್ಲೊಂದು ಸ್ವಾರಸ್ಯ ಇದೆ, ಎಲ್ಲ ಪುರಾಣಗಳು ಆರಂಭ ಆಗುವುದು ಸೂತ ಶೌನಕ ಸಂವಾದ. ಶೌನಕರು ಕೇಳವರು, ಸೂತ್ರ ಹೇಳೋರು. ಎಲ್ಲಾ 17 ಪುರಾಣಗಳನ್ನ, ಒಟ್ಟು 18 ಪುರಾಣಗಳನ್ನು ಮಾಡಿದ್ದಾರೆ ನಿಮಗೆ ಗೊತ್ತಿದೆ. 18 ಪುರಾಣಗಳನ್ನ ಉಪದೇಶಿಸಿರ್ತಕ್ಕಂಥ ವೇದವ್ಯಾಸರು 17 ಪುರಾಣಗಳನ್ನ ಸೂತಾಚಾರ್ಯರಿಗೆ ಉಪದೇಶ ಮಾಡಿದ್ರೆ ಭಾಗವತವನ್ನು ಮಾತ್ರ ಶುಕಾಚಾರ್ಯರಿಗೆ ಉಪದೇಶ ಮಾಡಿದ್ರು. ಮಗ ಅಂತ ಅಲ್ಲ, ಯೋಗ್ಯ ಅಂತ. ಮಂಗಳಾಚರಣ ಪದ್ಯದೊಳಗ ಅವರ ವರ್ಣನೆ ಬರ್ತಾ ಇದೆ.
ಪುತ್ರೇತಿ ತನ್ಮಯತಯ ಸರ್ವೋಭಿನೇದುಹು ಸಂಸರ್ವಭೂತ ಹೃದಯಂ ಮುನಿವಾನತೋಸ್ಮಿ. ಸಾಮಾನ್ಯರಲ್ಲ ಶುಕಾಚಾರ್ಯ, ತಮ್ಮ ಸರ್ವಭೂತ ಹೃದಯ ತೈಲಧಾರೆಯಂತೆ ಮನಸ್ಸು ಕೊಡೋ ಹರಿಯಲ್ಲಿ ಶಂಭೋ ಕೈಲಾಸವಾಸ ಗೌರೀಶ ಈಶ. ತೈಲಧಾರೆಯಂತೆ ಮನಸ್ಸು ಕೊಡೋ ಹರಿಯಲ್ಲಿ ಶಂಭೋ ಕೈಲಾಸವಾಸ ಗೌರೀಶ ಈಶ. ಎಂಥ ದೊಡ್ಡ ವೈಷ್ಣವರು ಕೂಡ ಸಾಯಂಕಾಲ ಭಕ್ತರು. ಈ ಸಮಯ ಮಹಾದೇವರು ಪ್ರಾರ್ಥನೆ ಮಾಡ್ತಕ್ಕಂಥದ್ದು ಶಾಸ್ತ್ರ. ಅಂಥ ಮನೋಭಿಮಾನಿ ದೇವತೆಗಳೇ ಶುಕಾಚಾರ್ಯರು, ಆ ಪರಶಿವನ ಅವತಾರರಾಗಿರ್ತಕ್ಕಂಥವರು. ತಮ್ಮ ಸರ್ವಭೂತ ಹೃದಯಂ ಮುನಿಂ ಆನತೋಸ್ಮಿ ಅಂತ ಭಾಗವತದ ಮಂಗಳಾಚರಣ ಪದ್ಯದಲ್ಲಿ ಶುಕಾಚಾರ್ಯರನ್ನ ಕೊಂಡಾಡಿದ್ದಾರೆ. ವಿರಕ್ತ ಶಿಖಾಮಣಿಗಳಾಗಿ ಮನೆಯಿಂದ ಹೊರಟು ಹೋಗಿ ಪುತ್ರ ಪುತ್ರ ಅಂತ ವೇದವ್ಯಾಸರು ಕರೆದು ವನದಲ್ಲಿ ಸಾಗುತ್ತಾ ಇದ್ರ ಎಲ್ಲ ಗಿಡ ಮರಗಳು ಇಡೀ ಪ್ರಕೃತಿ ಮಾರ್ಗದರ್ಶಿತಂತೆ. ತರವೋಭಿನೇದು ಹೋ, ತರವ ಅಂದ್ರೆ ವೃಕ್ಷಗಳು, ಅಭಿನಯ ಎಂದು ಹೋ, ಇವರ ಮಾತನ್ನ ಪ್ರತಿಧ್ವನಿಸಿದಂತ ಅಂಥ ಸರ್ವಭೂತ ಹೃದಯ ಮುನಿ ಆನಂದ. ಇನ್ನೊಂದು ಮಾತು ಹೇಳ್ಬಿಡ್ಬೇಕು, ನಿಮಗೆ ಯಾರಿಗಾದ್ರೂ ಮನಶ್ಚಾಂಚಲ್ಯ ಬಹಳ ಅನಿಸ್ತಾ ಇದ್ರ, ಮಂದಿ ಕೊಡೋ ತ್ರಾಸಕ್ಕಿಂತ ನಮ್ಮ ಮನಸ್ಸಿನ ತ್ರಾಸ ಬಹಳ ಇರುತ್ತೆ. ಒಂದೊಂದ್ಸಲ ಬೇಡ ಅಂದ್ರದ್ದು ವಿಚಾರ ಮತ್ತೆ ಮತ್ತೆ ಮನಸ್ಸಿನಾಗ ಬರ್ತಾವ, ಹೋಗುದೇನು ಎಷ್ಟು ಅದರಿಂದ ದೂರ ಹೋಗ್ಬೇಕಂತೀವಿ. ಖಾಲಿ ಆದ ಕೂಡಲೇ ಮತ್ತೆ ಅದನ್ನ ತಗೊಂಡ್ಬರ್ತದೆ ಮನಸ್ಸು ಒಳಗೆ ರಾಡಿ, ಮತ್ತೆ ನಮಗೆ ತ್ರಾಸ ಕೊಡ್ತದೆ. ಇನ್ನೊಬ್ರು ಕೊಡೋ ತ್ರಾಸಕ್ಕಿಂತ ಈ ನಮ್ಮ ಮನಸ್ಸು ನಮಗೆ ಕೊಡೋ ತ್ರಾಸ ಅದಲ್ಲ, ಅದರಿಂದ ಪಾರಾಗೋದು ಎಷ್ಟೋ ಸಲ. ಸೈಕಾಲಜಿ ಒಳಗೆ ಅದಕ್ಕೆ ಗೀಳು ಅಂತ ಹೆಸರಿಟ್ಟ ಅಂದ್ರ, ಅಪ್ರಯತ್ನವಾಗಿ ನಿಮ್ಮ ಯಾವ ಪ್ರಯತ್ನವೂ ಇಲ್ಲದೆ ಅದೇ ವಿಚಾರಗಳು ಮತ್ತೆ 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 ನಿಮ್ಮ ಕಂಟ್ರೋಲ್ ಮೀರಿ ಬರ್ತಾವ. ನಿಮಗೆ ಅದನ್ನ ಅದ್ರ ಮೇಲೆ ಯಾವ ಕಂಟ್ರೋಲ್ ಇಲ್ಲ ಅನಿಸ್ಬಿಡ್ತದೆ, ಅದರಿಂದ ನೀವು ಪೀಡಿತರಾಗಿರಿ ಬಾಧಿತರಾಗಿರಿ ಅಂದ್ರ, ಅದಕ್ಕೆ ನಮ್ಮ ಶಾಸ್ತ್ರಗಳು ಹೇಳ್ತಾರೆ ನಿತ್ಯ ಸಾಯಂಕಾಲ ಪರಶುಭನ ಪ್ರಾರ್ಥನೆಯನ್ನು ಮಾಡಿ. ಯಾವ್ದಾದ್ರೂ ಶುಭ ಸ್ತೋತ್ರ ಮತ್ತೆ ಯಾವ ನಿಮಗೆ ಬರುದಿಲ್ಲ ಅಂದ್ರ ಸನ್ಸೆಟ್ ಟೈಮ್ ಒಳಗೆ ಓಂ ನಮ ಶಿವಾಯ, ಓಂ ನಮ ಶಿವಾಯ, ಓಂ ನಮ ಶಿವಾಯ ಈ ಶಿವಪಂಚಾಕ್ಷರಿ ಮಂತ್ರದ ಪಾರಾಯಣ. ಇದರಿಂದ ಏನಾಗ್ತದ ಅಂದ್ರ ಮಹಾದೇವರ ಅನುಗ್ರಹ, ಮನಸ್ಸಿನ ಮೇಲೆ ನಿಮಗೆ ಕಂಟ್ರೋಲ್ ಬರ್ತದ, ಉಪದ್ರವದಿಂದ ಪಾರಾಗ್ತೀವಿ. ಪೂರ್ಣ ಮನಸ್ಸನ್ನ ಏಕಾಗ್ರಗೊಳಿಸಿ ಸಂಜೆ ಮುಂದೆ ದೇವರ ಮನೆಯೊಳಗೆ ಒಂದು ದೀಪ ಹಚ್ಚಿರಿ. ದೀಪ ಹಚ್ಚಿ ಆ ದೀಪವನ್ನು ಕೆಲವು ಹೊತ್ತು ನೆಟ್ಟಿಸಿರಿ, ಆಮೇಲೆ ಕಣ್ಣು ಮುಚ್ಚಿರಿ. ಕಣ್ಣು ಮುಚ್ಚಿದ್ರೆ ಆ ದೀಪನೇ ಕಾಣಿಸ್ಬೇಕು ಮನೆ ಮನಸ್ಸು ಮಾಡಿ, ಹಂಗ ಅದನ್ನು ನೆಟ್ಟಿಸ್ಬೇಕು. ಆಮೇಲೆ ಭಗವಂತ ಜ್ಯೋತಿರ್ಮಯ ಇದನ್ನ ಮನಸ್ಸಿನಲ್ಲಿ ಇಟ್ಟುಕೊಂಡು ಕಣ್ಣು ಮುಚ್ಚಿದ್ರೆ ಆ ದೀಪ ಬಂದು ಬಿಟ್ಟರೆ ಮತ್ತೆ ಏನು ಕಾಣಿಸಬಾರದು. ಅಂತಹ ಒಂದು ಏಕಾಗ್ರ ಬುದ್ಧಿಯಿಂದ ನಿಮಗೆ ಗೊತ್ತಿರುವ ಶಿವ ಸ್ತೋತ್ರವನ್ನ ಉಚ್ಚ ಕಂಠದಿಂದ ಹೇಳ್ರಿ, ಅಥವಾ ಓಂ ನಮಃ ಶಿವಾಯ ಅಂತ ಹೇಳ್ರಿ. ಯಾವರೇ ಪರಶಿವನ ಮೇಲಿನ ಭಜನೆಗಳನ್ನು ಹೇಳ್ರಿ. ಇದರಿಂದ ಮನಸ್ಸು ಶಾಂತಗೊಳ್ಳುತ್ತದೆ, ಮನಸ್ಸಿನ ಪೈದಾಟ ಕಡಿಮೆ ಆಗ್ತದೆ, ಮನೋಭಿಮಾನಿ ದೇವತೆಯಾಗಿರ್ತಕ್ಕಂತಹ ಪರಶುಭನ ಅನುಗ್ರಹವಾಗ್ತದೆ ಅಂತ ಶಾಸ್ತ್ರದಲ್ಲಿ ಹೇಳ್ತಾ ಇದ್ದಾರೆ. ಅಂತೂ ಆ ಶುಕಾಚಾರ್ಯರಿಗೆ ವೇದವ್ಯಾಸರು ಅವರ ವಿಶೇಷ ಯೋಗ್ಯತೆಯನ್ನ ನೋಡಿ ಈ ಎಲ್ಲ ಪುರಾಣಗಳನ್ನ ಸೂತಾಚಾರ್ಯರಿಗೆ ಉಪದೇಶ ಮಾಡಿದರೆ ಈ ಭಾಗವತವನ್ನ ಶುಕಾಚಾರ್ಯರಿಗೆ ಉಪದೇಶ ಮಾಡ್ತಾ ಇದ್ದಾರೆ. ಶುಕಾಚಾರ್ಯರಿಂದ ನಂತರ ಸೂತಾಚಾರ್ಯರು ಉಪದೇಶ ಪಡೆದಿದ್ದಾರೆ, ಸೂತರಿಂದ ಶೌನಕರು. ಹೀಗೆ ಈ ಭಾಗವತದ ಒಂದು ಪರಂಪರೆ ಶ್ರೀಮನ್ನಾರಾಯಣನಿಂದ ಬ್ರಹ್ಮದೇವರು, ಬ್ರಹ್ಮದೇವರಿಂದ ನಾರದರು, ನಾರದರಿಂದ ವೇದವ್ಯಾಸರು, ವೇದವ್ಯಾಸರಿಂದ ಶುಕಾಚಾರ್ಯರು, ಶುಕಾಚಾರ್ಯರಿಂದ ಪರೀಕ್ಷಣ ಮಹಾರಾಜ, ಪರೀಕ್ಷಣ ಮಹಾರಾಜನಿಂದ ಮುಂದೆ ನಮ್ಮೆಲ್ಲರವರೆಗೆ ಈ ಭಾಗವತದ ಪರಂಪರೆ ಹರಿದು ಬಂದಿರತಕ್ಕಂಥದ್ದಾಗಿದೆ. ಇದಕ್ಕೆ ಹೇಳೋರಿಗೂ ಕೇಳೋರಿಗೂ ಇರಬೇಕಾದ ಅರ್ಹತೆಗಳು ಅಲ್ಲ, ಏಕೈಕ ಅರ್ಹತೆ, ಬಹಳ ದೊಡ್ಡ ಅರ್ಹತೆ ಯಾವುದು ಅಂದ್ರೆ ಭಕ್ತಿ. ನಾನು ನಿನ್ನೆ ಹೇಳಿದೆ
ಏನ್ರಿ ನಾನು ಇಂಥವಕ್ಕೆಲ್ಲ ಪುರಾಣಗಳಿಗೆ ಕೂರುವುದಿಲ್ಲ, ನಾನು ನನಗೆ ಸೇರುವುದಿಲ್ಲ, ನನಗೆ ಅಭ್ಯಾಸ ಇಲ್ಲ, ಮಾಡ್ತೀನೋ ಇದು ಸಪ್ತಾಹ ಪೂರ್ತಿ ಕೇಳಲಿಕ್ಕೆ ಆಗ್ತದೋ ಇಲ್ಲ, ಏನಿಲ್ಲ. ನಿಮಗೆ ದೇವರಲ್ಲಿ ಭಕ್ತಿ ಅದ ಅಂದ್ರೆ ಇದು ನಿಮಗೆ ಸಾಧ್ಯ ಆಗ್ತದೆ. ಓನ್ಲಿ ಎಲಿಜಿಬಿಲಿಟಿ ಈಸ್ ಡಿವೋಷನ್. ಭಕ್ತಿಯ ಭಾಗವತಂ ಶಾಸ್ತ್ರಂ ಅಂತ ನಮ್ಮ ಶಾಸ್ತ್ರಕಾರರು ಹೇಳಿದ ಹಾಗೆ ಭಕ್ತಿ ಬಹಳ ಪ್ರಧಾನವಾದ ಗುಣ. ಅನೇಕ ನಿಯಮಗಳ ಸಪ್ತಾಹ ಹೆಂಗೆ ಮಾಡಬೇಕು ಅನ್ನೋದು, ಅವು ಯಾವನ್ನು ಅಥವಾ ಬಹಳಷ್ಟು ನಿಯಮಗಳನ್ನು ನಾವಿಲ್ಲಿ ಅನುಸರಿಸ್ತಾ ಇಲ್ಲ. ಆದ್ರೆ ಒಂದು ಹೇಳ್ತಾರೆ ಕಲಿಕೆ, ಏನು ಇಲ್ಲದೆ ಇದ್ರೂ ಅಡ್ಡಿ ಇಲ್ಲ. ಭಾಗವತ ಅನುಕೂಲ ಇಲ್ಲ ಅಂತ ಓದುದು ಬಿಡಬೇಡ್ರಿ. ದಿನಕ್ಕೆ ಒಂದು ಶ್ಲೋಕ, ಶ್ಲೋಕಾರ್ಧಂ ಶ್ಲೋಕ ಪಾದಂ ವಾ ನಿತ್ಯಂ ಭಾಗವತಂ ಪಠೇ ಅಂತ ಹೇಳಿದ ಹಾಗೆ ಅಷ್ಟಾದ್ರೂ ಓದಬೇಕು. ಭಕ್ತಿ ಒಂದಿದ್ರೆ ಸಾಕು, ಉಳಿದದ್ದು ಯಾವುದರಲ್ಲಿ ಕೊರತೆ ಇದ್ರೂ ಕೂಡ ನಡೀತದೆ. ನಾನು ಸತ್ಯನಾರಾಯಣ ಪೂಜೆ ಮಾಡಿಸಿದ ಅನೇಕ ಮನೆಗಳಲ್ಲಿ ಹೇಳ್ತಿರ್ತೀನಿ, ಇಲ್ಲೇ ತುಳಸಿ ಇರುವುದಿಲ್ಲ ಎಷ್ಟೋ ಮಂದಿ ಮನೆಯೊಳಗೆ. ತುಳಸಿ ಅರ್ಥೆ ಅಕ್ಷತಾಂ ಸಮರ್ಪಯಾಮಿ, ಆಭರಣ ಇಲ್ಲ. ಆಭರಣ ಅರ್ಥೆ ಅಕ್ಷತಾಂ ಸಮರ್ಪಯಾಮಿ, ಶ್ರದ್ಧಾ ಭಕ್ತಿ ಇಲ್ಲ, ತದರ್ಥೆ ಅಕ್ಷತಾಂ ಸಮರ್ಪಯಾಮಿ ರಿಜೆಕ್ಟೆಡ್. ಅದಕ್ಕೆ ಸಬ್ಸ್ಟಿಟ್ಯೂಟ್ ಇಲ್ರಿ ಅದು. ಬಾಕಿಯವಕ್ಕೆಲ್ಲವಕ್ಕೂ ಅಕ್ಷತಾಂ ಸಮರ್ಪಯಾಮಿ ನಡೀತದೆ. ಭಕ್ತ್ಯರ್ಥೆ ಅಕ್ಷತಾಂ ಸಮರ್ಪಯಾಮಿ, ಆಚಾರ ನೀವು ನಮ್ ಪೂಜೆ ಮಾಡಿಸ್ಬಿಡ್ರಿಪ್ಪ, ಅರ್ಚನಾ ಎಷ್ಟು ದುಡ್ಡು ಆಗ್ತದೆ ಹೇಳ್ರಿ, ಕೊಡ್ತೀವಿ. ಆಚಾರ ಒಂದು ಭಾಗವತ ಸಪ್ತಾಹ ನಮ್ಮ ಹೆಸರಲ್ಲೇ ಮಾಡ್ಬಿಡಿ, ನಾವು ದಕ್ಷಿಣ ಕೊಡ್ತೀವಿ. ನಾನು ಹೇಳ್ತೀನಿ, ನೀ ನನಗೊಂದು ನಯಾ ಪೈಸ ಕೊಡ್ಬೇಡ, ಬಂದು ಎದುರು ಕುತ್ಕೊಂಡು ಕೇಳಲಿಕ್ಕೆ ಬೇಕು, ಇದು ಮ್ಯಾಂಡೇಟ್. ಭಕ್ತಿಯ ಭಾಗವತ ಶಾಸ್ತ್ರ, ಯಾಕಂದ್ರ ಪುರಾಣ ಹೇಳೋರ ಸಲುವಾಗಿ ಅಲ್ಲ ಇದು, ನಮಗೂ ಪುಣ್ಯ ಬರ್ತದೆ ಹೇಳೋದ್ರಿಂದ. ಆದ್ರೆ ಭಕ್ತಿಯಿಂದ ಯಜಮಾನನಾಗಿರ್ತಕ್ಕಂಥವ ಕೂತು ಶ್ರದ್ಧೆಯಿಂದ ಕೇಳುದು, ಅದು ಬಹಳ ಮುಖ್ಯವಾಗಿರ್ತಕ್ಕಂಥದ್ದು. ಭಾಗವತ ಹರಿದು ಬಂದ ಕ್ರಮವನ್ನು ಹೇಳಿದ ನಂತರ ಭಾಗವತ ಮುಖ್ಯ ಕಥೆಗೆ ಹೋಗುವ ಮೊದಲು ಭಾಗವತ ಮಹಾತ್ಮ್ಯ, ಭಾಗವತ ಮಹಾತ್ಮ್ಯ ಅಂತ ಪದ್ಮಪುರಾಣದಲ್ಲಿ ಬಹಳ ಸುಂದರ ಉಪಾಖ್ಯಾನಗಳಿವೆ. ಹೋದ ಸಲ ನಾನು ಇಲ್ಲೇ ಭಾಗವತ ಸಪ್ತಾಹ ಮಾಡಿದಾಗ ಆ ಮಹಾತ್ಮ್ಯವನ್ನು ಹೇಳಿಲ್ಲ, ಯಾಕೆಂದ್ರೆ ಮುಖ್ಯ ಭಾಗವತ ಕಥೆನೇ ತುಂಬಾ ದೊಡ್ಡದಿದೆ. ಆದ್ದರಿಂದ ನೇರವಾಗಿ ಭಾಗವತದ ಕಥೆಗೆ ಬರೋಣ ಅಂತ ಮಹಾತ್ಮ್ಯವನ್ನು ಬಿಟ್ಟು ಮುಖ್ಯ ಕಥೆಗೆ ಬಂದಿದ್ದೆ. ಅವತ್ತು ಪ್ರವಚನ ಮುಗಿಸಿದ ಮೇಲೆ ಮನಸ್ಸಿನೊಳಗಡೆ ಹಳಹಳಿತು, ಎಷ್ಟು ಸುಂದರ ಉಪಾಖ್ಯಾನಗಳು, ಎಷ್ಟು ಭಕ್ತಿಯನ್ನ ಉದ್ರೇಕಿಸ್ತಕ್ಕಂಥ ಮಹಾತ್ಮದ ಕಥೆಗಳು, ಇವನ್ನೆಲ್ಲ ಬಿಟ್ಟುಬಿಟ್ಟೆ ನಾನು. ಜನ ಎಲ್ಲ ಬಂದು ತುಂಬಾ ಚೆನ್ನಾಗಾಯ್ತು ಅಂತ ಹೇಳಿದರು. ಅದು ನಮಗೆ ನಮ್ಮದೇ ಆದ ಒಂದು ಲೆಕ್ಕಾಚಾರ, ನಮ್ಮ ಮನಸ್ಸಿಗೆ ಸಮಾಧಾನ ಆಗುವ ಹಂಗೆ. ಯಾಕಂದ್ರೆ ಇದು ಮಾರ್ಕ್ಸ್ ತಗೊಂಡು ಸರ್ಟಿಫಿಕೇಟ್ ತಗೊಂಡು ಎಲ್ಲಿ ಹೋಗ್ಬಿಡುವುದಲ್ಲ, ಇದು ಅವನು ಪ್ರೀತಿ ಆಗ್ಬೇಕು. ನಿಮ್ಮೊಳಗೆ ನಿಂತು ಕೇಳ್ತಾನ, ಅವ್ರಿಗೆ ಸಂತೋಷ ಆಗಬೇಕು, ಮತ್ತೆ ನಮ್ಮೊಳಗೆ ನಿಂತು ಹೇಳ್ತಾನ, ಹೇಳಬೇಕಾಗಿದ್ದನ್ನೆಲ್ಲ ಹೇಳಿಲ್ಲ, ಇದನ್ನ ಮರ್ತಿ ನೋಡು ಅಂತ ಹೇಳ್ತಾನ. ಅದಕ್ಕೆ ಅವಾಗ ಮಹಾತ್ಮೆ ಹೇಳಿಕ್ ಆಗಿರ್ಲಿಲ್ಲ ಅಂತ ಏನೋ ಸ್ವಲ್ಪ ಹಳಹಳಿ ಮಾಡ್ಕೊಂಡಿದ್ದು ಈಗೂ ನೆನಪಿತ್ತು. ನಾನು ಮೊನ್ನೆ ಉಪನ್ಯಾಸ ಕರೆದಾಗ ಮೊದಲು ನೆನಪಾಗಿದ್ದಾರೆ, ಸ್ವಾಮಿ ಇದನ್ನು ಹೇಳಲಿಕ್ಕೆ ಇನ್ನೊಂದು ಅವಕಾಶವನ್ನ ಇಲ್ಲಿ ಅದೇ ಭಕ್ತರು ಮತ್ತು ಕೆಲವರು ಹೆಚ್ಚಿನವರು ಸೇರಿದ್ದೀರಿ, ಭಾಗವತ ಮಹಾತ್ಮ್ಯವನ್ನ ಹೇಳಿ ಮುಂದೆ ಮುಖ್ಯ ಕಥೆಗೆ ಹೋಗ್ತಾ ಇದ್ದೇನೆ. ಒಂದು ಸಾಂಕೇತಿಕ ಕಥೆ, ಆದರೆ ಬಹಳ ಮುಖ್ಯವಾದ ಸಂದೇಶವನ್ನು ನೀಡತಕ್ಕಂತಹ ಸಾಂಕೇತಿಕ ಕಥೆ. ನಾರದರು ಈ ಸಪ್ತಾಹ ಶ್ರವಣ ಮಾಡಿದರು. ಭಾಗವತ ಬರೀ ಸಪ್ತಾಹದ ವಿಧಿಯಲ್ಲಿ ಆಚರಣೆಯಲ್ಲಿಲ್ಲ, ನಿಮ್ಗೆ ಎಷ್ಟೋ ಜನರಿಗೆ ಗೊತ್ತಿದೆ. ಪ್ರೋಷ್ಠಪದಿ ಅಂತ ಮಾಡ್ತಾರೆ, ಭಾದ್ರಪದ ಮಾಸ ಪ್ರತಿಪದಿಂದ ಪೂರ್ಣಿಮಾ ತನಕ 15 ದಿವಸ ಮಾಡ್ತಾರೆ ಭಾಗವತ. ಭಾಗವತವನ್ನು ಒಂದು ತಿಂಗಳಿಡೀ ಮಾಡ್ತಾರೆ, ಭಾಗವತವನ್ನು ಒಂದು ವರ್ಷ ಪೂರ್ತಿ ಮಾಡ್ತಾರೆ. ನಮ್ ತಂದಿ ಭಾಗವತವನ್ನ 12 ತಿಂಗಳು ಪೂರ ಹೇಳಿದ್ರು, ಬೆಳಗ್ಗೆ ಮುಂಜಾನೆ 7ರಿಂದ ಮಧ್ಯಾಹ್ನ 11ರ ತನಕ ಗದಗಿನೊಳಗೆ ತ್ರಿಕೂಟೇಶ್ವರ ದೇವಸ್ಥಾನದೊಳಗೆ ಬಹಳ ಹಿಂದಕ್ಕ. ಆಮೇಲೆ ಅವರು ಯಜಮಾನರು ಬಂದು ಕೇಳಿದ್ರು, ಪೂರ ಭಾಗವತ ಹೇಳ್ರಿ ಆಚಾರ, ಒಂದು ವರ್ಷ ಬೇಕಾಗ್ತದೆ, ಒಂದು ವರ್ಷ ಹೇಳ್ರಿ ಅಂತ. ದೇವಸ್ಥಾನದೊಳಗೆ ನಿತ್ಯ ಮುಂಜಾನೆ 7ರಿಂದ 11ರ ತನಕ ಭಾಗವತ. 12 ತಿಂಗಳು ಆದ್ಮೇಲೆ ಅವ ಯಜಮಾನ್ ಬಂದು ಕೇಳ್ದ, ಆಚಾರ ಇನ್ನೊಂದು 2 ತಿಂಗಳು ಬೇಕು. 14 ತಿಂಗಳು ಹೇಳಿದ್ರು. ಆಮೇಲೆ ಆಚಾರ ಅಂದ್ರು, ಇಲ್ಲ ಮಂಗಳ ಮಾಡ್ತೀನಿ, ಮತ್ತೆ ದೇವ್ರ ಎಲ್ಲರೇ ಅವಕಾಶ ಕೊಡ್ತಾನೆ ಮುಂದಿನ ಹೇಳಿಕ್ಕೆ. ಅಂದ್ರೆ ಒಂದು ವರ್ಷ ಹೇಳಿದ್ರು ಸಹಿತ ಪೂರ್ತಿ ಭಾಗವತ ಹೇಳಲಿಕ್ಕೆ ಆಗೋದಿಲ್ಲ. ಅದಕ್ಕೆ ಪ್ರತಿ ಸಲ ಅದಕ್ಕೇನೆ ಭಾಗವತ ಮತ್ತೆ ಕೇಳಬೇಕು ಅಂತ ಹೇಳ್ತಾರೆ.
ಮತ್ತ ಮತ್ತ ಕೇಳಬೇಕು. ಏನ್ರಿ ನಾವು ಭಾಗವತ ಸಪ್ತಾಹ ಕೇಳಿವಿ ಮತ್ತ ಎಲ್ಲೋ ನಡೆದದ ಅಂದ್ರೆ ನಾವೇನ್ ಬರುದಿಲ್ಲ, ನಮ್ ಕೇಳಿ ಆಗ್ಯದ. ಹಂಗಲ್ಲ, ಯಾಕೆ ಮತ್ ಮತ್ ಕೇಳಬೇಕು ಭಾಗವತ ಅಂದ್ರ? ಯಾವ ಭಾಗವತ ಸಪ್ತಾಹ ಮಾಡಿದವರು ಏಳು ದಿವಸದೊಳಗ ಸಂಪೂರ್ಣ ಭಾಗವತ ಹೇಳಿದ್ದಿಲ್ಲ. ಯಾಕಂದ್ರೆ ಅವ್ರಿಗೆ ಪಾಂಡಿತ್ಯ ಕಡಿಮೆ ಅಂತ ಅರ್ಥ ಅಲ್ಲ, ಅಶಕ್ಯದ. 18,000 ಶ್ಲೋಕಗಳು, 12 ಸ್ಕಂಧಗಳು, ಅನೇಕ ವೃತ್ತಾಂತಗಳು, ಅನೇಕ ಉಪದೇಶಗಳು, ಅನೇಕ ತಾತ್ವಿಕ ವಿಷಯಗಳು, ಎಲ್ಲವನ್ನು ಏಳು ದಿವಸದಲ್ಲಿ ಹೇಳಲಿಕ್ಕೆ ಅಶಕ್ಯ. ಆದ್ದರಿಂದ ಭಾಗವತ ಪ್ರವಚನಕಾರರು ಯಾರ್ಯಾರಿಗೆ ಯಾವ್ದು ಬಹಳ ಹಿರಿದಿರ್ತದಲ್ಲ, ಅವರವ್ರ ಸಂಸ್ಕಾರ, ಅವರವ್ರ ಅಧ್ಯಯನ, ಅದ್ರ ಮೇಲೆ ಅವ್ರಿಗೆ ಯಾವ್ದು ಬಹಳ ಹಿಡಿದಿರ್ತದ ಅವ್ರು ಅವನ್ನ ತಂದು ತಂದು ನಿಮ್ ಮುಂದೆ ಹೇಳ್ತಾರೆ. ಮತ್ತೊಬ್ರು ಬೇರೆ ವಿಷಯ ಆರಿಸಿರ್ತಾರ. ಹಿಂಗ ನೀವು ಬ್ಯಾರೆ ಬೇರೆ ಕಡೆ ಭಾಗವತ ಕೇಳಿದಾಗ ನಿಮಗೆ ಬ್ಯಾರೆ ಬೇರೆ ವಿಷಯಗಳು ತಿಳಿತಾವ. ಅವರೇ ಮತ್ತಿನ್ನೊಂದು ಭಾಗವತ ಹೇಳಲಿಕ್ಕೆ ಬಂದ್ರು, ಓ ಹೋದ ಸಲ ಇದನ್ನ ಹೇಳಿದ್ನಪ್ಪ, ಈ ಸಲ ಹೊಸದ ಹೇಳೋಣ. ಕೇಳಿದ್ದೇ ವಿಷಯ ಕೇಳಿದ್ರು ಕೂಡ ನಮ್ಮ ಮನಸ್ಸು ಹೆಂಗ ಕೆಲಸ ಮಾಡ್ತದ, ಬಹಳ ಸೋಜಿಗಾದ. ಸಣ್ಣ ಮಕ್ಕಳು ಟಿವಿ ಒಳಗೆ ಮಿಕ್ಕಿ ಮೌಸೋ ಯಾವುದೋ ಒಂದು ಚಾರ್ಲಿ ಚಾಪ್ಲಿನೋ ಏನೋ ಒಂದು ನೋಡ್ತಿರ್ತಾವ. ಅವ್ನು ನೋಡ್ರಿ ಮತ್ ಮತ್ತೆ ಅವನ್ನೇ ಹಾಕೊಂಡು ನೋಡ್ತಾವ. ಅದೇ ಕ್ಯಾಸೆಟ್ಟು, ಅದನ್ನೇ ರೀಪ್ಲೇ ಮಾಡುದು, ದಿನ ದಿನ ಅದನ್ನೇ ನೋಡುದು, ಕೂತ್ಕೊಂಡು ಕಿಕ್ಕಿ 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 ಅಂತ ನಗುದು. ಏನ್ ನಗ್ತಾವಪ್ಪ, ದಿನ ಇದನ್ನ ನೋಡ್ತಾವ, ಇದನ್ನ ನಗ್ತಾವ ಅಂತ ನಮಗ ಅನಿಸ್ತದ. ಆದ್ರ ಮನಃಶಾಸ್ತ್ರಜ್ಞರು ಹೇಳ್ತಾರ, ಪ್ರತಿ ಸಲ ನೋಡಿದಾಗ ಅದರ ಕೆಲವು ಭಾಗ ಮಾತ್ರ ಮೆದುಳು ಗ್ರಹಿಸ್ತದ, ಮುಂದಿನ ಸಲ ನೋಡುವಾಗ ಮತ್ತೆ ಹೊಸದನ್ನು ಗ್ರಹಿಸ್ತದ. ನಿಮಗ್ ನಾನೊಂದು ವಿಷಯ ಹೇಳ, ದೊಡ್ಡವ್ರ ಮೆದುಳು ಹಂಗೆ ಕೆಲಸ ಮಾಡ್ತದೆ. ಅಟ್ಲೀಸ್ಟ್ ಭಾಗವತ ಕೇಳೋ ಮುಂದ ಇದನ್ನ ಯಾರು ದಯಮಾಡಿ ತಪ್ಪು ತಿಳ್ಕೋಬಾರ್ದು. ನಿಮ್ಮೊಳಗೆ ನಾನು ಸೇರಿ ಪ್ರತಿ ಸಲ ಭಾಗವತ ಹೇಳುವಾಗ ನಾನೊಂದಷ್ಟೇನು ಕಲಿತೀನಿ ಹೊಸದನ್ನ. ಆದ್ದರಿಂದ ಮತ್ತೆ ಮತ್ತೆ ಕೇಳಬೇಕು. ಮತ್ತ ಯಾವ್ಯಾವ್ದ್ರೊಳಗೆ ಮನಸ್ಸು ಹಾಯ್ದು ಬಂದಿರ್ತದೋ ಏನೋ, ಹೆಂಗ್ ಹೆಂಗ್ ಮನಸ್ಸು ಇರ್ತದೋ ಏನೋ. ಯಾರಿಗೋ ಪಾಪ ನೌಕರಿಗೆ ಹೋಗಿತ್ತು ಅಂದ್ರೆ ಇಲ್ಲಿ ಕೂತಾಗ ಅದೇ ಇರ್ತದೆ, ಏನರೇ ಇರುವಲ್ತಪ್ಪ ಭಾಗವತ್ ಮುಗಿದ್ರೊಳಗೆ ಎಲ್ಲರೂ ಒಂದು ಅಪಾಯಿಂಟ್ಮೆಂಟ್ ಆರ್ಡರ್ ಸಿಗ್ತಾರೆ. ಬಾಕಿ ಏನ್ ಕರೆನೋ ಏನು ಸುಳ್ಳೋ ಅದೊಂದು ಆದ್ರೆ ಸಾಕು. ಯಾರಿಗೋ ಏನೋ ಮನಸ್ಸಿನೊಳಗೆ ಏನೋ ಕೊರತೆ ಇರ್ತದ, ನಮ್ಮ ಮನೆಯವ್ರಿಗೆ ಬುದ್ಧಿ ಸ್ವಲ್ಪ ಎಡಾರಿ ಭಾಗವತ್ ಹೋಗ್ಬೋದು ಸಾಕು ಅಂತ ಬೇಡ್ಕೋತಿದ್ರೆ ಏನು ಆಶ್ಚರ್ಯ ಇಲ್ಲ. ಹಂಗ ಏನೇನೋ ಮನಸ್ಸಿನೊಳಗೆ ಇಟ್ಕೊಂಡ್ಬಂದು ಕೂತಿರ್ತೀವಿ. ಓಪನ್ ಮೈಂಡೆಡ್ನೆಸ್, ತೆರೆದ ಮನದಿಂದ ಅದನ್ನ ವಿಷಯ ಕೇಳಿಸ್ಕೊಂಡಿರಂಗೆ ಇಲ್ಲ. ಮತ್ತೊಮ್ಮೆ ಯಾವಾಗೋ ಎಲ್ಲಾನು ಸಂಸಾರದೊಳಗೆ ಸುಖಕರವಾಗಿರ್ತದ, ಬಂದು ಪೂರ್ತಿ ಲಕ್ಷ್ಯ ಇಟ್ಟು ಕೇಳ್ತಿರ್ತೀವಿ. ಹಿಂದೆ ಕೇಳಿದ್ದ ವಿಷಯನೇ ಈಗ ಬ್ಯಾರೇನೇ ಅರ್ಥ ಕೊಡ್ತದ, ಬ್ಯಾರೇನೇ ಪ್ರೇರಣೆ ಹುಟ್ಟಿಸ್ತದ ಮನಸ್ಸಿಗೆ. ಆದ್ದರಿಂದ ಭಾಗವತವನ್ನ ಪುನಃ 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 ಈ ಭಾಗವತದ ವಿಧಿ ಒಳಗ ಏಳು ದಿವಸದೊಳಗ ಭಾಗವತವನ್ನು ಹೇಳ್ತಕ್ಕ ಏಳು ದಿವಸಗಳು ಪೂರ ಹೇಳಿಕ್ ಆಗುದಿಲ್ಲ ಅಂತ ನಿಮ್ಗೆ ಗೊತ್ತದ. ಹಂಗಾರೆ ಈ ಸಪ್ತಾಹ ವಿಧಿ ಬಂತೆ ಅಂತ ಅಂದ್ರೆ ಇದನ್ನ ಇದಕ್ಕೆ ಅಥೆಂಟಿಸಿಟಿ ಏನು ಅಂದ್ರ, ನಾರದ ಸನಕಾದಿಗಳ ಸಂವಾದ. ನಾರದರು ಈ ಸಪ್ತಾಹಕ್ಕೆ ಕಾರಣರಾಗಿರ್ತಕ್ಕಂಥ ಮಹಾನುಭಾವರು. ಏಕದಾ ಹಿ ವಿಷಾದಾಯಾಂ ಚತ್ವಾರ ಋಷಯೋಮಲಾಃ ಸತ್ಸಂಗಾರ್ಥಂ ಸಮಾಯಾತಾಃ ದದೃಶುಃ ತತ್ರ ನಾರದಂ. ಸತ್ಸಂಗಾರ್ಥವಾಗಿ ಬಂದಿರ್ತಕ್ಕಂಥ ನಾಲ್ಕು ಜನ ಸನಕ, ಸನಾತನ, ಸನಂದನ ಅಂತ ಸನಕಾದಿ ಋಷಿಗಳು, ಅವರು ಅಲ್ಲಿಗೆ ವಿಶಾಲಪುರಿ ಅಂತ ಕ್ಷೇತ್ರ ಅಲ್ಲಿಗೆ ಬಂದಿದ್ದಾರೆ ಸನಕಾದ್ಯಃ. ನಾರದರು ಅಲ್ಲಿಗೆ ಆಗಮಿಸಿದ್ದಾರೆ. ಅವರನ್ನು ನೋಡಿ ಒಂದು ಪ್ರಶ್ನೆ ಮಾಡ್ತಾರೆ. ಇದಾನೀಂ ಶೂನ್ಯ ಚಿತ್ತೋಸಿ ಗತವಿತ್ತೋ ಯಥಾ ಜನ. ನಾರದರಿಗೆ ಸನಕಾದಿಗಳು ಪ್ರಶ್ನೆ ಮಾಡ್ತಾರ, ಇಸೆ ಖಾಲಿಯಾದ ಮನುಷ್ಯನ ಹಂಗ ಮಾರಿ ಬಾಡೇದಲ್ಲ ಯಾಕ ಅಂತ ಕೇಳ್ತಾರ. ಗತವಿತ್ತ, ವಿತ್ತ ಅಂದ್ರೆ ದುಡ್ಡು. ಗತವಿತ್ತೋ ಜನ ಯಥಾ ಇದಾನೀಂ ಶೂನ್ಯ ಚಿತ್ತೋಸಿ, ಮುಖದ ಮೇಲೆ ಒಂಥರ ಖೋಯಾ ಹೋ, ಖರಿ ಖಾಲಿ ಹಿಂಗೆ ಕನಸ್ಲಿಕ್ಕೆ ನಿಮ್ಮ ಮುಖದ ಮೇಲೆ. ನೀವು ತವೇದಂ ಮುಕ್ತ ಸಂಘಸ್ಯ ನೋಚಿತಂ ವದ ಕಾರಣ. ಮನುಷ್ಯರಲ್ಲಿ ಇದು ಹಗಲೆಲ್ಲ ಆಗ್ತಿರ್ತೀರಿ, ಔಷಧದೊಳಗೋ ಅಲ್ಲೋ ಇಲ್ಲೋ ದುಡ್ಡು ಕಳ್ಕೊಂಡ್ಬಿಟ್ಟಿರ್ತಾವ, ಮಾರಿ ನೋಡುವಂಗಿರುವುದಿಲ್ಲ. ಅದಕ್ಕೆ ಮುಕ್ತ ಸಂಘಸ್ಯ, ನೀನು ವಿರಕ್ತ ಪುರುಷ ಮಹಾನುಭಾವ, ನಿನಗ್ಯಾಕೆ ಮುಖದ ಮೇಲೆ ಇಂಥ ಶೂನ್ಯ ಕಳ ಅಂತ ಕೇಳಿದಾಗ ನಾರದ್ರೆ ಹೇಳ್ತಾರ, ಅಹಂ ತು ಪೃಥಿವೀಂ ಯಾತಃ ಜ್ಞಾತ್ವಾ ಸರ್ವೋತ್ತಮಂ ಇತಿ
ಪುಷ್ಕರಂಚ ಪ್ರಯಾಗಂಚ ಕಾಶೀಂ ಗೋದಾವರೀಂ ತಥಾ ಏವಮಾದಿಷು ತೀರ್ಥೇಷು ಭ್ರಮಮಾಣ ಇತಸ್ತತಃ. ಎಲ್ಲ ಕ್ಷೇತ್ರಗಳಲ್ಲಿ ಈ ಭಗವಂತನ ಸೃಷ್ಟಿಯೊಳಗ ಪೃಥ್ವಿ ಅನ್ನೋದು ಬಹಳ ಶ್ರೇಷ್ಠವಾಗಿರ್ತಕ್ಕಂಥ ಸ್ಥಳ. ಅನೇಕ ಇಂಥ ಲೋಕಗಳನ್ನು ಸೃಷ್ಟಿ ಮಾಡಿದ್ದಾನೆ. ಅದರಲ್ಲಿ ದೇವತೆಗಳು ಸೂಕ್ಷ್ಮ ರೂಪದಿಂದ ಹಿಮಾಲಯಕ್ಕೆ ಬಂದು ಇಳಿದು ಗಂಗಾ ಸ್ನಾನ ಮಾಡಿ ಅಲ್ಲಿನ ಗುಹಾಗಳಲ್ಲಿ ವಾಸ ಮಾಡಿ ಸಾಧನ ಮಾಡಿಕೊಂಡು ಹೋಗ್ತಾರೆ ಅಂತ ಪುರಾಣಗಳಲ್ಲಿ ಉಲ್ಲೇಖ. ಆದ್ದರಿಂದ ಇಂಥ ಈ ಪವಿತ್ರ ಭಗವಂತನ ಹೆಗ್ಗಳಿಕೆಯ ಸೃಷ್ಟಿ ಈ ಭೂಲೋಕ. ಇಲ್ಲೇ ನೋಡೋಣ ಅಂತ ಎಲ್ಲ ಕಡೆಗೆ ಬಂದಿದ್ದೆ ನಾನು, ತೀರ್ಥಕ್ಷೇತ್ರಗಳಲ್ಲೂ ಎಲ್ಲ ಕಡೆಗೆ. ಏನು ಆಶ್ಚರ್ಯ ಆಯಿತು ಅಂತಂದ್ರೆ, ಸತ್ಯಂ ನಾಸ್ತಿ ತಪಃ ಶೌಚಂ ದಯಾ ದಾನಂ ನ ವಿದ್ಯತೆ ಉದರಂ ಭರಿಣೋ ಜೀವಾಹ ವರಾಕಾಹ ಕೂಟಭಾಷಿಣಃ. ಜನಗಳು ಅಷ್ಟು ಸೀರಿಯಸ್ ಆಗಿ ಏನ್ ಮಾತಾಡ್ತಿದ್ದಾರೆ ಅನ್ನೋ ಕುತೂಹಲದಿಂದ ನಾನು ಸ್ವಲ್ಪ ಸಮೀಪಕ್ಕೆ ಹೋಗಿ ಕೇಳಿದೆ. ವರಾಕಾಹ ತುಚ್ಛ ಭಾಷಣ, ಅಷ್ಟು ಮುಖ ಸೀರಿಯಸ್ ಮಾಡಿಕೊಂಡು ಅಷ್ಟು ಲಕ್ಷಿಟ್ಟು ಮಾತಾಡ್ತಕ್ಕಂತಹ ವಿಷಯ ಏನು ಅಂತ ನೋಡಿದ್ರೆ ತುಚ್ಛ. ತುಚ್ಛ ವಿಷಯಗಳನ್ನ ಬಹಳ ಸೀರಿಯಸ್ ಆಗಿ ಡಿಸ್ಕಸ್ ಮಾಡುವುದರೊಳಗೆ ಭೂಲೋಕದ ಮಂದಿ ನಿಸ್ಸಿಂಗರು ಅಂತ ಹೇಳ್ತಾರೆ. ಮಂದಾ ಸುಮಂದ ಮತಯ ಮಂದ ಭಾಗ್ಯ ಉಪದ್ರುತ, ಯುನಿಕ್ ಕ್ಯಾರೆಕ್ಟರಿಸ್ಟಿಕ್ ನೋಡ್ರಿ, ಉಪದ್ರುತ ಫಾರ್ ನೋ ರೀಸನ್ ಮೈಂಡ್ ಇಸ್ ಡಿಸ್ಟರ್ಬ್ಡ್ ಯಾವಾಗ ಆಲ್ ದ ಟೈಮ್. ನಮ್ಗೆ ಸರಿ ಅನಿಸುವಂತ ಏನೋ ಕಿರಿಕಿರಿ ಕಿರಿಕಿರಿ ಇಲ್ಲದ ಯಾವಾಗಲೂ ಇದ್ದೀನೋ ಹೇಳ್ಬಿಡ್ರಿ ನೋಡೋಣ. ಯಾವಾಗ್ಲೂ ಮನಸ್ಸಿಗೆ ಕಿರಿಕಿರಿ, ಮಂದ ಭಾಗ್ಯ ಉಪದ್ರುತ. ಯಾಕಂದ್ರ ವಿರಕ್ತ ಸಪರಿಗ್ರಹ ಕನ್ಯಾ ವಿಕ್ರಯಣೋ ಲೋಭಾತ್ ದಂಪತೀನಾಂಚ ಕಲ್ಕಲಂ. ಕಲ್ಕಲ ಅಂದ್ರೆ ಜಗ. ದಂಪತೀನಾಂಚ ಕಲ್ಕಲಂ ಕನ್ಯಾ ವಿಕ್ರಯಣ. ನೋಡ್ರಿ ನಾರದ್ರಿಗೆ ಆಶ್ಚರ್ಯ, ಈಗೆಲ್ಲ ನಾವು ಕನ್ಯಾ ಸ್ವಲ್ಪ ಕಡಿಮೆ ಆಗ್ಯದ್ರಿ. ಈಗ ಮೊನ್ನೆಲ್ಲ ವರದಕ್ಷಿಣೆ ಕೊಡೋದು ಅಂತ ಕನ್ಯಾ ಕೊಡೋ ಮುಂದೆ ಅದೊಂದು ದೊಡ್ಡ ದೋಷ ಅಂತ ಹೇಳ್ತದೆ ಶಾಸ್ತ್ರ. ಸುಮ್ಮನೆ ಏನೋ ಸಾಂಕೇತಿಕವಾಗಿ ನೀವು ಕನ್ಯಾ ಸಂತಿ ರೂಪಾಯಿ 2 ರೂಪಾಯಿನೋ 10 ರೂಪಾಯಿನೋ ಕೊಡಬೇಕೆ ಹೊರತು ಡಿಮ್ಯಾಂಡ್ ಮಾಡಿ ಇಷ್ಟು ದುಡ್ಡು ಅಂತ ಇಸ್ಕೊಂಡು ನಿಮ್ಮನೆಗೆ ಲಕ್ಷ್ಮಿ ಬರ್ಲಿಕ್ಕತ್ತ ಮೂರ್ಖರು. ಎಷ್ಟು ಸಾವಿರ ಕೊಟ್ರಿ, ಎಷ್ಟು ಸಾವಿರ ಕೊಟ್ರೆ ಗೃಹಲಕ್ಷ್ಮಿ ದೊರೆತಿತ್ತು ಮನೆಗೆ. ಕನ್ಯಾ ವಿಕ್ರಯಣ ಅಂತ ಅದನ್ನು ಬೈತಾ ಇದ್ದಾರೆ. ಅಂತ ವಿರಕ್ತ ಸಪರಿಗ್ರಹ ಸನ್ಯಾಸಿಗಳು ಮದುವೆ ಮಾಡ್ಕೋತಾರೆ ಅಂತ ಅಲ್ಲಿ ಕಲಿಕಾಲದ ಭವಿಷ್ಯವನ್ನ ಹೇಳಿದ್ದಾರೆ. ಇಂಥ ಒಂದು ದುಸ್ಥಿತಿ. ಈ ದೇವತಾಯತನಾನಿ ಅತ್ರ ದುಷ್ಟೈಹಿ ನಷ್ಟಾನಿ ಭೂರಿಶಃ. ಹೋದ ವರ್ಷ ನಾನು ಭಾರತದೊಳಗೆ ತೀರ್ಥಯಾತ್ರೆ ಹೋಗಿದ್ದೆ ಎಲ್ಲ ಕಡೆಗೆ. ಕೃಷ್ಣನ ಜನ್ಮಸ್ಥಾನ ಬದರಿ, ಕಾಶಿ, ಪಂಡಾಗಳ ಉಪದ್ರವ, ಕಮರ್ಷಿಯಲೈಸೇಷನ್ ಕಣ್ಣಾರೆ ಕಂಡೆ. ನಿಮಗ ಎರಡು ಚಾಯ್ಸ್ ಅವರಿ. ಇದರಿಂದ ಮನಸ್ಸಿಗೆ ತ್ರಾಸ ಮಾಡಿಕೊಂಡು ಅವ್ರನ್ನ ಬೈಕೋತ ಮನಸ್ಸು ಕೆಡಿಸಿಕೊಂಡು ಏನು ತೀರ್ಥಕ್ಷೇತ್ರ ಏನು ಅರ್ಥ ಇಲ್ಲ ಅನ್ಕೊಂಡು ಬರೋದು ಒಂದು ಚಾಯ್ಸ್. ಇನ್ನೊಂದು, ನಾವು ಎದಕ್ಕೆ ಬಂದಿದ್ದೀವಿ? ಎಲ್ಲ ಕಡೆ ಸತ್ವ ರಜಸ್ಸು ತಮಸ್ಸು ತ್ರಿಗುಣಗಳಿಂದ ಆದ ಸೃಷ್ಟಿ ಎಲ್ಲ ಕಡೆಗೆ ಇರ್ತಾರೆ. ದುಡ್ಡು ಯಾರಿಗೆ ಬೇಡ? ದುಡ್ಡಿಗೋಸ್ಕರ ಬರ್ತಾರೆ, ಮೋಸ ಮಾಡ್ತಾರೆ. ಏನು ಹೊಸದಲ್ಲ ನಮಗೆ, ಏನು ನಾವೇನು ಪೂರ್ಣ 100 ರಷ್ಟು ಸಾತ್ವಿಕರು ನಾವು ಇದೆಲ್ಲ ನೋಡ್ಬಿಟ್ರೆ ಆಶ್ಚರ್ಯ ಆಗಲಿಲ್ಲ. ನಾವು ಹ್ಯಾವ್ ಬೀನ್ ದೇರ್ ಡನ್ ದ್ಯಾಟ್ ಓಕೆ. ಇದೆಲ್ಲನೂ ಇರುವಂಥದ್ದೇನೆ, ಇದನ್ನೆಲ್ಲ ಬಿಟ್ಟು ಇದೆಲ್ಲ ಅದ ಆದ್ರೆ ನಮ್ಮ ಸ್ವಾಮಿ ದರ್ಶನ ಆಗ್ತದೆ, ಬದರಿ ನಾರಾಯಣನ ದರ್ಶನ ಆಗ್ತದೆ, ಉಡುಪಿ ಕೃಷ್ಣನ ದರ್ಶನ ಆಗ್ತದೆ, ದ್ವಾರಕಾಧೀಶನ ದರ್ಶನ ಆಗ್ತದೆ. ಅದಷ್ಟೇ ನಮ್ಮ ಲಕ್ಷ್ಯದೊಳಗೆ ಇರಬೇಕು. ಇವೆಲ್ಲ ಉದಾಸೀನ ಮಾಡಿಬಿಡುತ್ತೆ. ಇದು ಎರಡನೇ ಚಾಯ್ಸ್. ಈ ಎರಡನೇ ಚಾಯ್ಸನ್ನು ಆರಿಸಿಕೊಂಡವರು ಯಾತ್ರೆಯ ನಿಜವಾದ ಫಲವನ್ನು ಪಡಿತಾರೆ. ಯಾರು ಸಂತ ಜಗಾಡಬಾರ್ದು, ಕೆಲಸಕ್ಕೆ ಆಸ್ಪದ ಇಲ್ಲ, ಹೋಗಲಿ ಒಂದು 4 ಫುಟ್ ಹೊರತು ಹೋಗಲಿ, ಆದರೆ ಮನಸ್ಸು ಇರಬಾರ್ದು. ಈ ಲಕ್ಷ್ಯ ಇಟ್ಟುಕೊಂಡು ಯಾತ್ರೆಯನ್ನು ಮಾಡಬೇಕು. ನೋಡ್ರಿ ಅವತ್ತು
ಕಲಿಕಾಲದೊಳಗ ಹೆಂಗ್ ಹೆಂಗಿದ್ದಾರ ಅಂತ ನಾರದರು ಹೇಳಿದ್ದು ಇವತ್ತಿಗೂ ಸತ್ಯ. ಮುಂದುವರಿತಾ ಹೇಳ್ತಾರೆ, ಯಾಮುನಂ ತಟಮಾಪನ್ನಃ ಯತ್ರ ಲೀಲಾ ಹರೇರಭೂತ್. ಯಮುನಾ ತಟಕ್ಕೆ ಬಂದಿದ್ದಾರೆ, ತತ್ರ ಆಶ್ಚರ್ಯಮಯ ಅದೃಷ್ಟಂ ಅಂತ ಕಥೆ ಇಲ್ಲಿ ಆರಂಭ ಆಗ್ತದೆ. ಒಬ್ಬಳು ಯುವತಿ ಅಳ್ತಾ ಇದ್ದಾಳೆ, ಹತ್ತಿರದಲ್ಲಿ ಇಬ್ಬರು ವೃದ್ಧರು ಅವ್ರನ್ನ ನೋಡ್ತಾಳೆ, ಅಳ್ತಾಳೆ ನೋಡ್ತಾಳೆ ಅಳ್ತಾಳೆ. ನಾರದರು ಹೋಗಿ ಕೇಳ್ತಾರೆ, ಯಾರಮ್ಮ ನೀವು ಯಾಕೆ ದುಃಖಿಸ್ತಾ ಇದ್ದೀವಿ, ಯಾರು ಈ ವೃದ್ಧರು ಅಂತ ಕೂಡ ಮತ್ತೆ ದುಃಖ ಹೆಚ್ಚಾಗ್ತದೆ. ಅವಳಂತಾಳೆ, ಈ ವೃದ್ಧರು ಅಂತ ನೀವು ಹೇಳ್ತಿದ್ದೀರಲ್ಲ, ಅವರಿಬ್ರು ನನ್ನ ಮಕ್ಕಳು. ನನಗೆ ಭಕ್ತಿ ಭಕ್ತಿ ಅಂತ ಹೆಸರು. ಆ ಮಕ್ಕಳ ಹೆಸರು ಜ್ಞಾನ ಮತ್ತು ವೈರಾಗ್ಯ. ಸಾಂಕೇತಿಕ ಅರ್ಥ ನಿಮ್ಗೆ ಆಗೋಯ್ತು. ಅವಳು ದುಃಖಿಸ್ತಾಳೆ. ವೃಂದಾವನಕ್ಕೆ ಬಂದೆ ಕೃಷ್ಣನ ಸ್ಥಾನಕ್ಕೆ, ಸ್ವಲ್ಪ ನನಗೆ ಹರೆ ಬಂತು, ಆದ್ರೆ ಈ ಮಕ್ಕಳು ಜ್ಞಾನ ಮತ್ತು ವೈರಾಗ್ಯ ಅವು ಚೇತರಿಸಿಕೊಳ್ಳೇ ಇಲ್ಲ, ಏನು ಮಾಡಬೇಕು ಅಂತ ಅವರಲ್ಲಿ ಪ್ರಾರ್ಥನೆ ಮಾಡಿದಾಗ ಅವ್ರು ಹೇಳ್ತಾರೆ, ಇದು ಕಲಿಯುಗ, ಜ್ಞಾನ ವೈರಾಗ್ಯಗಳಿಗೆ ಇಲ್ಲಿ ಅತ್ಯಲ್ಪ ಸ್ಥಾನ. ಭಕ್ತಿ ಕೃಷ್ಣ ನಡೆದಾಡಿದ ನೆಲ ಆದ್ದರಿಂದ ಅಲ್ಲಿ ಇಲ್ಲಿ ಸ್ವಲ್ಪ ಭಕ್ತಿ ನಿನಗೆ ನೋಡ್ಲಿಕ್ಕೆ ಸಿಗುತ್ತದೆ. ಜ್ಞಾನ ವೈರಾಗ್ಯಗಳು ಬಹಳ ಕಷ್ಟ ಕಲಿಕಾಲದಲ್ಲಿ ನೋಡ್ಲಿಕ್ಕೆ ಸಿಗೋದು. ಇವತ್ತಿಗೂ ನೋಡ್ರಿ ನೀವು, ಜನಗಳಲ್ಲಿ ಭಕ್ತಿ ಇದೆ, ದೇವಸ್ಥಾನದ ಮುಂದೆ ಕ್ಯೂ ನಿಂತು ಬಿಟ್ಟಿರ್ತಾರೆ ಮಂದಿ. ತಿರುಪತಿಗೆ ಹೋಗ್ಬೇಕು ಅಂತ ತಿಳ್ಕೊಂಡು ಫೋನ್ ಮಾಡಿದ್ದೆ ನಾ ಇಂಡಿಯಾದೊಳಗೆ ಇದ್ದಾಗ. ಬ್ರಹ್ಮೋತ್ಸವ ಮಾಡಿಸ್ಬೇಕು ಅಂದ್ರೆ 3 ತಿಂಗಳ ಮೊದ್ಲು ನೀವು ಅಡ್ವಾನ್ಸ್ ಬುಕ್ಕಿಂಗ್ ಮಾಡ್ಬೇಕು. ಅಷ್ಟು ಜನ ಅಲ್ಲಿಗೆ ಹೋಗ್ತಾ ಇದ್ದಾರೆ, ಕ್ಯೂದೊಳಗೆ ನಿಂತ್ಕೋಬೇಕು. ಜನಗಳಲ್ಲಿ ಭಕ್ತಿಯನ್ನು ಕಡಿಮೆ ಇಲ್ಲ, ಆದ್ರೆ ವೈರಾಗ್ಯ ಯಾತ್ರಕ್ಕೆ ಹೋಗುವಂತ ಅವ್ರ ತಿಂಡಿಗೆ ಅಂತ ನೋಡ್ರಿ ನಿಮ್ಗೆ ವೈರಾಗ್ಯ. ಯಾಕೆ ನಿಂತೀರಿ ನೀವು ಕ್ಯೂದೊಳಗೆ ಅಂದ್ರ ದೇವ್ರ ದರ್ಶನಕ್ಕೆ ಅಂತ ಅಪರೂಪಕ್ಕೆ ಹೇಳ್ತಾರ. ಸ್ವಲ್ಪ ತ್ರಾಸ ಇದಾರೆ, ಮಕ್ಕಳು ಮದುವೆ ಆಗ್ಬೇಕು, ಅದೊಂದು ಕೇಳಬೇಕಾಗಿದೆ. ನೌಕರಿನೇ ಇಲ್ರಿ, ಮಗ ಡಿಗ್ರಿ ಆಗ್ಯದ, ನಮ್ಗೆ ಸ್ವಲ್ಪ ಮನ್ಯಾಗ ನೋವದ ರೀ, ಎಲ್ಲ ಡಾಕ್ಟರ್ ಆಶಾ ಕೈ ಬಿಟ್ಬಿಟ್ಟಾರ, ಅದಕ್ಕೆ ಮಕ್ಕಳು ಬಂತು ಅಂದ್ರ ದೇವ್ರನ್ನ ನೋಡಂಗೆ ಇಲ್ಲ, ಇಲ್ಲಿ ನಿಂತು ನಂಗೆ ಇದನ್ನ ಮಾಡಪ್ಪ ನಿನಗೆ ಇದ್ರೆ ಲಿಸ್ಟ್ ಒಪ್ಪಿಸಿ ಹೋಗ್ಬಿಡುದು ಅವ್ನು ಜರಗಂಡಿ ಅಂತ ದುಕ್ಕು ಬಿಡ್ತಾರೆ. ಮುಗದೇ ಹೋಗ್ತು ದರ್ಶನ. ಜ್ಞಾನ ವೈರಾಗ್ಯ ಇಲ್ಲ. ಜ್ಞಾನ ವೈರಾಗ್ಯ ವೃದ್ಧಾವಸ್ಥೆಯನ್ನ ವೃದ್ಧಾಪ್ಯವನ್ನು ಹೊಂದ್ಯಾವ. ಭಕ್ತಿ ಅದ, ಏನಿದೆ ಪರಿಣಾಮ? ಅವೆಲ್ಲನೂ ಒಂದಕ್ಕೊಂದು ಡಿಪೆಂಡೆನ್ಸಿ ರೀ, ಅವು ಡಿಪೆಂಡೆನ್ಸಿ ಅದ. ಅದರೊಳಗೆ ಒಂದಿಲ್ಲದೆ ಇದ್ರೆ ಇನ್ನೊಂದು ನೆಟ್ಟಿಗೆ ಇರುವುದಿಲ್ಲ. ಒಂದ್ರೊಳಗೆ ವ್ಯತ್ಯಾಸ ಆಗ್ತಂದ್ರೆ ಇನ್ನೊಂದ್ರೊಳಗೆ ವ್ಯತ್ಯಾಸ ಆಗ್ತದೆ. ಏನು ಜ್ಞಾನ ಅಂದ್ರ, ಜ್ಞಾನ ಅಂದ್ರ ಮಹಾತ್ಮ್ಯ, ತಿಳುವಳಿಕೆ. ಈಗ ಶಾಸ್ತ್ರದ ವಿಷಯ ಬಿಟ್ಬಿಡಿ, ಸಾಮಾನ್ಯ ಲೌಕಿಕ ದೃಷ್ಟಾಂತ ಕೊಟ್ಟು ನಿಮ್ಗೆ ಹೇಳ್ತೀನಿ. ನಾವೆಲ್ಲರೂ ನಮ್ಗೆ ಇಂಡಿಯಾದೊಳಗೆ ಮ್ಯಾಥಮೆಟಿಕ್ಸ್ ಕಲಿಸಿದವರು, ಇಂಗ್ಲಿಷ್ ಕಲಿಸಿದವರು, ಸೈನ್ಸ್ ಕಲಿಸಿದವರು, ಟೀಚರ್ಸ್ ಇದ್ದಾರೆ. ನಮ್ಮಲ್ಲಿ ಕೆಲವರು ಅಷ್ಟು ಬುದ್ಧಿವಂತರಲ್ಲದೆ ಇದ್ದವರು ಯಾವುದೋ ಒಬ್ಬ ಟೀಚರ್ ಹೇಳಿದಾಗ ವಿಷಯ ಚೆನ್ನಾಗಿ ಅರ್ಥ ಆಗಿರ್ತದೆ, ಉಳಿದವ್ರು ಯಾರು ಹೇಳಿದಾಗೂ ಅರ್ಥ ಆಗಿರ್ತದೆ. ಅವ್ರಿಗೆ ಏನು ನಮ್ಮ ಮೇಲೆ ವಿಶೇಷ ಪ್ರೀತಿ, ಏನ್ ದೇವ್ರೇ ಕಾರಣ? ಹೇಳ್ಕೊಂಡ್ಬಂದು ನಮಗೆ ಇಂಗ್ಲಿಷ್ ಗ್ರಾಮರ್ ಕಲಿಸಿರ್ತಾರ, ಮ್ಯಾಥಮೆಟಿಕ್ಸ್ ಆಲ್ಜಿಬ್ರ ಕಠಿಣ ಅನಿಸ್ತಾ ನಮ್ಗೆ ಅದನ್ನ ಕಲಿಸಿರ್ತಾರ, ಜಿಯೋಮೆಟ್ರಿ ಕಲಿಸಿರ್ತಾರ, ಎಂಜಿನಿಯರಿಂಗ್ ಈಗ ಬಂದ್ಮೇಲೆ ಯಾವುದೋ ಒಂದು ಸೆಟಪ್ ಅನಿಸಿರ್ತದ, ಕುತ್ಕೊಂಡು ಪ್ರೀತಿಯಿಂದ ಹೇಳ್ಕೊಟ್ಟಿರ್ತಾರ. ಇವತ್ತಿಗೂ ಇಂಡಿಯಾಕ್ ಹೋದಾರ, ಆ ಟೀಚರ್ ಮನೆಗೆ ಹೋಗಿ ನಮಸ್ಕಾರ ಮಾಡಿ, ಗುರುಗಳ ನಿಮ್ ಶಿಷ್ಯ ನಾನು, ಅಮೆರಿಕನಾಗಿದ್ದೀನಿ, ಎಂಜಿನಿಯರ್ ಆಗಿದ್ದೀನಿ ಅಂತ ಹೇಳ್ತೀನಿ. ಒಂದು ಹೆಮ್ಮೆ, ಒಂದು ಸಂತೋಷ, ಅವ್ರ ಬಗ್ಗೆ ಒಂದು ಆದರ. ಯಾಕೆ ಅಂದ್ರೆ ಅವರಲ್ಲಿರೋ ವಿದ್ಯಾ, ಅವರಲ್ಲಿ ಇರೋ ಕರುಣ ನಮ್ಮ ಬಗ್ಗೆ. ಒಂದೊಂದು ಗುಣ ಸಣ್ಣ ಗುಣಗಳು, ಒಂದು ವಿದ್ಯಾ, ಒಂದು ಕರುಣ, ಇಂಥ ಒಂದೊಂದು ಗುಣಗಳು ಇದ್ರೇನೆ ಅವ್ರ ಬಗ್ಗೆ ನಮಗೆ ಅಷ್ಟು ಗೌರವ ಇರ್ತದೆ. ಏನು ಭಗವಂತ ಅಂದ್ರೆ ಅನಂತ ಕಲ್ಯಾಣ ಗುಣಗಳ ಕೇಂದ್ರ, ಗಣಿ. ಯಾವ ಒಂದೊಂದು ಗುಣವನ್ನು ನೀವು ಮೆಚ್ಚಿ ವ್ಯಕ್ತಿಗೆ ಪಾದ ಮುಟ್ಟಿ ನಮಸ್ಕಾರ ಮಾಡ್ತೀರಿ, ವ್ಯಕ್ತಿ ನೋಡಿ ಇವರು ದೊಡ್ಡವರು ಅಂತೀರಿ, ಇಂಥ ಅಸಂಖ್ಯ ಗುಣಗಳ ಗಣೀಯ ಪರಮಾತ್ಮ. ಇದಕ್ಕೆ ಹೊರತಾದ ಇನ್ನೊಂದು ವ್ಯಕ್ತಿತ್ವ ಇಲ್ಲ ಭಗವಂತ. ಅನಂತ ಕಲ್ಯಾಣ ಗುಣ ಪರಿಪೂರ್ಣ ಸ್ವಸ್ವಾತ್ಮೀಯ ಸಮಸ್ತ ವಸ್ತುಭ್ಯ ಅನೇಕ ಗುಣಾಧಿಕ ಅಂತರಾಯ ಸಹಸ್ರೇಣಾಪಿ ಅಪ್ರತಿಬದ್ಧ ನಿರಂತರ ಪ್ರೇಮ ಪ್ರವಾಹ ಭಕ್ತಿ ರೀತಿರಿತ. ಈ ಭಕ್ತಿ ಶುರುವಾಗೋದೆಲ್ಲೇ ಜ್ಞಾನದಿಂದ.
ಅವರಲ್ಲೇ ಇರ್ತಕ್ಕಂತಹ ಗುಣಗಳ ಜ್ಞಾನದಿಂದ ಭಕ್ತಿ ಹುಟ್ಟಿದ. ಆಮೇಲೆ ಒಮ್ಮೆ ದೊಡ್ಡದರದ ರುಚಿ ಹತ್ತಿ ಅಂದ್ರೆ ಸಣ್ಣದರೊಳಗ ತಾನೇ ವೈರಾಗ್ಯ ಹುಟ್ಟಿದ. ಜ್ಞಾನ ಭಕ್ತಿ ವೈರಾಗ್ಯ. ವೈರಾಗ್ಯ ಹೆಂಗ್ ಹುಟ್ಟದ್ರಿ? ಉಪದೇಶದಿಂದ ಹುಟ್ಟುವುದಿಲ್ಲ, ವೈರಾಗ್ಯ ಒಳಗಿನಿಂದ ಹುಟ್ಟುತ್ತದೆ. ಒನ್ಸ್ ವೈ ಹ್ಯಾವ್ ಅ ಹೈಯರ್ ಟೇಸ್ಟ್ ದ ಲೋವರ್ ಇಸ್ ಗಾನ್ ಬೈ ಇಟ್ಸ್. ನಿಮಗೊಂದು ಉದಾಹರಣೆ ಹೇಳ್ತೀನಿ. ಸಣ್ಣ ಹುಡುಗರಿದ್ದಾಗ ರಸ್ತಾದ ಬದಿಗೆ ಕಡಲೆ ಬೀಜ ತಿನ್ಕೋತ ಹೋಗೋದು, ಐಸ್ ಕ್ರೀಮ್ ತಿನ್ಕೋತ ಹೋಗೋದು, ಲಾಲಿಪಾಪ್ ತಿನ್ಕೋತ ಹೋಗೋದು, ಒಂದು ಬಹಳ ಸುಖ ಆ ವಯಸ್ಸಿಗೆ. ಬಾಕಿ ಹುಡುಗರು ನೋಡ್ತಿರ್ತೀವಿ, ಅವ್ರು ಬಡವ್ರ ಮನೆಯಾಗ ಬೆಳೆದವ್ರಿಗೆ ಇರುವುದಿಲ್ಲ. ಅವು ಪಾಪ ಸಾಲಿ ಸುಟ್ಟಿ ಬಿಟ್ಟಾಗ ಹೊರಗೆ ಬಂದು ಒಂದು 10 ನಿಮಿಷ ಏನೋ ಗ್ಯಾಪ್ ಇರ್ತದ, ಅಲ್ಲಿ ಏನಾರು ಯಾರ್ಯಾರು ತಗೋತಿರ್ತಾರೆ, ಇವ್ರ ಕಿಸೆಯೊಳಗೆ ದುಡ್ಡೇ ಇರೋದು, ಹಿಂಗೆ ನೋಡ್ಕೋತ ನಿಂತಿರ್ತಾರೆ. ದೊಡ್ಡ ವಿಷಯ ಅದು ಆ ಮಕ್ಕಳಿಗೆ. ದೊಡ್ಡವರಾದ್ಮೇಲೆ ಅದನ್ನ ನೋಡಿ ನಗ್ತೀವಿ. ಆವಾಗ ನಮಗೆ ದುಡ್ಡು ಇದ್ದಿದ್ದಿಲ್ಲ, ಅಂಥದ್ದನ್ನ ಯಾವುದೋ ಕೆಲವು ನಾವು ಎಂಜಾಯ್ ಮಾಡಿಲ್ಲ, ಮಹತ್ವದ ಅನಿಸೋದೇ ಇಲ್ಲ. ಇವತ್ತು ಅಂಥದ್ರೊಳಗೆ ಆಸಕ್ತಿ ಇಲ್ಲ. ರಸ್ತಾದ ಬದಿಗೆ ಏನೋ ಒಂದು ಲಾಲಿಪಾಪೋ ಕಡಲೆ ಬೀಜಾನೋ ತಿನ್ಕೋತ ಹೋಗೋದ್ರೊಳಗೆ ನಮಗೆ ಇವತ್ತು ಸುಖ ಅನಿಸೋದಿಲ್ಲ. ಯಾಕೆ ಅಂದ್ರೆ ವಿ ಹ್ಯಾವ್ ಅಕ್ವೈರ್ ಅ ಹೈಯರ್ ಟೇಸ್ಟ್ ಆಸ್ ವಿ ಬಿ. ದೊಡ್ಡದ್ರೊಳಗೆ ರುಚಿ ಹುಟ್ಟಿತ್ತು ಅಂದ್ರೆ ಸಣ್ಣದ ತಾನೇ ಬಿಟ್ಟು ಹೋಗ್ತದೆ. ಹಂಗೆ ಯಾರಿಗೆ ಅಧ್ಯಾತ್ಮದ ರುಚಿ ಹುಟ್ಟಿತು, ಯಾರಿಗೆ ಉತ್ತಮ ವಿಚಾರಗಳನ್ನು ಮನಸ್ಸಿನೊಳಗೆ ಇಟ್ಟುಕೊಂಡು ಚಿಂತನ ಮಂಥನ ಮನನ ಶ್ರವಣದಿಂದ ಆರಂಭ ಆಗಿ ನಿಧಿಧ್ಯಾಸನ ತನಕ ಅದನ್ನು ಹಂತ ಹಂತವಾಗಿ ಕೊಂಡೊಯ್ಯೋದ್ರೊಳಗೆ ಒಂದು ರುಚಿ ಹೊತ್ತದೆ. ಅಂಥವರಿಗೆ ತಿನ್ನುವುದು ಉಣುವುದು ಹರಟಿ ಹೊಡೆಯುವುದು ಇದರೊಳಗಿಂದ ಆಸಕ್ತಿ ಕಡಿಮೆ. ಊರೊಳಗೆ ಕ್ರಿಸ್ಮಸ್ ಪಾರ್ಟಿ ನಡೆದಾವ, ಅಲ್ಲಿ ಹೋಗ್ಬೇಕೋ? ಭಾಗವತ ಸಪ್ತಾಹ ನಡೆದದ, ಅಲ್ಲಿ ಹೋಗ್ಬೇಕೋ? ಅಂದ್ರೆ ಮನುಷ್ಯಾಂದ ಲೆವೆಲ್ ಹೇಳ್ತದೆ. ಇನ್ನೂ ಯಾರಿಗೆ ತಿನ್ನುವುದ್ರಾಗ ಉಣುವುದ್ರಾಗ ಕುಡಿಯುವುದ್ರಾಗ ಕುಣಿಯುವುದ್ರಾಗ ಆಸಕ್ತಿ ಇರ್ತದೆ ಅವ್ರು ಪಾರ್ಟಿಗೆ ಹೋಗ್ತಾರೆ. ಏನ್ ತಪ್ಪಲ್ಲ, ಆದ್ರೆ ಇಟ್ ಟೇಸ್ಟ್ಸ್ ವೇರ್ ಯು ಆರ್ ಇನ್ ಯುವರ್ ಇಂಟರ್ನಲ್ ಗ್ರೋತ್. ಪತಂಜಲ ಮಹರ್ಷಿ ಒಂದು ಬಹಳ ಮಾರ್ಮಿಕವಾದ ಮಾತನ್ನು ಹೇಳ್ತಾನೆ. ನಮಾಂಸ ಭಕ್ಷಣೆ ದೋಷ ನ ಮಧ್ಯೆ ನಚ ಮೈಥುನೆ. ಆಶ್ಚರ್ಯ ಆಗಬಹುದು ನಮ್ಮಲ್ಲಿ ಕೆಲವರಿಗೆ. ಅವನು ಹೇಳ್ತಾನೆ ಮಾಂಸ ತಿನ್ನೋದು ಏನಂತ ದೊಡ್ಡ ದೋಷ, ನ ಮಾಂಸ ಭಕ್ಷಣೆಯ ದೋಷ ನ ಮಧ್ಯೆ ಕುಡಿತೀವಲ್ಲ ನಾವಿಲ್ಲಿ ಅದು ಅದರೊಳಗೂ ಏನು ಅಂಥದ್ದಿಲ್ಲ ಅಂತ ಹೇಳ್ತಾನೆ. ನ ಮಧ್ಯೆ ನಚ ಮೈಥುನೆ ಅರ್ಥ ಆಗ್ತದೆ ನಿಮ್ಮ ಶಬ್ದಾರ್ಥ. ಯಾಕೆ ಅಂದ್ರೆ ಪ್ರವೃತ್ತಿ ರೇಷ ಭೂತಾನ ಇವೇನು ಹುಟ್ಟುತ್ತಾವಲ್ಲ, ಹುಳ ಹುಪ್ಪುರಿಗಳನ್ನು ಮೊದಲು ಮಾಡಿಕೊಂಡು ಮನುಷ್ಯನ ತನಕನೋ ವಿವಿಧ ಪ್ರಾಣಿ ಸಂಕುಲ, ಅವುಗಳ ಪ್ರವೃತ್ತಿ ಇದು. ಯಾವುದನ್ನು ತಿನ್ನಲಿಕ್ಕೆ ಸಾಧ್ಯ ಆಗ್ತದೆ ಅದನ್ನು ತಿನ್ನುವುದು, ಯಾವುದನ್ನು ಕುಡಿಲಿಕ್ಕೆ ಸಾಧ್ಯ ಆಗ್ತದೆ ಅದನ್ನು ಕುಡಿಯುವುದು, ಯಾವುದನ್ನು ಭೋಗಿಸ್ಲಿಕ್ಕೆ ಸಾಧ್ಯ ಆಗ್ತದೆ ಅದನ್ನು ಭೋಗಿಸು. ಪ್ರಾಣಿ ಸಹಜವಾದ ಇನ್ಸ್ಟಿಂಕ್ಟ್ ಅಂತೀವಲ್ಲ ಇಂಗ್ಲಿಷ್ ಮಾ, ಅಂತ ಒಂದು ಪ್ರವೃತ್ತಿ ಎಲ್ಲ ಜೀವಿಗಳಲ್ಲಿ ಇರ್ತಕ್ಕಂಥದ್ದು ಸಹಜವಾದ ಪ್ರವೃತ್ತಿ. ಮುಂದಿನ ಕೇಳ್ರಿ ಮಹತ್ವದ ಮಾತಾಡ್ತಾನೆ, ನಿವೃತ್ತಿಸ್ತು ಮಹಾಫಲ. ಈ ಪ್ರಾಣಿ ಸಹಜವಾದ ಸ್ಥಿತಿಯಿಂದ ಸ್ವಲ್ಪ ಮ್ಯಾಲಕ್ಕೆ ಏಳಬೇಕು, ಏನಾದರೂ ದೊಡ್ಡದನ್ನ ಜೀವನದೊಳಗೆ ಸಾಧಿಸಬೇಕು ಅಂದ್ರೆ ನಿವೃತ್ತಿ ಇವನು ಬಿಟ್ಟು ಇವ ಇದರಿಂದ ಒಂಚೂರು ಮ್ಯಾಲಕ್ಕೆ ನಿಂತು ಏನು ಮಾಡಿದ್ರೆ ನಾವು ಮೇಲಕ್ಕೆ ಏರ್ಲಿಕ್ಕೆ ಸಾಧ್ಯ ಅದ್ರ ಕಡೆ ಲಕ್ಷ. ರ್ಯಾಂಕ್ ಬರೋ ಹುಡುಗ ಮನೆಯೊಳಗೆ ಎಲ್ಲರೂ ಟಿ ವಿ ಸೀರಿಯಲ್ ನೋಡ್ತಿರ್ತಾರೆ, ಅದು ಒಂದ ಎಲ್ಲೋ ಕೂಡ ಹೋಗಿ ಕೂತ್ಕೊಂಡು ಮೂಲಿ ಒಳಗೆ ಇದ್ಯಾವುದು ನನಗೆ ಸಂಬಂಧ ಇಲ್ಲ ಅನ್ನೋ ಹಂಗೆ ಹಗಲು ರಾತ್ರಿ ಹೋಗ್ತಿರ್ತ. ಯಾಕೆ ಒಂದು ಗುರಿ ಮನಸ್ಸು ಬೆಳಿಬೇಕು, ಹಂಗೆ ಯಾರಿಗೆ ಆಧ್ಯಾತ್ಮಿಕವಾಗಿ ಬೆಳಿಬೇಕು ಅನ್ನೋ ಒಂದು ಹಂಬಲ ಮನಸ್ಸಿನೊಳಗಿರ್ತದೆ ಅವರು ಆ ಪಾರ್ಟಿ ಸುಖ ತ್ಯಾಗ ಮಾಡಿ ಭಾಗವತ ಶ್ರವಣ ಮಾಡ್ಕೊಡ. ಇಷ್ಟೇ ಜೀವನದೊಳಗೆ ಸಾಕು ನಮಗೆ ಮರಗಳಿಲ್ಲೇನು. ಒಂದ್ ಕಡೆ ಶಿವರಾಮ್ ಕಾರಂತರು ಮುಖಜ್ಜಿ ಕನಸುಗಳು ಅನ್ನೋ ಪುಸ್ತಕದೊಳಗೆ ಈ ಮಾತು ಮುಖಜ್ಜಿ ಕಡೆ ಹೇಳ, ವೃಕ್ಷಗಳವಲ್ಲ ಅವು, ನಾನು ಹುಟ್ಟೋ ಮೊದಲು ಎಲ್ಲಿದ್ದೆ ಮುಂದೆ ಎಲ್ಲಿ ಹೋಗ್ತೀನಿ ಈ ಅಸ್ತಿತ್ವಕ್ಕೆ ಏನಾದರೂ ಉದ್ದೇಶ ಇದೆಯಾ ಅನ್ನೋ ಪ್ರಶ್ನೆ ಕೇಳ್ಕೊತಾವೇನು. ಅವು ಕೇಳ್ಕೊಳ್ದಂಗಿಲ್ಲ ಅಂದ್ರೆ ನಾವ್ಯಾಕೆ ಕೇಳ್ಕೋಬೇಕು, ಅವು ಇದ್ದಂಗೆ ನಮಗೆ ಆರಾಮಿರ್ಲಿಕ್ಕೆ ಬರುವುದಿಲ್ಲೇನು ಅನ್ನೋ ಮಾತನ್ನು ಆಡಿಸಿದ್ದಾರೆ. ಅದು ಅವರ ಅನಿಸಿಕೆಯೋ ಅಥವಾ ಆ ಪಾತ್ರದ ಮೂಲಕ, ಒಂದೊಂದು ಪಾತ್ರಕ್ಕೆ ಒಂದೊಂದು ಮನೋಭಾವ ಇರ್ತದೆ, ಆ ಪಾತ್ರದ ಮನೋಭಾವಕ್ಕೆ ತಕ್ಕ ಮಾತೋ ನನಗೆ ಗೊತ್ತಿಲ್ಲ. ಆದರೆ ಅದನ್ನು ಓದಿದಾಗ ನನ್ನ ಮನಸ್ಸಿಗೆ ಅನಿಸಿದ್ದೇನು ಅಂದ್ರೆ, ಅಲ್ಲಿ ಹೊರಗಿರೋ ವೃಕ್ಷ ಇವತ್ತು ಹುಟ್ಟುತ್ತದೆ, ಎಷ್ಟೋ ಸಮಯದ ನಂತರ ಸತ್ತು ಹೋಗ್ತದೆ. ಹಂಗೆ ನಾನು ಹುಟ್ಟೀನಿ,
ಒಂದ್ ದಿವಸ ಇಲ್ವಾಗ್ತೀನಿ, ಸಾಕು ಜೀವನ ಅಂತ ವಿಚಾರ ಮಾಡ್ಲಿಕ್ಕೆ ಯಾಕೋ ಮನಸ್ಸು ಒಪ್ಪುದಿಲ್ಲ. ನಿಮಗೆ ಏನ್ ಅನ್ನಿಸ್ತದೋ ಗೊತ್ತಿಲ್ಲ, ನನಗೆ ಇದರೊಳಗೆ ಎಳ್ಳಷ್ಟು ಸಮಾಧಾನ ಇದೆ. ಇಷ್ಟೇ ಬದುಕಾದ್ರೆ ಬದುಕಿಗೆ ಯಾವ್ಯಾವ ಯಾವ್ಯಾವ ಅರ್ಥವೂ ಇದೆ. ವೈ ಒನ್ ಶುಡ್ ನಾಟ್ ಕಮಿಟ್ ಸುಯಿಸೈಡ್? ಈ ಜೀವನಕ್ಕೊಂದು ಅರ್ಥನೇ ಇಲ್ಲ. ಜೀವನದೊಳಗೆ ಹುಟ್ಟಿದ್ದಕ್ಕೆ ಬದುಕಿದ್ದಕ್ಕೆ ಉಳಿದವರಿಗೆ ನೀವು ಸಹಾಯ ಮಾಡುವುದು ಎಲ್ಲ ಇರಲಿ, ಸ್ವಲ್ಪ ದೂರದ ಗುರಿಗಳು, ನಿಮ್ಮ ಮನಸ್ಸಿಗೆ ತೃಪ್ತಿಯಾಗುವ ರೀತಿಯೊಳಗೆ ನೀವು ಬದುಕಬೇಕು. ಸಾಯುವುದಿಲ್ಲ ನಾನು, ಇಷ್ಟೇ ಜೀವನದ ಉದ್ದೇಶ ಆಗಬಾರದು. ಬದುಕ್ತೀನಿ, ನನಗೆ ಸಂತೋಷ ಆಗುವ ರೀತಿ ಬದುಕ್ತೀನಿ. ನಿನ್ನೆ ನಾನು ಧರ್ಮ ಅಂತ ಮಾತಾಡ್ತಿದ್ದೆ, ಭಾಗವತದ ದ್ವಿತೀಯ ಶ್ಲೋಕ, ಧರ್ಮ ಪ್ರೋಜ್ಜಿತ ಕೈತವೋತ್ರ ಪರಮ. ಏನು ಧರ್ಮ ಅಂದ್ರೆ, ಪ್ರತಿಯೊಂದು ಜೀವಿಗೆ ಒಳಗೆ ಒಂದು ಬೀಜ ಗುಣ ಅಂತದ. ಆ ಬೀಜ ಗುಣದ ವಿಕಾಸಕ್ಕೆ ಅವ ಯಾವಾಗ ಬದುಕ್ತಾನ ಆವಾಗ ಸಂತೋಷದಿಂದ ಬದುಕ್ತಾನ. ಅದನ್ನ ಕಂಡುಕೊಂಡು ಬೀಜ ಪುಷ್ಪವಾಗಿ ಫಲವಾಗಿ ಅರಳಿ ನಿಂತಾಗ ಆ ವೃಕ್ಷದ ಅಸ್ತಿತ್ವಕ್ಕೊಂದು ಸಾರ್ಥಕ್ಯ. ಬರೇ ಬದುಕಿದ್ರಲ್ಲ, ಫಲಗಳನ್ನು ಕೊಡಬೇಕು, ಸುಗಂಧ ಭರಿತವಾದ ಪುಷ್ಪಗಳನ್ನು ನೀಡಬೇಕು. ಹಂಗ ನಮ್ಮಲ್ಲಿ ಏನು ದೇವರು ಕೊಟ್ಟಾನ ಅದನ್ನ ಬೆಳೆಸ್ಕೊಳ್ಬೇಕು, ಉಳಿಸಿಕೊಳ್ಬೇಕು. ಅದರಿಂದ ನಮಗೂ ಸಂತೋಷ, ಸುತ್ತಮುತ್ತಿದ್ದ ನಾಲ್ಕು ಜನರಿಗೂ ಸಂತೋಷ. ಈ ಒಂದು ಉದ್ದೇಶ ಇದ್ರೆ ಮಾತ್ರ ಬದುಕಿಗೆ ಏನೋ ಒಂದು ಅರ್ಥ. ನೀವು ಬಿಟ್ಬಿಡ್ರಿ, ಭಗವಂತನ ಸೇರೋದು, ಮೋಕ್ಷಕ್ಕೆ ಹೋಗೋದು ಅವೆಲ್ಲಾನು ಸ್ವಕರ್ಮಣ ತವಭ್ಯರ್ಥ್ಯ ಸಿದ್ಧಿಂ ವಿಂದತಿ ಮಾನವಃ ಅಂತ ಗೀತಾದೊಳಗೆ ಕೃಷ್ಣ ಹೇಳ್ತಾನ. ಇದು ಬ್ಯಾರೇ ಅಲ್ಲ, ಅದು ಬ್ಯಾರೇ ಅಲ್ಲ. ನೀವು ನಿಮ್ಮ ನಿಮ್ಮ ಕರ್ತವ್ಯವನ್ನ ಪ್ರಾಮಾಣಿಕವಾಗಿ ಮಾಡಿಕೊಂಡು ಸಂತೋಷದಿಂದ ಇಲ್ಲಿ ಬದುಕಿ ನಿಮ್ಮಿಂದ ನಾಲ್ಕು ಜನಗಳು ಸಂತೋಷ ಪಡುವ ಹಂಗೆ ಇರ್ರಿ. ಸ್ವಾಮಿ ನೀನು ನನ್ನಮ್ಮ ಅಂತ. ಸ್ವಕರ್ಮಣ ತಮ್ ಅಧ್ಯಕ್ಷ, ನಿನ್ನ ಕರ್ತವ್ಯದಿಂದ ಭಗವಂತನ ಪೂಜೆ ಮಾಡು, ಶ್ರೇಷ್ಠ ಪೂಜೆ, ಸಿದ್ಧಿಂ ವಿಂದತಿ ಮಾನವ ಅಂತಕ್ಕಂಥ ಮಾತನ್ನ ಹೇಳಿದ್ದಾನೆ. ಅಂತೂ ಪ್ರಕೃತ ಇಲ್ಲಿ ಅವರು ನಾರದರು ಜ್ಞಾನ ಭಕ್ತಿ ವೈರಾಗ್ಯ ಅನ್ನುಗಳ ಅದರ ಸಂಬಂಧ ಹೇಳಿಕ್ ಹೊರಟಿದ್ದೆ. ಜ್ಞಾನದಿಂದ ಭಕ್ತಿ, ಭಕ್ತಿಯಿಂದ ವೈರಾಗ್ಯ, ಹೀಗೆ ಅವು ಹುಟ್ಟಬೇಕು. ಆ ಮಕ್ಕಳಿಗೆ ಹೇಗೆ ಮುಂದೆ ಏನು ಗತಿ ಅಂತ ಕೇಳಿದಾಗ ಅವರಿಗೆ ಭಕ್ತಿ ಜ್ಞಾನ ವಿರಾಗಾಣ ಸೌಖ್ಯಾಯ ಇವ ಪ್ರಕಾಶಿತ ಶ್ರೀಮದ್ ಭಾಗವತಂ ನಾಮ ಪುರಾಣ ರಸ ಏವ ಹಿ. ಈ ಭಾಗವತ ಶ್ರವಣ ಮಾಡಿಸು ಆ ಮಕ್ಕಳಿಗೆ, ಅದರಿಂದ ಅವರಿಗೆ ಆ ಅಕಾಲ ವೃದ್ಧಾಪ್ಯ ಹೋಗಿ ತಾರುಣ್ಯ ಬರ್ತಾ ಇದೆ ಅಂತ ನಾರದರು ಹೇಳಿದ್ದಾರೆ. ಅವರ ಸೂಚನೆಯಂತೆ ಅವಳು ಹೆಣ್ಮಗಳಲ್ಲಂತ ಯಾರು ಭಾಗವತ ಹೇಳೋರು ನನಗೆ ಗೊತ್ತಿಲ್ಲರಿ, ನಿಮಗೆ ಯಾರು ಗೊತ್ತಿದ್ರೆ ನೀವೇ ಕರ್ಕೊಂಬಂದು ಒಂದು ಸಪ್ತಾಹ ಮಾಡಿಸ್ಬಿಡ್ರಿ. ಆವಾಗ ಸನಕಾದಿಗಳನ್ನು ಕರೆದುಕೊಂಡು ಬಂದು ನಾರದರು ಸಪ್ತಾಹವನ್ನು ಹೇಳಿಸಿದ್ದಾರೆ. ಆ ಜ್ಞಾನ ಮತ್ತು ವೈರಾಗ್ಯ ಇಬ್ಬರಿಗೂ ಹರೆಯ ತುಂಬಿ ಅವರು ನರ್ತಿಸ್ತಾ ಇದ್ದಾರೆ. ಪುಷ್ಪವೃಷ್ಟಿಯಾಗಿದೆ ಎಂಬಲ್ಲಿಗೆ ಆ ಕಥಾನಕ ಸಮಾಪ್ತವಾಗ್ತಾ ಇದೆ. ಹೇಳೋದ್ರ ಉದ್ದೇಶ ಇಷ್ಟೇ, ಇವತ್ತಿಗೂ ಕಲಿಕಾಲದೊಳಗೆ ಭಕ್ತಿ ಅದ, ಆದ್ರೆ ಭಕ್ತಿಗೆ ಜ್ಞಾನದ ಬೆನ್ನೆಲುಬು ಇಲ್ಲದೆ ಇದ್ರೆ ಅದು ಮೂಢನಂಬಿಕೆ ಆಗುತ್ತೆ. ಇವತ್ತು ನಾವು ಭಕ್ತರು ಹಾಸ್ಯಾಸ್ಪದರಾಗಿವಿ. ಯಾಕಂದ್ರೆ ಏನು ಮಾಡ್ತೀವಿ ಗೊತ್ತಿಲ್ಲ, ಯಾಕೆ ಮಾಡ್ತೀವಿ ಗೊತ್ತಿಲ್ಲ. ಇದು ಭಕ್ತಿ ಅಲ್ಲ, ಜ್ಞಾನದ ಬೆನ್ನೆಲುಬು ಇಲ್ಲದೆ ಇರತಕ್ಕಂಥ ಭಕ್ತಿಗೆ ಭಕ್ತಿ ಅನ್ನುವುದಿಲ್ಲ. ದೇವಸ್ಥಾನಕ್ಕೆ ಹೋಗ್ತೀವಿ, ನಿಮಗೊಂದು ದೃಷ್ಟಾಂತ ಕೊಡ್ತೀನಿ. ಅವ್ರು ಒಂದು $5 $10 ಅರ್ಚನೆಗೆ ಕೊಟ್ಟು ಅರ್ಚನೆ ಮಾಡ್ರಿ, ಏನಮ್ಮ ಗೋತ್ರ ನಕ್ಷತ್ರ ಯಾರ್ಯಾರು, ಕ್ಷೇಮ ಸ್ಥೈರ್ಯ ವೀರ್ಯ ವಿಜಯ ಅಭಯ ಆನಂದ ಆಯುಷ್ಯ ಆರೋಗ್ಯಾದಿ ಅಷ್ಟೈಶ್ವರ್ಯಾಣ ಅಭಿವೃದ್ಧ್ಯರ್ಥಂ ಯಾರ್ಯಾರದು, ಅಸ್ಮಾಕಂ ಸಕುಟುಂಬಾನ ಸಪರಿವಾರಾಣ ದೇವಸ್ಥಾನಕ್ಕೆ ಯಾರ್ಯಾರು ಬಂದೀವಿ ಎಲ್ಲರದು ಹೆಸರು ಹೇಳ್ರಿ, ಗೋತ್ರ ಹೇಳ್ರಿ, ನಕ್ಷತ್ರ ಹೇಳ್ರಿ, ಇವ್ರಿಗೆಲ್ಲಾರ್ಗೂ ಕ್ಷೇಮ ಸ್ಥೈರ್ಯ ವೀರ್ಯ ವಿಜಯ ಅಭಯ ಆನಂದ ಆಯುಷ್ಯ ಆರೋಗ್ಯ ಇವನ್ನೆಲ್ಲಾನು ಭಗವಂತ ಕೊಡ್ಲಿ, ನಾವು $5 ಕೊಟ್ಟಿವ. ಇದು ನಮ್ಮ ಭಕ್ತಿ. ಎಲ್ಲ ಸೇಲ್ಗಳು ನೋಡ್ತಿರ್ಲಿಲ್ಲ ನೀವು, ಇದರಷ್ಟು ದೊಡ್ಡ ಸೇಲ್ ಇನ್ನೊಂದಿಲ್ಲ ಅನಿಸ್ತದ. ಫಾರ್ $5 ನಿಮ್ದು ಎಂಟೈರ್ ಲೈಫಿಗೆ ಬೇಕಾಗಿರ್ತಕ್ಕಂಥ ಆರೋಗ್ಯ ಆಯುಷ್ಯ ಅದು ನಿಮ್ಮೊಬ್ಬರದಲ್ಲ, ಕುಟುಂಬ ಸಪರಿವಾರ ಪಕ್ಕದ ಮನೆಯವ್ರನ್ನು ಸೇರಿಸವ್ರ ನಿಮ್ಗೆಲ್ಲ ಒಂದೇನ್ರಿ, ಅವ್ರ ಮಂತ್ರದಾಗ ಅವಕಾಶ ಕೊಟ್ಟಾರ. ಇದು ಭಕ್ತಿ. ಎಲ್ಲಿ ನೋಡಿದ್ರು ದೇವಸ್ಥಾನದ ಮುಂದೆ ಕಿಕ್ಕರದ ಜನಜಂಗುಳಿ, ಎಲ್ಲಿ ನೋಡಿದ್ರು ವಾಟ್ಸಪ್ದೊಳಗೆ ಕಳಿಸ್ಲಿಕ್ಕೆ ಹತ್ಬಿಟ್ಟಾರೆ. ಈಗಂತೂ ಅವೆಲ್ಲ ನಾವು ಬಂದೇ ಬರ್ತಿರ್ತಾವ ಹಾಗೆ. ಈ ಪೂಜಾ
ಅದು ಹಿಂಗ ಮಂಗಳಾರತಿಗೆ ಯಾರು ಹೋಗ್ತದೆ, ಇವರಿಲ್ಲೇ ಹೆಂಗ್ ಕೈ ಮುಗಿತಾರ? ಎಲ್ಲಿಗೂ ಬಂದು ಮುಟ್ಟಿವಿ ನಾವು ಅಂತ ಮಧ್ವಾಚಾರ್ಯರು ಅನುಸಂಧಾನ ಅಂತ ಹೇಳಿದ್ರು. ಅದಕ್ಕೆ ಮಾ ಮುತ್ತಿನಂತ ಮಾತು ನೆನಪಿಟ್ಕೋಬೇಕು. ಅನುಸಂಧಾನ ಬರೇ ಶರೀರ ಇದ್ರೆ ಸಾಲದು, ಬರೇ ಕೈ ಮ್ಯಾಲ ಹೋದ್ರೆ ಸಾಲದು, ಪಾಲಿಟಿಷಿಯನ್ಸ್ ಮಾಡ್ತಿರ್ತ ಅದಲ್ಲ. ನಮಸ್ಕಾರ, ದೇವಸ್ಥಾನಕ್ಕೆ ಹೋಗು ಮುಂದೆ ದೇವರಿದ್ದಾನ ನಡ್ಸ ಮುಂದೆ ಮನಸ್ಸಿನೊಳಗೆ ಅಲ್ಲಿ ದೇವರಿದ್ದಾನ ಅಂತ ಒಂದು ಕ್ಷಣ ಚಿಂತಿಸುವಷ್ಟು ಅಲ್ಲಿ ನಿಂದ್ರೂ ಹಂಗಿಲ್ಲ. ಅದೇನು ಸುಮಾರು ಒಂದು ನಾಟಕೋ ಪ್ರದರ್ಶನೋ ಪುಡಾರಿ ನಮಸ್ಕಾರೋ, ಅನುಸಂಧಾನ ಬೇಕು. ಅಲ್ಲಿ ಪಿಟ್ಸ್ಬರ್ಗಿಗೆ ಹೋಗ್ತಿರ್ತಾರ ಪ್ರತಿ ಸಲ. ಏನ್ರಿ ಯಾರು ಹೋಗ್ತಾರೆ, ಏನ್ ಪುಳಿಯೋಗರೆ ರೀ ಅಲ್ಲಿ ಮಾಡ್ತಾರೆ? ನೋಡ್ಬೇಕು ನಿಮ್ ಕರ್ಮ. ಇಲ್ಲಿ ಹೋಟೆಲ್ ಕೊಡ್ತಾನೆ ನೀವು ದುಡ್ಡು ಕೊಟ್ರೆ, ಒಂದು ಏನೇನು ಮಾಡಿ ಸ್ವಲ್ಪ ಹೆಚ್ಚಿಗೆ ದುಡ್ಡು ಕೊಟ್ಟು ರುಚಿಯಾಗಿ ಮಾಡಪ್ಪ ಅಂದ್ರೆ ಯಾರೇ ಸಿಕ್ತಾರ. ಅಷ್ಟು ದೂರ ಡ್ರೈವ್ ಮಾಡ್ಕೊಂಡು ಹೋಗ್ಬೇಕಾದ್ರೆ ಇಲ್ಲಿಂದ ಅಲ್ಲಿ ತನಕ ಹೋಗಿ ಅಲ್ಲಿ ದೇವ್ರ ಮುಂದೆ ನಿಂತ್ಕೊಂಡು ತಿರುಗಿ ಬಂದು ಯಾರೇ ಏನ್ ದರ್ಶನ ಮಾಡಿದ್ರಿ ಅಂತ ಕೇಳಿದ್ರೆ ದೇವ್ರ ನೆನಪು ಬರುದಿಲ್ಲ ನಿಮಗ. ಅದ್ ಬಾಕಿ ಎಲ್ಲ ಹರಟಿ ಹೊಡಿತೀರಿ. ಪಾಲಿಟಿಕ್ಸ್ ಬಹಳ ದೇವಸ್ಥಾನದೊಳಗ, ಪ್ರೀಸ್ಟ್ಗಳು ಬಹಳ ಶ್ರೀಮಂತರಿದ್ದಾರೆ, ದಾರಿ ಬೆಟ್ಟದ ಮೇಲದ ಭಗವಂತನ ಒಂದು ಬಿಟ್ಟು ಎಲ್ಲ ನೆನಪು ಮಾಡ್ಕೊತದ ನೋಡ್ರಿ ಮನಸ್ಸು. ಹೆಣ್ಮಕ್ಳನ್ನ ಕೇಳ್ರಿ, ಏನ್ ಆಭರಣ ಹಾಕ್ಯಾರ್ರಿ, ಫಳ 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 ಹೊಳಿ. ನಮ್ಮ ಮನೆಯವ್ರಿಗೆ ಹೇಳಿದಾನೆ, ಬಡತನ ಹೋಗಿ ಒಂದು ಏನ್ರಿ ತಗೊಂಬಾ ಅಂತ ಹೇಳಿ. ಹಂಗೇನ ಅನ್ನೋದಿಲ್ಲ, ಅಂತೂ ಎಲ್ಲಾ ನೆನಪು ಮಾಡ್ಕೋತಾರೆ. ದೇವ್ರ ನೆನಪು ಒಂದು ಬಿಟ್ಟು ಎಲ್ಲಾ ನೆನಪಿಗೆ ಬರ್ತೀವಿ. ಇದೆಲ್ಲ ಬರ್ತೀವಿ ಯಾಕಂದ್ರೆ ಜ್ಞಾನ ಇಲ್ಲ. ದೇವ್ರ ಮುಂದೆ ನಿಂತಾಗ ಏನ್ ಮಾಡ್ಬೇಕು ಅಂದ್ರೆ ಹಿಂಗ ಆಭರಣ ನೋಡಬಾರ್ದ್ರಿ, ಪಾದದ ಕಡೆಗೆ ನೋಡ್ಬೇಕು ಅಂತ ಹೇಳ್ತಾರೆ ಜ್ಞಾನ. ವಂದೇ ವಂದ್ಯಂ ಸದಾನಂದಂ ವಾಸುದೇವಂ ನಿರಂಜನಂ ಕೃತ್ತಮಶ್ಯವನೇರ್ಕಾಭಂ ಶ್ರೀಪದೇ ಪಾದ ಪಂಕಜಂ. ಪಾದ ಪಂಕಜಂ ದರ್ಶನಕ್ಕೆ ನಿಂತ್ಕೊಂಡಾಗ ಮೊಟ್ಟ ಮೊದಲು ನಮ್ಮ ದೃಷ್ಟಿ ಹರಿಬೇಕಾಗಿತ್ತು ಭಗವಂತನ ಪಾದದ ಕಡೆಗೆ. ಯಾಕ ಕೃತ್ತಮ ಶಮನೆ ಅರ್ಕಾಭಂ, ಕೃತ್ ಅಂದ್ರೆ ಹೃದಯ, ಅಲ್ಲಿರ್ತಕ್ಕಂಥ ತಮಃ ಅಂದ್ರೆ ಕತ್ತಲೆ ಅಜ್ಞಾನ, ಅದನ್ನ ಶಮನವನ್ನ ಮಾಡೋದ್ರಲ್ಲಿ ನಿವಾರಣೆ ಮಾಡೋದ್ರಲ್ಲಿ ಅರ್ಕ ಆಭಂ. ಅರ್ಕ ಅಂದ್ರೆ ಸೂರ್ಯ, ಹೃದಯದೊಳಗ ಜನ್ಮ ಜನ್ಮಾಂತರಗಳಿಂದ ಮಡುಗಟ್ಟಿರ್ತಕ್ಕಂಥ ಅಜ್ಞಾನ ಅನ್ನೋ ಕತ್ತಲೆಯನ್ನ ಒಂದ ಸೂರ್ಯನ ಕಿರಣ ಬಿದ್ದರೆ ಸಾಕ್ರಿ, ಸಾವಿರಾರು ವರ್ಷಗಳಿಂದ ಕೂಡಿರ್ತಕ್ಕಂಥ ಕತ್ತಲಿ ಹೇಳ ಹೆಸರಿಲ್ಲ ಹಂಗ ಹೋಗ್ತದೆ. ಬಹಳ ವರ್ಷದಿತ್ತರಿ ಕತ್ತಲೆ, ಏನು ಒಂದು ಸೂರ್ಯನ ಕಿರಣ ಬೀಳೋದಕ್ಕೆ ಅಷ್ಟು ಹೋಗ್ಬೇಕ್ರಿ ಅನ್ನೋದಿಲ್ಲ, ಏನು ಆಶ್ಚರ್ಯ ಇಲ್ಲ ಅದರೊಳಗೆ. ಸೂರ್ಯನ ಕಿರಣದ ಸ್ವಭಾವ ಅಂತ ಎಷ್ಟೇ ದಟ್ಟವಾದ ಅಂಧಕಾರ ಇರಲಿ, ಎಷ್ಟೇ ವರ್ಷಗಳಿಂದ ಅಂಧಕಾರ ಮನೆ ಮಾಡಿರಲಿ, ಒಂದು ಸೂರ್ಯನ ರಶ್ಮಿ ಅಲ್ಲಿ ಬಿದ್ದರೆ ಸಾಕು, ಹೇಳ ಹೆಸರಿಲ್ಲಂಗೆಲ್ಲ ಮನೆ ಆಗ್ತದೆ. ಹಂಗ ಆಚಾರ್ಯರು ಹೇಳ್ತಾ ಇದ್ದಾರೆ ದ್ವಾದಶ ಸ್ತೋತ್ರದೊಳಗೆ, ಕೃತ್ತಮಶ್ಯ ಮನೆ, ನಿಮ್ಮ ಹೃದಯದೊಳಗೆ ಜನ್ಮ ಜನ್ಮಾಂತರಗಳಿಂದ ಕೂಡಿ ಬಿದ್ದಿರ್ತಕ್ಕಂಥ ದುಷ್ಕರ್ಮಗಳು ಅಜ್ಞಾನ ಇವೆಲ್ಲಾನು ಹೃತ್ತಮ ಶಮನೆ ಅರ್ಕಾಭಂ. ಆಭ ಅಂದ್ರೆ ಕಾಂತಿ, ಅರ್ಕ ಅಂದ್ರೆ ಸೂರ್ಯ. ಸೂರ್ಯನ ಕಾಂತಿ ಸೂರ್ಯನ ಕಿರಣ ಬಿತ್ತು ಅಂದ್ರೆ ಹೆಂಗ ಕತ್ತಲೆ ಹೇಳ ಹೆಸರಿಲ್ಲ ಹಂಗ ಹೋಗ್ತದೆ. ಹಂಗ ಭಗವಂತನ ಪಾದವನ್ನ ನಿಟ್ಟಿಸ್ಬೇಕು, ನಿಮಗೆ ಭಗವಂತನ ದರ್ಶನ ಮಾಡಬೇಕು, ಅಷ್ಟಾಂಗ ಪ್ರಣಾಮ ಮಾಡುತ್ತಾ ಸರ್ವಾರ್ಪಣ ಭಾವ ಹೃದಯಗಳು ಕೊಟ್ಟಬೇಕು. ಮಧ್ವವಿಜಯದೊಳಗ ಭೀಮಸೇನ ದೇವರು ಸಮರ್ಪ್ಯ ಕೃತ್ಯಾನಿ ಕೃತಿ ಕೃತಾನಿ ವ್ಯಾಸಾಯ ಭೂಮ್ನೇ ಸುಕೃತಾನಿ ತಾವತ್ ಕರಿಷ್ಯಮಾಣಾನಿ ಚ ತಸ್ಯ ಪೂಜಾಂ ಸಂಕಲ್ಪಯಾಮಾಸ ಸಶುದ್ಧ ಬುದ್ಧಿಹಿ. ಶುದ್ಧ ಬುದ್ಧಿ ಯಾಕ ಅಂದ್ರೆ ಬರೇ ಹಿಂದ್ ಮಾಡಿದ ಕರ್ಮಗಳನ್ನು ಅಷ್ಟ ಭಗವಂತಗೆ ಅರ್ಪಣ ಮಾಡಲಿಲ್ಲ ಅಂತ. ಕರಿಷ್ಯಮಾಣಾನಿ ಚ, ಮುಂದೆ ಏನೇನು ಕರ್ಮಗಳನ್ನು ಮಾಡ್ತೀನಿ ಸಿಕ್ಕಿ ಸ್ವಾಮಿ ಕೃಷ್ಣ ಭಗವಂತ, ಮುಂದಿನ ಕರ್ಮನು ಈಗಲೇ ಸಮರ್ಪಣ ಮಾಡಿಬಿಡ್ತೀನಿ ಅಂತ ಹೇಳಿದ್ರು. ಸಶುದ್ಧ ಬುದ್ಧಿ, ನಾನು ಹಿಂದಕ್ಕೆ ಬಂದಾಗ ಹೇಳಿದ್ದೆ ಈ ಮಾತನ್ನ, ಯಾವ ವ್ಯಕ್ತಿ ಮುಂಜಾನೆ ಎದ್ದ ಕೂಡಲೇ ಭಗವಂತನ ಸ್ಮರಣೆ ಮಾಡ್ತಾನ, ಯಾವ ವ್ಯಕ್ತಿ ರಾತ್ರಿ ಮಲಗೋ ಮೊದಲ ಸ್ವಾಮಿ ನನ್ನ ಯೋಗ್ಯತಾಕ್ಕ ಎಷ್ಟು ಶಕ್ತನೋ ಅಷ್ಟ ನಿರ್ವಂಚನೆಯಿಂದ ಪ್ರಾಮಾಣಿಕವಾಗಿ ನಾನು ಇಡೀ ದಿವಸ ಕೆಲಸ ಮಾಡಿದ್ದೀನಿ, ಪಾತ್ರ ನಿನಗೊಪ್ಪಿಕವಾಗುತ್ತೆ, ನಾನು ವಿಚಾರ ಮಾಡ್ತೀನಿ ನಿನ್ ಸಾಕ್ತಾನೆ ಕೃಷ್ಣಾರ್ಪಣ ಅಂತ ಹೇಳಿ ಮಲಗ್ತಾನ. ಪ್ರಶುದ್ಧ ಮನಸ್ಸು ಆರೋಗ್ಯವಾಗಿರ್ತದೆ, ಆಧ್ಯಾತ್ಮಿಕ ಬೆಳವಣಿಗೆ ಕ್ರಮೇಣ ಸ್ಟಡಿ ಗ್ರೋತ್ ಅಂತಾರಲ್ಲ ನಿರಂತರ ಆಗ್ತಾ ಹೋಗ್ತದೆ ಅಂತ ಮನಸ್ಸು. ಆದ್ದರಿಂದ ಈ ಭಕ್ತಿ ಜ್ಞಾನ ವೈರಾಗ್ಯ ಇವುಗಳನ್ನ ನಾವು ಜೀವನದಲ್ಲಿ ಮೈಗೂಡಿಸಿಕೊಳ್ಬೇಕು ಅಂತಕ್ಕಂಥ ಸಂದೇಶವನ್ನ ಈ ಕಥಾನಕದಿಂದ ಕೊಡ್ತಾ ಇದ್ದಾರೆ. ಅನಂತರದಲ್ಲೇ ಗೋಕರ್ಣ ಉಪಾಖ್ಯಾನ, ಇನ್ನೊಂದು ಉಪಾಖ್ಯಾನ. ಆತ್ಮ
ಆತ್ಮದೇವ ಪುರೇ ತಸ್ಮಿನ್ ಸರ್ವ ವೇದ ವಿಶಾರದಃ ಶ್ರೌತಸ್ಮಾರ್ತೇಷು ನಿಷ್ಣಾತಃ ದ್ವಿತೀಯ ಇವ ಭಾಸ್ಕರಃ ತತ್ಪ್ರಿಯ ಧುಂಧುನಿ ಸ್ಮೃತ ಸ್ವವಾಕ್ಯ ಸ್ಥಾಪನ ನಿತ್ಯಂ ಸುಂದರೀ ಸುಕುಲೋದ್ಭವ. ಬಹಳ ಆಸಕ್ತಿಕರವಾದ ಒಂದು ಕಥಾನಕ. ಆತ್ಮದೇವ ಆತ್ಮದೇವ ಅಂತ ಒಬ್ಬ ಬ್ರಾಹ್ಮಣ, ಅವ ಒಳ್ಳೆ ಓದ್ಕೊಂಡಿರ್ತಕ್ಕಂಥವ, ನಿಷ್ಣಾತ. ಆಮೇಲೆ ಕೇಳಿಸ್ರಪ್ಪ, ಈಗ ಬೇಡ, ಇಷ್ಟು ಕೆಟ್ಟ ಮಾ ಹೇಳಿಕತ್ತೀರಿ ಅಂತ ಕೇಳಿಸ್ಲಿಕ್ಕತ್ತೀರೇನು? ಶ್ರೌತಸ್ಮಾರ್ತೇಷು ನಿಷ್ಣಾತ, ಪೌರೋಹಿತ್ಯವನ್ನ ಚೆನ್ನಾಗಿ ಓದ್ಕೊಂಡಿರ್ತಕ್ಕಂಥವ. ಅವನಿಗೊಬ್ಬಳು ಹೆಂಡತಿ. ಏನ್ ಹೆಸರು? ನಮ್ಮ ಧಾರವಾಡ ಕಡೆಯವರು ಇರ್ಬೇಕು, ಏನು ಧುಂಧುಲಿ ಅಂತ ಹೆಸರು. ಅವ ಹೆಂಗಿದ್ಲ ಅವಳು? ಇವನು ಬುದ್ಧಿವಂತ, ದೇವ್ರು ನೋಡ್ರಿ ಬರೇ ಗುಣ ಕೊಟ್ಟಿರೋದಿಲ್ಲ, ಒಂದೆರಡು ಗುಣ ಒಂದೆರಡು ದೋಷ ಮಿಕ್ಸ್ ನಾವೆಲ್ಲ ಅಂತ ಒಂದು ಚಿತ್ರನ ಆಗಿ ಪೌರೋಹಿತ್ಯದೊಳಗೆ ಒಳ್ಳೆ ಚೆನ್ನಾಗಿದ್ದ. ಆದ್ರೆ ಲೋಭಿ, ದುಡ್ಡು ಅಂದ್ರೆ ಮುಗಿದು ಹೋಯ್ತು. ಅದನ್ನೆಲ್ಲ ತಂದು ಮನೆಯೊಳಗ ವ್ಯವಸ್ಥಿತವಾಗಿ ಅದನ್ನ ಇಟ್ಕೊಳ್ಳೋ ಅಷ್ಟು ಇಲ್ಲ, ಹೆಂಡತಿ ಮೇಲೆ ವಿಶ್ವಾಸ, ತಂದು ಹೆಂಡತಿ ಕೊಟ್ಬಿಡೋನು. ಅವಳು ಅದನ್ನೆಲ್ಲ ತೆಗೆದಿಟ್ಕೊಂಡು ಏನ್ ಮಾಡಕ್ಕೆ, ಶಾಪಿಂಗಿಗೆ ಹೋಗೋದು, ಮನೆಯವ್ರದ್ದು ಕ್ರೆಡಿಟ್ ಕಾರ್ಡ್ ಹಿಡ್ಕೊಂಡು ಹೋಗ್ತೀವಲ್ಲ, ಹಂಗೆ ಅವಳು ಶಾಪಿಂಗ್ ಓಡಾಡ್ತಿದ್ರು. ಲೋಭಿ, ಗಂಡ ಹೆಂಡತಿಗೆ ಜಗಳ. ಅವಳ ವೈಶಿಷ್ಟ್ಯ ಏನು ಅಂದ್ರೆ, ಸ್ವವಾಕ್ಯ ಸ್ಥಾಪಿಕ ನಿತ್ಯಂ. ಸಂಸ್ಕೃತ ಬಲ್ಲವ್ರಿಗೆ ಅರ್ಥ ಆಗ್ಬೇಕು ನೋಡಿ. ಏನಿಲ್ಲ ಪಾಪ, ನಾನು ಮಾತಾಡಿದ ಮೇಲೆ ನೀನ್ ಮಾತಾಡ್ಬೇಡ ಅಂತ ಹೇಳ್ತಿದ್ಲು ಅಷ್ಟೇ. ಒನ್ಸ್ ಐ ಸೇ ಸಮಥಿಂಗ್ ದಟ್ ಇಸ್ ಫೈನಲ್, ಶುಡ್ ಮೇಕ್ ಸೆನ್ಸ್, ರೈಟ್? ನಾವೆಲ್ಲ ಗೃಹಸ್ಥಿದ್ದೀವಿ, ಕಮಾನ್. ಸೊ ಸ್ವವಾಕ್ಯ ಸ್ಥಾಪಿಕ ನಿತ್ಯಂ. ಒಂದು ಗಂಡ ಹೆಂಚಿದ್ರು ಹೆಂಗಿರ್ತದಂದ್ರೆ, ಒಂದೇ ಟಿವಿ, ಆ ಸೋಫಾದ ಮೇಲೆ ಇಬ್ರು ಕೂತಿರ್ತಾರ. ಇವನಿಗೆ ಕ್ರಿಕೆಟ್ ನೋಡ್ಬೇಕು ಅಥವಾ ಯಾವ್ದಾರು ಗೇಮ್ಸ್ ನೋಡ್ಬೇಕು, ಅವಳಿಗೆ ಅವು ಸೀರಿಯಲ್ಗಳು ಹೋಗ್ತಿರ್ತಾವ. ಯಾವ್ದಾರು ಮಿಸ್ ಆಯ್ತು ಅಂದ್ರೆ ಪ್ರಳಯ ಆದಂಗ. ಸೊ ಇವನು ಹೇಳ್ತಾನೆ, ನನಗೆ ಇದನ್ನ ನೋಡ್ಬೇಕು, ನೀನು ಸೀರಿಯಲ್ ಬಿಟ್ಟು ಇದನ್ನ ಹಚ್ಚು ಅಂತ. ಅದಕ್ಕೆ, ಇಲ್ಲ ನಾನು ಸೀರಿಯಲ್ಲೇ ನೋಡೋದು, ನೀನು ಅದನ್ನ ಕಟ್ ಮಾಡ್ತೀಯೋ ಇಲ್ಲ ಇವಾಗ ಬನ್ನಿ ಸರ್ ಸಿಂಹ ಗರ್ಜನೆ. ಅವಳು ಮೆತ್ತಗೆ ಹೇಳ್ತಾಳೆ, ಮಾಡಲ್ಲ ರೀ, ಏನ್ ಮಾಡ್ತೀರಾ? ಮಾಡಲ್ವಾ? ಅಂದ್ರೆ ನಾನು ಸೀರಿಯಲ್ಲೇ ನೋಡ್ತೀನಿ. ಹಂಗೆ ಸ್ವವಾಕ್ಯ ಸ್ಥಾಪಿಕ ನಿತ್ಯಂ. ಪಾಪ ಸುಮ್ನೆ ದೊಡ್ಡ ಧನಿ ಮಾಡ್ಕೊಂಡು ಕೂಗಾಡ್ಕೊಂಡು ಕಡಿ ಕಟ್ಟಿ ಹೇಳ್ದಂಗೆ ಮಾಡ್ಕೊಂಡು ಬದುಕ್ತದೆ ಅದು ಗಂಡು ಪ್ರಾಣಿ. ಅಂತ ಒಂದು ಸಂಸಾರ ಇದು. ಲೋಕವಾರ್ತಾ ರಥ ಕ್ರೂರ ಪ್ರಾಯಶೋ ಬಹುಜಲ್ಪಿಕ. ಬಹುಜಲ್ಪಿಕ ಬಹಳ ಮಾತಾಡ್ತೀವಿ. ಲೋಕವಾರ್ತಾ ಪ್ರಿಯ, ಎಲ್ಲೆಲ್ಲಿ ಏನೇನು ನಡೀತದೆ ಊರೊಳಗೆ ಎಲ್ಲ ಅವಳ ಹತ್ರ ಮಾಹಿತಿ ಇರ್ತಾಯಿತ್ತು. ಕೃಪಣ ಕಲಹಪ್ರಿಯ, ಇದೆಲ್ಲದರ ಮೇಲೆ ಕಿರೀಟ ಇತ್ತು. ಹಂಗೆ ಕಲಹಪ್ರಿಯ, ಜಗಳ ಅಂದ್ರೆ ಎರಡು ಮೂರು ದಿವಸ ಮನೆಯಲ್ಲಿ ಜಗಳ ನಡೆದಾ ಇದ್ರೆ ಪಾಪ ಡಿಪ್ರೆಷನ್ ಹೊರಟೋಗ್ತಾ ಇದ್ದ. ಟಾನಿಕ್ ಅವಳು ಏನಾರ ಒಂದು ನೆಪ ಮಾಡಿ ಜಗಳ ಆಡ್ಬೇಕು. ಅಂಥವಳ ಸಹವಾಸದಲ್ಲಿ ಗನಸಿನ ಸ್ಥಿತಿ ಏನು ಅಂತ ಹೆಚ್ಚಿಗೆ ವರ್ಣನೆ ಮಾಡಬೇಕಾಗಿಲ್ಲ. ಅವ್ರು ಹೇಳ್ತಾರೆ, ಸಂತಾನವೂ ಇಲ್ಲ ಅವರಿಗೆ, ಎಷ್ಟೋ ವರ್ಷಗಳ ಕಾಲ ಹೀಗೆ ನಡೀತದೆ. ಏಕದಾ ಸಹ ದ್ವಿಜಃ ದುಃಖಾತ್ ಗೃಹಂ ತ್ಯಕ್ತ್ವಾ ವನಂ ಗತಃ. ಒಂದ್ ದಿವಸ ಮನೆ ಬಿಟ್ಟು ಅರಣ್ಯಕ್ಕೆ ಹೊರಟ. ಅರಣ್ಯಕ್ಕೆ ಹೋಗಿ ಅಲ್ಲಿ ಮನಸ್ಸು ಕೆಟ್ಟ ಹೋಗಿದೆ. ಸುಂದರ ಹರಿದ್ವರ್ಣಗಳು, ಹಸಿರು ಪರಿಸರ, ಜಲಾಶಯಗಳು, ಮನಸ್ಸು ನೆಟ್ಟಿಗಿಲ್ಲದೆ ಇದ್ರೆ ಹೊರಗೆ ಎಷ್ಟು ಸುಂದರ ಇದ್ರು ಯಾವುದು ಸುಂದರ ಅನಿಸ್ತು. ನಮ್ಮಲ್ಲಿ ಕೆಲವರು ಇಂಜಿನಿಯರ್ಸು ಉಪವಾಸ ಮಾಡುವವರು ಏಕಾದಶಿ ದಿವಸ ಆಫೀಸಿನ ಕೆಲಸ ಅಂತ ಫೈವ್ ಸ್ಟಾರ್ ಹೋಟೆಲ್ ಮಾಡಿದ್ದು. ಹೊರಗೆಲ್ಲ ಜಗ ಜಗ ಒಳಗ ಬರುವಾಗ ಸೂಟು ಬೂಟು ಹಾಕೊಂಡು ಗರಿ ಗರಿ ಇಸ್ತ್ರಿ ಅಂಗಿ ಹಾಕೊಂಡು ಒಳಗಡೆ ಖಾಲಿ ಖಾಲಿ ಹೊಟ್ಟೆ ಅವರೆಲ್ಲ ನಗ ನಗ್ತಾ ಆರ್ಟಿಫಿಷಿಯಲ್ ಆಗಿ ಓಡಾಡ್ಕೊಂಡಿರು. ಅದರ ಅನುಭವ ವೈದ್ಯ ಅದು ಹೇಳಬೇಕಾಗಿಲ್ಲ.
ಅಂತೂ ಹಂಗ ಪಾಪ ಆ ಅರಣ್ಯದೊಳಗೆ ಬಂದ ಬಂದ ಎಲ್ಲ ಕಡೆಗೆ ನೋಡ್ತಾನೆ, ಮನಸ್ಸು ಕೆಟ್ಟ ಹೋಗಿದೆ, ಎಲ್ಲಿ ಹೋಗ್ಬೇಕು ಗೊತ್ತಿಲ್ಲ. ನೀರಡಿಸಿದ್ದಾನೆ, ಅಲ್ಲಿ ಬಂದು ನೀರು ಕುಡಿದು ಸ್ವಲ್ಪ ಬಂಡೆ ಮೇಲೆ ಕುತ್ಕೊಳ್ಳೋಣ ಅಂತ ಹಿಂಗೆ ಕುತ್ಕೊಂಡ್ರೆ ಅಲ್ಲೊಬ್ಬ ಸನ್ಯಾಸಿ ಒಳ್ಳೆ ಮುಖದ ಮೇಲೆ ವರ್ಚಸ್ಸು, ಏನು ಅನಿಸ್ತೋ ಏನೋ, ಹೋಗಿ ಅವ್ರಿಗೆ ಸಾಷ್ಟಾಂಗ ನಮಸ್ಕಾರ ಮಾಡಿದ. ಕಣ್ ತೆಗೆದ್ರು, ಇವ ಏನೂ ಹೇಳಿಲ್ಲ, ನನ್ನ ಕಣ್ಣೊಳಗೆ ಕಣ್ಣಿಟ್ಟು ನೋಡಿ ಹೇಳಿದರು, ನಿನಗೆ ಸಂತಾನ ಪಡಿಬೇಕು ಅನ್ನೋ ಅಪೇಕ್ಷೆ ಆಗಿದೆ, ನಿನಗೆ ಸಂಸಾರ ಸುಖ ಇಲ್ಲ, ಹೆಂಡತಿಯಿಂದಲೂ ಇಲ್ಲ, ಮಕ್ಕಳಿಂದಲೂ ಇಲ್ಲ, ಈ ಜನ್ಮದಲ್ಲಿ ಅದಕ್ಕೆ ಆಸೆ ಪಡ್ತಾರೆ. ಅವಂದ ನಾನು ಕೇಳ್ದನ ಮಾತಾಡಿದ್ರಲ್ಲ, ಇವರು ಅಂದ್ರೆ ಶಕ್ತಿ ಇರಬೇಕು ಇವರಲ್ಲಿ, ಶಕ್ತಿ ಅದ ಅಂದಮೇಲೆ ಯಾಕೆ ನಿರಾಶೆ ಆಗಬೇಕು. ಅವನು ಬಂದು ಅವರನ್ನು ಪ್ರಾರ್ಥನೆ ಮಾಡ್ಕೋತಾನೆ, ಅವರು ಅವನಿಗೆ ತಿಳುವಳಿಕೆ ಹೇಳ್ತಾರೆ. ಸಂತತೆ ಸಗರೋ ದುಃಖಂ ಅವಾಪ ಅಂಗ ಪುರ ತಥಾ ರೇ ಮುಂಚಾದ್ಯ ಕುಟುಂಬಾಶಾಂ, ಮುಂಚ ಅದ್ಯ ಕುಟುಂಬಾಶಾಂ. ನೋಡು, ಸಂತಾನ ಉಳ್ಳವ್ರಿಗೆಲ್ಲರಿಗೂ ಸುಖ ಆಗ್ತದಂತಿಲ್ಲ. ಹಿಂದಕ್ಕೆ ಸಗರ ಸಗರ ಅಂತ ರಾಜ ಇದ್ದ, ಅದನ್ನ ಕಥೆ ಹೇಳ್ತಾರೆ. ಸಂತತೇಹೇ ಸಗರೋ ದುಃಖಂ ಅವಾಪ, ದಂಪತಿಗಳು ರಾಜ ದಂಪತಿಗಳು ಸಂತಾನ ಇರಲಿಲ್ಲ. ಆವಾಗಿನ ಕಾಲಕ್ಕೆ ಅರಣ್ಯದೊಳಗೆ ಋಷಿಗಳನ್ನು ಹುಡುಕ್ತಾ ಸಂಚಾರ ಮಾಡ್ತಿದ್ರು ಅವರು. ಒಂದು ಮರದ ಕೆಳಗೆ ಒಬ್ಬ ಋಷಿ ಕೂತ್ಕೊಂಡಿದ್ದಾನೆ. ಇಬ್ಬರು ಬಹಳ ದುಃಖದಿಂದ ಬಂದು ಋಷಿಗಳಿಗೆ ಕೈ ಮುಗಿದು ಬೇಡಿಕೊಂಡು ಸ್ವಾಮಿ ಅನುಗ್ರಹ ಮಾಡ್ರಿ ಅಂದರು. ಅವರು ಹೇಳಿದರು, ಸಂತಾನದ ಸುಖ ಇಲ್ಲಪ್ಪ ನಿನಗೆ, ಬಿಟ್ಬಿಡು ಆಶ ಅಂದ, ಈ ಜನ್ಮದೊಳಗೆ ಬೇಡ. ಕೇಳಿಲ್ಲ ಸ್ವಾಮಿ, ಏನಾದರೂ ಮಾಡ್ರಿ ನನಗೆ ಸಂತಾನ ಬೇಕು. ಆಮೇಲೆ ಅವಳ ಕಡೆ ನೋಡಿದ್ರು, ಏನಮ್ಮ ಎಷ್ಟು ಮಂದಿ ಬೇಕು ನನಗೆ ಸಂತಾನ? ಅವಳಂದು ಸಂತಾನವೇ ಇಲ್ಲ ಅಂದವರು ಈಗ ಎಷ್ಟು ಸಂತಾನ ಬೇಕು ಅಂತ ಕೇಳ್ತಿದ್ದಾರೆ ಅಂದರೆ, ತಕ್ಷಣ ಹೇಳಿ 60,000 ಜನ ಬೇಕು. ಆಂದ್ರ ಅವಳಂದು ಸ್ವಾಮಿ ಒಂದು ಕಾರಣ ಅದ ಹಿಂಗೆ ಕೇಳಲಿಕ್ಕೆ. ಏನ್ ಕಾರಣ? ಆ ದೂತ ಹೇಳಿದ್ರು, ಅಲ್ಲಿ ರಥದೊಳಗ ಒಂದು ಭೂಪಟ ಇಟ್ಟಿದ್ವಿ ಮ್ಯಾಪ್ ಅಂತ ಅದನ್ನ ತರಿಸಿದ್ವಿ. ನನ್ನ ಗಂಡ ಸಗರ ಅಖಂಡ ಭೂಮಂಡಲಕ್ಕೆ ಏಕಚಕ್ರಾಧಿಪತಿ, ಸಮಗ್ರ ಖಂಡವನ್ನು ಆಳತಕ್ಕಂಥ, ಇದರೊಳಗ 60,000 ಭಾಗಗಳವ, ಒಂದೊಂದು ಭಾಗಕ್ಕೆ ಒಬ್ಬೊಬ್ಬ ರಾಜ ಬೇಕು, ಆದ್ದರಿಂದ 60,000 ಮಕ್ಕಳು ಬೇಕು. ಇಲ್ಲಿ ಮ್ಯಾಪ್ ತಂದಾನ ನಮ್ಮ ಭಟ, ನಾ ಸುಳ್ಳು ಹೇಳುವುದಿಲ್ಲ, ಬೇಕಾದ್ರೆ ನೋಡಿದ್ರು. ಅವರಂದ್ರು ಅದೆಲ್ಲ ಸರಿ, ನಾನೇನೋ ಕೊಟ್ಟೇನು, ಆದ್ರೆ 60,000 ಮಕ್ಕಳನ್ನು ಹಡದಿಂದ್ರೆ ತಡ್ಕೊಳ್ಳೋ ಯೋಗ್ಯತಾ ಒಂದು ಬೇಕಲ್ಲ, ಒಂದೊಂದು ಎರಡೆರಡು ಹುಟ್ಟಿದ್ರೆ ನಮ್ಮ ಹಿಂದಿನ ತಲೆಮಾರಿನೊಳಗೆ 8-10 ಮಕ್ಕಳು ಇರ್ತಿದ್ರಿ ಅಂತ ಹೇಳ್ಕೊತೀವಿ ನಾವು. 8-10 ಮಕ್ಕಳನ್ನು ಹಡಿದ್ರೇನೆ ಅವ್ರನ್ನ ತೋರಿಸ್ತಿರ್ತಾರೆ, 10 ಮಕ್ಕಳು ರೀ ಇವರಿಗೆ ಅಂತ. ಇನ್ನು ಇನ್ನೊಂದು ಕೆಲವು ದಿವಸ ಹೋತಂದ್ರೆ ಅವ್ರಿಗೆ ಗೌರವ ಮಾಡಿದ್ರು ಮಾಡೋ ಪ್ರಸಂಗ ಬಂತೆ. ನಮ್ಮ 7 ಮಕ್ಕಳ ತಾಯಿ ದೇವಸ್ಥಾನ ಅಂತ ನಮ್ಮೂರೊಳಗೆ ನಮ್ಮಮ್ಮ ಹೇಳ್ತಿದ್ರು, ನನಗೆ ಅವರು ಏನ್ ದೇವಸ್ಥಾನ ಅಂತೂ. ಆ 60,000 ಮಕ್ಕಳನ್ನ ಹಡಿತೀನಿ ಅಂತಿದ್ದಿ, ನಿನ್ನ ಗತಿ ಏನು ಅಂದ್ರೆ ಅವಳು ಹೇಳಿದ್ಲು, ಯಾವ ಋಷಿಗಳು 60,000 ಮಕ್ಕಳನ್ನು ಕೊಡೋಕೆ ಯೋಗ್ಯತಾದ ಅವ್ರಿಗೆ? 60,000 ಮಕ್ಕಳನ್ನು ಹಡಿದ ಮೇಲೂ ಬರ್ತಿ 18 ಹರೆಯ ನಾನು ಉಳಿಸ್ಕೊಳ್ಬೇಕು, ಇಂಥ ಅನುಗ್ರಹ ಮಾಡೋ ಸಾಮರ್ಥ್ಯನೂ ಇರ್ಲಿಕ್ಕೆ ಬೇಕು ಭಲೆ ಅಂದ್ರ. 60,000 ಮಕ್ಕಳು ಬೇಕು, ನನ್ನ ತಾರುಣ್ಯ ಹಂಗೆ ಉಳಿಬೇಕು. ತಥಾಸ್ತು ಸರಿ, ಸುದ್ದಿ ತಿಳಿತು. ಅರಮನೆಗೆ ಖುಷಿಲೆ ಬಂದರು, ಅತಿ ಸಮೃದ್ಧಿ ಓಡೋರಿ ಬಂದರು, ಬಂದು ಋಷಿಗಳಿಗೆ ನಮಸ್ಕಾರ ಮಾಡಿದ್ರು. ಏನಮ್ಮ ನಿನಗೂ ಮಕ್ಕಳು ಬೇಕಾ? ಎಷ್ಟು ಬೇಕು? 8,000 ಬೇಕು. ಅತಿ ಹೇಳಿದ್ಲು, ನನಗೆ 1,000 ಬೇಡ್ರಿ, 1,000 ಒಬ್ಬ ಮಗನನ್ನು ಕೊಟ್ಟು ಬಿಡ್ರಿ ಸಾಕು. ಯಾಕೆ ಅಂದ್ರೆ ಆ 60,000 ಅಣ್ಣಂದ್ರಿಗೆ
ಏನಾದರೂ ಅನೋ ಆಪತ್ತು ಒದಗಿದ್ರೆ ಅವ್ರನ್ನ ರಕ್ಷಣೆ ಮಾಡ್ತಕ್ಕಂಥ ಒಬ್ಬ ಮಗನನ್ನು ಸಂಸ್ಥೆ ಹೇಳ್ಕೊಟ್ಟೆ. ಅದೇ ಇಬ್ಬರಿಗೂ ಅನುಗ್ರಹವನ್ನು ಮಾಡಿದ್ದಾರೆ. ಮುಂದೆ ಏನಾಗಿದೆ, ಮುಖ್ಯ ಕಥೆ ಬೇರೆ ಇದಾದ್ರಿಂದ ಇದ್ರ ಸಂಕ್ಷೇಪ ಮಾಡಿ ಹೇಳ್ತಾ ಇದ್ದೇನೆ ನಾನು. ಅವ್ರ ಮಕ್ಕಳು ದೊಡ್ಡವರಾದ್ರು ಅಶ್ವಮೇಧ ಯಾಗ ಮಾಡಿದ್ರು. ಅಶ್ವಮೇಧ ಯಾಗದು ಕುದುರಿ ಅದನ್ನ ಇಂದ್ರನ ಕಣ್ಣು ತಪ್ಪಿಸಿ ಇಡಬೇಕಲ್ಲ, ಪಾತಾಳ ಲೋಕಕ್ಕೆ ಹೋಗಿ ಕಪಿಲ ಋಷಿ ಅಂತ ಒಬ್ಬ ದೊಡ್ಡ ತೇಜಸ್ವಿ ಋಷಿ ಅವ ತಪಸ್ ಮಾಡ್ತಾ ಕೂತಿದ್ದ. ಇಲ್ಲಿ ಭೂಲೋಕದೊಳಗೆ ಎಲ್ಲಿ ಇಟ್ಟರು ಯಾರಾದರೆ ಕಣ್ಣಿಗೆ ಬೀಳ್ತದೆ ಅಂತ ಹೇಳಿ ಪಾತಾಳ ಲೋಕಕ್ಕೆ ಹೋಗಿ ಅಲ್ಲೇ ಆ ಋಷಿಯ ಹಿಂದ್ಗಡೆ ತಪಸ್ ಮಾಡತಕ್ಕಂಥ ಋಷಿಯ ಹಿಂದೆ ಅದನ್ನ ಬಚ್ಚಿಟ್ರು. ಆಮೇಲೆ ಅದ ಇಂದ್ರ ಬಚ್ಚಿಟ್ಟ. ಇವರು ಇಲ್ಲಂತೂ ಭೂಲೋಕದೊಳಗೆ ಅವ್ರಿಗೆ ಚಾಲೆಂಜ್ ಮಾಡೋರು ಯಾರು ಇಲ್ಲೇ ಇಲ್ಲ. ಈಗ 60,000 ಪ್ರದೇಶಗಳನ್ನು 60,000 ಮಂದಿ ಆಳ್ಲಿಕ್ಕತ್ತ, ಬೇರೆ ಲೋಕದಿಂದ ಬರಬೇಕು. ದೇವಲೋಕದಿಂದ ಇಂದ್ರ ಬಂದು ಈ ಅಶ್ವಮೇಧದ ಕುದುರಿ ಕದ್ದುಕೊಂಡು ಹೋಗಿ ಪಾತಾಳ ಲೋಕದೊಳಗೆ ಕಪಿಲ ಋಷಿ ಹಿಂದೆ ಬಚ್ಚಿಟ್ಟ. ಇವರು ಇಡೀ ಭೂಮಂಡಲ ಹುಡುಕಾಡ್ತಾರೆ, ಎಲ್ಲೆಲ್ಲೆಲ್ಲೆಲ್ಲೆಲ್ಲೆಲ್ಲೂ ಕುದುರಿಲ್ಲ. ದಿನಗಳು ಹೋಗ್ತಾವ, ಅಶ್ವಮೇಧ ಯಾಗ ಮಾಡೋ ದಿವಸ ಬಂತು, ಕುದುರಿಲ್ಲ. ಕುದುರಿಲ್ಲ ಮುಂದೆ ಯಾಗ ಮಾಡೋ ಹಂಗಿಲ್ಲ. ಆಮೇಲೆ ನೋಡೋಣ, ಈ ಲೋಕದೊಳಗಂತೂ ಎಲ್ಲೂ ಇಲ್ಲ, ನಮ್ದಾದ ಇದೆ ಎಲ್ಲ ಕಡೆ ಅಂತ ಸುಮ್ಮನೆ ನೋಡಿ ಬರೋಣ, ಹಣಿಕೆ ಹಾಕಿ ಬರೋಣ ಅಂತ ಅಮೆರಿಕದ ಕಡೆಗೆ ಬಂದ್ರು. ಪಾತಾಳ ಖಂಡೆ ಅಂತಾರೆ ಅದಕ್ಕೆ. ಬಂದ್ರೆ ಅಲ್ಲಿ ಕಪಿಲ ಋಷಿ ಹಿಂಭಾಗದೊಳಗ ಅದನ್ನ ಕುದುರಿ ನೋಡಿದ್ರು, ಕಣ್ಣು ಮುಚ್ಕೊಂಡು ಕೂತ್ಬಿಟ್ಟ. ಧ್ಯಾನ ಭಕ್ತನಾಗಿ ಋಷಿ ಎಲ್ಲ ಕಳ್ಳ ಬ್ರಾಹ್ಮಣ ಹಿಂದೆ ಕುದುರಿ ಮುಚ್ಚಿಟ್ಕೊಂಡು ನಾಟಕ ಮಾಡ್ತೀಯ ಧ್ಯಾನದ್ದು ಅಂದ್ರು. ಹಿಡಿದು ಅವನು ಜುಟ್ ಹಿಡಿದು ಹೇಳ ಜಟ ಹಿಡಿದು ಹೇಳಿದ್ರು, ಈಡೇರಿದ್ರು ಅವನ್ನ. ಅಸಂಪ್ರಜ್ಞಾತ ಸಮಾಧಿ ಅವಸ್ಥೆಗಳಲ್ಲಿರ್ತಕ್ಕಂತಹ ಋಷಿಗಳನ್ನ ತಡೆದಿದ್ರು. ಕಣ್ ತೆಗೆದು ನೋಡಿದ 60,000 ಜನ ಸುಟ್ಟು ಹೋದ. ಈ ಕಥಾನಕವನ್ನ ಅಲ್ಲಿ ಕುಳಿತಿರ್ತಕ್ಕಂತಹ ಋಷಿ ಆತ್ಮದೇವನಿಗೆ ಹೇಳ್ತಾನ, ನಿನ್ನ ಹಣೆಯಾಗ ಮಕ್ಕಳಿಲ್ಲ, ಮಕ್ಕಳು ಇಲ್ಲ ಅಂದ್ರೂ ಯಾರು ಮಕ್ಕಳನ್ನ ಪಡ್ಕೋತಾರ, ಅವ್ರ ಮಕ್ಕಳು ಸತ್ತು ಹೋಗಿ ಏನಾದ್ರೂ ಆಗಬಾರದ್ದಾಗಿ ಹೆಚ್ಚು ದುಃಖ ಆಗ್ತದ. ಮಕ್ಕಳು ಇಲ್ಲದ ದುಃಖ ಬೇಕು, ಆ ದುಃಖ ಬೇಡ, ಅದಕ್ಕೆ ಮಕ್ಕಳ ಆಶೆ ಕೈಬಿಡು ಅಂತ ಇಷ್ಟು ದೊಡ್ಡ ಕಥೆ ಹೇಳಿ ಅವನ ಮುಖ ನೋಡಿದ್ರು. ಕಥೆ ಕೇಳಿ ಏನಾರೇ ಇದ್ರದ ಪರಿಣಾಮ ಆಗ್ಯದ ನಮ್ದು ಪುರಾಣದ ಕಥೆ ಪರಿಣಾಮ ಹಿಂಗೆ ಇರ್ತಾವ. ಅವಂದ ಎಲ್ಲ ಕಥೆ ಕೇಳಿನಿ, ನೀವು ನನಗೆ ಮಕ್ಕಳನ್ನ ಅನುಗ್ರಹ ಮಾಡದೇ ಇದ್ರ ಆತ್ಮಹತ್ಯೆ ಮಾಡ್ಕೋತೀನಿ, ಇಲ್ಲೇ ಈ ಪ್ರವಾಹದೊಳಗೆ ಬಿದ್ದು ಸತ್ತು ಹೋಗ್ತೀನಿ, ನನ್ನ ಆತ್ಮಹತ್ಯಾಕ ಕಾರಣರು ನೀವು. ಅವರಂದ್ರು ಪಾಪ ಬಹಳ ದುಃಖಿ ಆಗ್ತಾನೆ ಜೀವಂತವಾದ ಹೆಂಡತಿಯಿಂದ ಸಂತೋಷ ಇಲ್ಲ, ಮಕ್ಕಳೇ ಹುಟ್ಟಿದ್ರ ಇಬ್ರು ಗಂಡ ಹೆಂಡತಿ ಜಗಳಾಡೋರು, ದೇ ಶಿಫ್ಟ್ ದೇರ್ ಫೋಕಸ್ ಟು ಚಿಲ್ಡ್ರನ್, ಅವು ಸರ್ವೈವ್ ಆಗ್ತಾವ್ರೆ ಎಷ್ಟೋ ಕುಟುಂಬಗಳು. ಅದರಿಂದ ಬಿಚ್ಚಿ ಅಂತ ನಮ್ಮಲ್ಲಿ ಒಬ್ರು ಅವ್ರದೊಂದು ಕಥೆ, ನಾಗರಾಜ ಅಡಿಗೆ ಎಲ್ಲ ಆರಿ ಹೋಗ್ತದ ಅಂತ ಹೇಳೋ ನಿಮ್ಮ ಅಪ್ಪನಿಗೆ, ಎಷ್ಟೊತ್ತಾಯ್ತು ಅಡಿಗೆ ಮಾಡಿಟ್ಟು ಆಮೇಲೆ ಬಿಸಿ ಬೇಕು ಅಂತಾರೆ ಅಂತ ಅವಳು. ಅವನು ಕೆಲಸ ಕೆಲಸ ಬಿಟ್ಟು ಬರೀ ತಿನ್ನೋದಂದೇ ಕೆಲಸ ಏನೋ ನಾಗರಾಜ, ನನಗೆ ನಿಮ್ಮಮ್ಮನಿಗೆ ಹೇಳೋ ಇನ್ನೂ 1/2 ಗಂಟೆ ಆಗತ್ತೆ ಅಂತ ಹೇಳೋ. 1/2 ಗಂಟೆ ಆದ್ರೆ ಏನು ಉಳಿದಿರಲ್ಲ ಅಂತ ಹೇಳೋ ನಾಗರಾಜ, ಉಳಿದಿದ್ರೆ ಏನಂತೆ ಅಂಗಡಿಗೆ ಹೋಗಿ ಸಾಮಾನು ತಗೊಂಬಂದು ತಿಂತೀನಿ ಅಂತ ಹೇಳೋ ನಿಮ್ಮಮ್ಮನಿಗೆ. ನಾಗರಾಜ ಯಾರು ನಾಗರಾಜ ಎಲ್ಲ ಇಷ್ಟೆಲ್ಲ ಸಂಭಾಷಣೆ ಬರೆದು ಕಡಿಕೆ ಬರೀತಾನೆ ನಾಗರಾಜ ಅನ್ನೋನು 1.5 ವರ್ಷದ ಪುಟ್ಟ ಮಗು ತೊಟ್ಲಿ ಹಂಗ ಒಂದು ಮನೆಯೊಳಗ ಒಂದು ಮಕ್ಕಳಿದ್ವು ಅಂದ್ರೆ ಆ ನೆವದಿಂದ ಒಬ್ರು ಒಬ್ರು ಜಗಳಾಡಿದಾಗ ಮಕ್ಕಳನ್ನ ನೆವ ಮಾಡಿಕೊಂಡು ಸಂಸಾರ ಮುಂದುವರಿತದ, ಅದೂ ಇಲ್ಲ ಇವನು ಪಾಲಿಗೆ. ಆದ್ದರಿಂದ ದುಃಖಿತ, ಒಂದು ಫಲವನ್ನು ಕೊಟ್ಟು ಇದನ್ನ ನಿನ್ನ ಹೆಂಡತಿ ಕೊಡು ತಿನ್ಲಿ ಗರ್ಭಧರಿಸ್ತ. ಬಹಳ ಖುಷಿ ಆಯ್ತು, ಮನೆಗೆ ಬಂದು ಹೆಂಡತಿ ಕೊಟ್ಟ. ಅವನಿಗೆ ಹೇಳ್ದ, ನೋಡು ನಿಮ್ದು ಋಷಿಗಳು ಕೊಟ್ಟಿದ್ದಾರೆ ಈ ಹಣ್ಣನ್ನು ತಿನ್ನೋದ್ರಿಂದ ಸಂತಾನ ಆಗತ್ತಂತೆ ಅಂತ ಎಕ್ಸೈಟ್ಮೆಂಟ್. ಇದು ಅವಳು ನಿರ್ಲಿಪ್ತ ಮುಖಮುದ್ರೆಯಿಂದ ಅದನ್ನು ಸ್ವೀಕಾರ ಮಾಡಿದ್ರು. ಇವನು ಪುರೋಹಿತ ಊರೂರು ಬಿಟ್ಟು ಓಡಾಡ್ತಿರೋನು, ಊರು ಬಿಟ್ಟು ಹೋದ, ತನ್ನ ತಂಗಿನ ಕರೆಸಿ, ಅದೇ ಊರಲ್ಲಿ ತಂಗಿ ಇರ್ತಾ ಇದ್ಲು. ಆ ತಂಗಿಗೆ ಹೇಳಿದ್ರು, ನೋಡಮ್ಮ ಗಂಡಸರಿಗೆ ಒಮ್ಮೊಮ್ಮ ಒಂದೊಂದು ಹುಚ್ಚು, ಮಕ್ಕಳು ಹುಚ್ಚಿಟ್ಕೊಂಡ್ಬಿಟ್ಟಿದೆ ನನ್ನ ಮಗನಿಗೆ, ಸುಮ್ಮನೆ ಹಾಯಾಗಿದ್ವಿ, ಅದೇನದು ಹುಚ್ಚು ಅದು, ನನಗೊಂದ್ರೆ ಈ ಮಕ್ಕಳು ಅಂದ್ರೆ ಆಗಲ್ಲ. ಅಲ್ಲ ಕಣೆ, ಆರಾಮಾಗಿದ್ದೀನಿ,
ಹೊಟ್ಟೆ ಉಬ್ಬಿಸ್ಕೊಂಡು ಓಡಾಡಬೇಕು, ಅಸಹ್ಯ. ಆಮೇಲೆ ತಿನ್ನೋ ಹಂಗಿಲ್ಲ, ಮಾಡೋ ಹಂಗಿಲ್ಲ, ವಾಂತಿ ಭ್ರಾಂತಿಗಳು. ನನ್ನ ಗಂಡನಿಗೆ ನಾನು ಸುಖವಾಗಿದ್ದು ನೋಡೋಕೆ ಆಗೋದೇ ಇಲ್ವೇ, ಅದಕ್ಕಿಂತ ಏನಾದ್ರು ಹುಚ್ಚು ವಿಚಾರ ಬರುತ್ತೆ ಅವನಿಗೆ ತಲೆನಲ್ಲಿ. ಆಮೇಲೆ ಆ ಮಕ್ಕಳನ್ನ ಹಡಿಬೇಕು, ಅದು ಪ್ರಸವ ಅಂದ್ರೆ ಪುನರ್ಜನ್ಮ ಅಂತ ಹೇಳ್ತಾರೆ, ಎಷ್ಟೋ ಜನ ಸತ್ತೇ ಹೋಗಿದ್ದಾರೆ ಅಂತದ್ದು ಮಕ್ಕಳು ಹಡಿಬೇಕು. ಆಮೇಲೆ ಅವ್ರ ಮಲಮೂತ್ರ ಬಳಿಯೋದು, ಅದು ವಾಸನೆಯೋ ನನಗಾಗಲ್ಲ. ಎಲ್ಲರ ಮಕ್ಕಳನ್ನ ಕರ್ಕೊಂಡ್ಬಂದಿದ್ರು ಅಂದ್ರೆ ದೂರ ಹೋಗಿರ್ತೀನಿ, ನಾನು ಹತ್ರ ನಿಂತ್ಕೊಳ್ಳೋದೇ ಇಲ್ಲ. ಕೊಯ್ಯಿ ಅಂತ ಅವು ಕಿರಿಚ್ತಾವೆ, ಸುಮ್ಮ ಕೂತ್ಕೊಂಡು ಅಂದ್ರೆ ಹೊಲಸು ವಾಸನೆ ಎಬ್ಬಿಸ್ತವೆ. ಆದ್ರಿಂದ ನನಗೆ ಈ ಮಕ್ಕಳು ಅಂದ್ರೆ ಆಗಲ್ಲ, ನನಗೆ ಮಕ್ಕಳಾಗದೇ ಇರೋದೇ ಚೆನ್ನಾಗಿದೆ. ಇವನಿಗೆ ಹುಚ್ಚು, ಎಲ್ಲೋ ಹೋಗಿ ಯಾರೋ ಹಣ್ಣು ಕೊಟ್ಟಿದ್ದಾರೆ ಅಂತ ತಂದು ಬಿಟ್ಟಿದ್ದಾನೆ, ಅದನ್ನು ತಿಂದ್ರೆ ಮಕ್ಕಳಾಗುತ್ತಂತೆ. ಈ ಸಮಸ್ಯೆಯಿಂದ ಹೆಂಗ್ ಪಾರಾಗಬೇಕು ಗೊತ್ತಾಗ್ತಿಲ್ಲ ನನಗೆ ಅಂತ ತಂಗಿ ಹತ್ರ ದುಃಖ ತೋರ್ಕೊತಾರೆ. ಯಾರು? ಧುಂಧುಲಿ, ಆತ್ಮದೇವನ ಹೆಂಡತಿ. ಅವಳು ತಂಗಿ ಹೇಳ್ತಾಳೆ, ನಾನೊಂದು ಉಪಾಯ ಸೂಚಿಸ್ತೀನಿ ಇದಕ್ಕೆ. ಏನು ಉಪಾಯ? ನಾನು ಗರ್ಭಿಣಿಯಾಗಿದ್ದೀನಿ, ನನ್ನ ಗಂಡ ಪರಮಲೋಭಿ, ಒಂದಷ್ಟು ಅವನಿಗೆ ಮಕ್ಕಳು ನನಗೆ ಬೇಕಾದಷ್ಟು ಇವೆ. ದುಡ್ಡು ಕೊಟ್ಬಿಟ್ರೆ ನನ್ನ ಸಹೋದರಿಗೆ ಒಂದು ಕೂಸ್ ಕೊಡ್ತೀನಿ ಅಂದ್ರೆ ಹ್ಞೂ ಅಂತ. ನಾವು ಅವ್ನಿಗೆ ಒಂದ್ ಸ್ವಲ್ಪ ದುಡ್ಡು ಕೊಟ್ಬಿಡ್ರಿ, ಬಾಯಿ ಮುಚ್ಚಿಸ್ತೀನಿ ನಾನು. ನಾನು ಹಡದ ಮೇಲೆ ನಾನು ಕೂಸ್ ನಿನ್ನ ಕೊಡ್ತೀನಿ. ಆಮೇಲೆ ನಿಮ್ ಗಂಡಗ ಊರೊಳಗೆ ಇರುವುದಿಲ್ಲ, ಕೆಲವು ದಿವಸ ಬುಟ್ಟಿ ಇಟ್ಕೋತೀಯೋ ಕುಂಬಳಕಾಯಿ ಇಟ್ಕೋತೀಯೋ ಏನಾರ ಇಟ್ಕೊಂಡು ಗರ್ಭಿಣಿ ತರ ತೋರಿಸ್ಕೊ. ಆಮೇಲೆ ಅವನಿಗೆ ಗೊತ್ತಿದೆ ನಾನು ಗರ್ಭಿಣಿ ಅಂತ, ಏನು ಅಂತ ಕೇಳ್ತಾನೆ. ಗರ್ಭಸ್ರವಾಯ್ತು ಅಂತ ಹೇಳು ಅನಾಯಾಸವಾಗಿ. ಹೆಣ್ಮಕ್ಳು ನೋಡ್ರೆ ಹೆಂಗ್ ಸುಳ್ಳು, ಎಷ್ಟು ಅನಾಯಾಸವಾಗಿ ವಿಚಾರ ಮಾಡ್ತಾರೆ. ಗಂಡಸರಿಗೆ ಹೊಳೆಯೋದಿಲ್ಲ ಕೆಲಸ. ಏನ್ರಿ ಎಷ್ಟು ತಿಳಿಯಲ್ವೇನ್ರಿ ನಿಮ್ಗೆ ಅಂತ ಮನೆಗೆ ಬಂದ್ಮೇಲೆ ಎಲ್ರೂ ಅಲ್ಲ ರೀ, ಹೆಂಗಸರ ಸಂಖ್ಯೆನೇ ದೊಡ್ಡದಿದೆ ಇಲ್ಲ, ನನಗೆ ಅಪತ್ತು ಕಾಲಿದೆ ಗೊತ್ತಿಲ್ಲ ಅಂತೂ. ಅಲ್ಲ, ನಮ್ಗಿಂತ ನೀವು ಬುದ್ಧಿವಂತರು ಅನ್ನೋದು ಮಾತ್ರ ಸ್ವಾನುಭವದಿಂದ ಹೇಳೋದು. ನಾನು SSLC ಓದ್ತಿರುವಾಗ ಪೇಪರ್ ನಲ್ಲಿ ರಿಸಲ್ಟ್ ಬರೋದು ವಿದ್ಯಾರ್ಥಿನಿಯರದೇ ಮೇಲುಗೈ, ನಾವು ನೋಡಿ ಬಟ್ಟು ಮುರ್ಕೊಳ್ಳೋದು. ಯಾಕೆ ಪ್ರತಿ ವರ್ಷ ಇವರದೇ ಮೇಲುಗೈ ಆಗ್ಬೇಕು? ಬಟ್ಟು ಮುರ್ಕೊಂಡು ಬಟ್ಟು ಮುರಿದೈತೆ ಹೊರತು ಬುದ್ಧಿ ಬೆಳೆಯಲಿಲ್ಲ. ಅದರಿಂದ ಅದೊಂದು ಜೀವನದ ವಾಸ್ತವ, ಹೆಂಗಸರು ಗಂಡಸಕ್ಕಿಂತ ಬುದ್ಧಿವಂತರು ಅಂತ ಮೊದಲಿಂದೂ ಸಿದ್ಧವಾಗಿರ್ತಕ್ಕಂಥ ವಿಷಯ. ಅದು ಬುದ್ಧಿ ಯಾವುದರಲ್ಲಿ ಓಡುತ್ತೆ ಅನ್ನೋದೇನಿದೆ ಅಂತೂ. ಇಲ್ಲಿ ಅವಳು ಹೇಳ್ತಾಳೆ, ನೀನು ಆ ಪ್ರಕಾರ ಪ್ಲಾನ್ ಮಾಡೋಣ ಅಂತ. ಅವಳಂತಾಳೆ, ಎಲ್ಲ ನೀನು ಹೇಳಿದ್ದು ಸರಿ, ಮಗುಗೆ ಹಾಲು ಕುಡಿಸ್ಲಿಕ್ಕೆ ನಾನು ಬಂದು ಹೋಗಿ ಮಾಡ್ತಿರ್ತೀನಿ, ಒಂದೇ ಊರಲ್ಲಿ ಇರ್ತೀವಲ್ಲ, ಮಗುಗೆ ನಾನೇ ಹಾಲು ಕುಡಿಸ್ತೀನಿ, ಅದೆಲ್ಲ ಸರಿ ಆಯ್ತು. ಈ ಹಣ್ಣೇನು ಮಾಡೋದು ಕೊಟ್ಟಿದಾನಲ್ಲ ಅಂತ ಕೇಳ್ತಾಳೆ. ಅದೇನೇ ಮನೆಯಲ್ಲಿ ಆಕಳು ತಿನ್ನಿಸ್ಬೋದು ಅಷ್ಟೇ, ಏನು ದೊಡ್ಡ ವಿಷಯ? ಮನೆಯಲ್ಲಿ ಹಸುಗಳು ಇರ್ತಿತ್ತು ಆಗಿನ ಕಾಲಕ್ಕೆ, ಆಕಳು ಕೊಟ್ಬಿಟ್ರೆ ಆಗುತ್ತಪ್ಪ. ಓ ಹೌದಂದ್ರೆ ಸುಲಭ ಆಗಿದೆ ಉಪಾಯ, ಹೊಳೆದಿರ್ಲೇ ಇಲ್ಲ ನನಗೆ. ಹಾಗೆ ಮಾಡಿದ್ರು, ಕಾಲಾಂತರದಲ್ಲಿ ಮಗ ಹುಟ್ಟಿದ. ಯಾರಿಗೆ? ತಂಗಿಗೆ. ಅವಳು ತಂದ ಅಕ್ಕನಿಗೆ ಕೊಟ್ಲು, ಅವಳು ಗಂಡನಿಗೆ ತೋರಿಸಿದ್ಲು, ಸಂತೋಷ ಪಟ್ಟ. ಪಾಪ ಅವನೇನು ತಂದೆ ಮಗ ಅಂತ ತಿಳ್ಕೊಂಡ. ಆಮೇಲೆ ತಂಗಿ ಗರ್ಭಿಣಿ ಏನಾಯ್ತು ಅಂತ ಕೇಳ್ದ, ಗರ್ಭಸ್ರಾವ ಆಯ್ತು ಅಂತ ಹೇಳಿದ್ರು, ಎದೆ ಹಾಲು. ಆಮೇಲೆ ಗಂಡನ ಮುಂದೆ ಹೇಳ್ತಾರೆ, ನನಗೆ ಮಗು ಹುಟ್ಟಿದೆ ಆದ್ರೆ ಎದೆ ಹಾಲು ಬರಲೇ ಇಲ್ಲ, ನನ್ನ ತಂಗಿಗೆ ಗರ್ಭಸ್ರಾವ ಆಗಿದೆ, ಎದೆ ಹಾಲು ಬಂದಿದೆ, ಅವಳು ಬಂದು ಹಾಲು ಕುಡಿಸ್ತಾಳೆ. ಆಯ್ತು ಅಂತ ಹೇಳ್ದೆ. ಗಂಡಸರು ಕೊಟ್ಟು ಹೆಂಗೋ ಒಂದು ಕೆಲಸ ಆಗೋದ್ರೆ ಸಾಕು, ಹೆಚ್ಚಿಗೆ ಅವರು ಡೀಟೇಲ್ಸ್ ನೋಡಿದ್ರು. ಸರಿ ಮುಂದುವರಿತು. ಆದ್ರೆ ಏನಾಯ್ತು, ಕೆಲ ದಿವಸ ಆದ್ಮೇಲೆ ಅವ್ರ ಮನೆಯೊಳಗೆ ಆಕಳ ಪ್ರಸವಿಸಿ, ಆಕಳ ಪ್ರಸವಿಸಿ ಒಂದು ಮಗು ಹುಟ್ಟಿದ್ರೆ ಆ ಮಗುವಿಗೆ ಆಕಳಿನ ಕಿವಿಗಳು, ಮನುಷ್ಯ ಶರೀರ. ಆಶ್ಚರ್ಯ ಎಲ್ಲರೂ, ಎಲ್ಲ ಕಡೆಯಿಂದ ಜನ ನೋಡ್ಲಿಕ್ಕೆ ಬಂದ್ರು, ಇದೇನೆ ಹಿಂಗಿದೆ, ದೊಡ್ಡ ಕಿವಿ, ಆಕಳ ಕಿವಿ, ಮನುಷ್ಯನ ಶರೀರ. ಮಗು ಉಳಿದ ಎಲ್ಲ ವಿಷಯಗಳಲ್ಲಿ ನಾರ್ಮಲ್ ಆಗಿ ಇದೆ, ಮಗು ಬೆಳೀತಾ ಇದೆ. ಅವ್ರಿಗೆ ಎರಡು ಮಕ್ಕಳಲ್ಲ, ಆ ತಂಗಿ ಹುಟ್ಟಿದ್ದು ಒಂದು ಮಗು, ಅವನ ಅಣ್ಣ, ಇವನು ತಮ್ಮ. ಆ ಅಣ್ಣನನ್ನ ಅವಳು ತಂಗಿ ಮಗಳಾದ್ರೆ, ತಂಗಿ ಮಗ ಆದ್ರಿಂದ ಅವಳು ತಾನೇ ನೋಡ್ಕೋತಾ ಇದ್ದು. ಹೆಸರು ಇರೋದು ಗಂಡ ಹೆಂಡತಿ ನೋಡು ಯಾವಾಗ್ಲೂ ಜಗಳ, ಏನ್ ಹೆಸರು ಇಡಬೇಕು? ಧುಂಧುಲಿ ನನ್ನ ಹೆಸರು, ಮಗನ ಹೆಸರು ಅದಕ್ಕೆ ಅನುರೂಪವಾಗಿರಬೇಕು, ಧುಂಧುಕಾರಿ ಅಂತ ಹೆಸರು. ಆಮೇಲೆ ಇದು ಕಿವಿ, ಆಕಳ ಕಿವಿ ಒಂದು ಇತ್ತಲ್ಲ ತಮ್ಮ, ಅದ್ರ ಮೇಲೆ ಅದಕ್ಕೆ ಆಸಕ್ತಿ ಇಲ್ಲ, ಅರ್ಧ ಆಕಳ ಅರ್ಧ ಮನುಷ್ಯ, ಏನ್ ಮಾಡ್ತೀರೋ ಮಾಡ್ಕೊಡ್ರಿ ಎಂದು ಅವ ಗೋಕರ್ಣ ಅಂತ ಹೆಸರಿಟ್ಟ ತಂದೆ. ಯಾಕೆಂದ್ರೆ ಬಹಳ ಸುಂದರವಾದ ಹೆಸರು,
ಗೋ ಅಂದ್ರೆ ಜ್ಞಾನ, ಕಿವಿ ಒಳಗೆ ತುಂಬಿಸಲಿಕ್ಕೆ ಅರ್ಹವಾದ ವಿಷಯ. ಕರ್ಣದಲ್ಲಿ ಯಾವನಿಗೆ ಗೋವು ಇದೆಯೋ, ಶ್ರವಣದ ಮೂಲಕ ಜ್ಞಾನವನ್ನು ಸಂಪಾದನೆ ಮಾಡ್ತಾನೋ ಅವನು ಗೋಕರ್ಣ. ಗೋಕರ್ಣ ಗೋಕರ್ಣ ಅಂತ ಅವರಿಗೆ ಹೆಸರಿಟ್ಟಿದ್ದಾರೆ. ಮುಂದೆ ಮಕ್ಕಳು ದೊಡ್ಡವರಾದ್ರು, ಎರಡು ಮಕ್ಕಳು ದೊಡ್ಡವರಾದ್ರು ಅವನ ಹೆಸರಿರ್ತಕ್ಕಂತೆ ಧುಂದುಕಾರಿನಿ ಆದ, ಪರಹಿಂಸೆಯಲ್ಲಿ ಆನಂದ, ಅವೆಲ್ಲ ಆವಾಗಿನ ಕಾಲಕ್ಕೆ ಇವು ಹುಲ್ಲಿನ ಮನೆಗಳಿರ್ತಿದ್ವು. ಮ್ಯಾಲೆ ಹುಲ್ಲಿನ ಗರಿಕೆ, ಸುತ್ತಮುತ್ತಲ ಎಲ್ಲ ದಂಟುಗಳು. ರಾತ್ರಿ ಎಲ್ಲರೂ ಮಲ್ಕೊಂಡಾಗ ಹೋಗಿ ಮೆತ್ತಿಗೆ ಹೋಗಿ ಒಂದು ಮೂಲಿ ಒಳಗೆ ಒಂದು ಬೆಂಕಿ ಇಟ್ಬಿಡ, ಬತ್ತಿ ಗಿತ್ತಿ ಹಚ್ಚಿಟ್ಬಿಡು. ಅದು ಏನೋ ಬೆಂಕಿ ಬಣಿವೆ, ಅದು ಒಣದು, ದಗ 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 ಉರಿ ಶುರು ಮಾಡೋದು. ದೂರ ನಿಂತ್ಕೊಂಡು ಆ ಬೆಂಕಿ ಒಳಗೆ ಹಾಹಾಕಾರ ಮಾಡ್ತಾ ಮನೆಯಿಂದ ನಮ್ಮ ಮಲ್ಕೊಂಡಾಗ ಎದ್ದು ಓಡಿ ಬರೋರು ನೋಡಿ ಖುಷಿ ಕೊಡು. ಮಕ್ಕಳು ಸಣ್ಣ ಸಣ್ಣ ಮಕ್ಕಳು, ಎಲ್ಲರೇ ಯಾರು ದೊಡ್ಡವ್ರು ನೋಡೋರಿಲ್ಲ, ಬಡಕನೆ ಎತ್ಕೊಂಡು ಹೋಗಿ ಬಾವಿಗೆ ಹಾಕ್ಬೋದು. ಆ ಮಗು ಒಳಗೆ ಕುತ್ಕೊಂಡು ನೀರು ಕುಡಿತಾ ಒದ್ದಾಡೋದನ್ನು ನೋಡಿ ಸಂತೋಷ ಪಡ. ಇಂಥ ಒಂದು ತಾಮಸಿಕ ಪ್ರವೃತ್ತಿಯಿಂದ ಅವನು ದೊಡ್ಡವನಾಗ್ತಾನೆ. ಹರೆಯದ ವಯಸ್ಸಿಗೆ ಬಂದಂತೆ ವೇಶ್ಯಾಸಹವಾಸ, ಹಣಕ್ಕಾಗಿ ತಾಯಿಯನ್ನು ಪೀಡಿಸೋದು, ಕೊಡದೇ ಇದ್ದಾಗ ಅವಳ ಜೊತೆಗೆ ಜಗಳ. ಪುತ್ರಾದಪಿ ಧನ ಭಾಜಾಂ ಭೀತಿ ಸರ್ವತ್ರ ಐಷಾ ವಿಹಿತ ರೀತಿ ಅಂತ ಭಜಗೋವಿಂದನಲ್ಲಿ ಹೇಳ್ತಾರೆ. ಅಂತೂ ಮಕ್ಕಳು ಮನೆಯೊಳಗೆ ಕಳ್ತನ ಮಾಡಬಾರ್ದು, ತಂದೆ ತಾಯಿ ಬಹಳ ದುಃಖಕರ. ಈಗೆಲ್ಲ ಕಡಿಮೆ ಆಗಿದೆ, ಎಲ್ಲ ಸಮೃದ್ಧಿ ದೇಶ ಇದು. ಅಲ್ಲಿ ಟೇಬಲ್ ಮೇಲೆ ಬುಕ್ ಶೆಲ್ಫ್ ನೋಡಿ ಎಲ್ಲಿ ಬೇಕಲ್ಲಿ ಡಾಲರ್ ಸಿಕ್ತಿರ್ತೀವಿ. ಯಾರು ಮಕ್ಕಳು ಸಮೃದ್ಧಿಯ ಒಂದು ವರದಾನ. ಹಿಂದಕ್ಕೆ ಎಲ್ಲ ಬಡತನ ಇದ್ದಾಗ ಎಲ್ಲರ ಮರೆತು ದುಡ್ಡು ಇಟ್ಟು ಬಿಟ್ಟರೆ ಸಾಕು, ಅದು ಇರ್ತಾನೆ ಇರಲಿಲ್ಲ. ನೆಕ್ಸ್ಟ್ ಟೈಮ್ ಹೋಗಿ ನೋಡಿದಾಗ ಅಲ್ಲಿ ಮುಖ್ಯ ಕಾರಣ ಬರ್ತಾನೆ ಅನ್ಕೋತೀನಿ. ಮತ್ತಿಲ್ಲ ಕೆಲವರಿಗೆ ಸ್ವಭಾವನೂ ಇರ್ತದೆ. ಕೆಲವು ದೊಡ್ಡವರು ಶ್ರೀಮಂತರು ಇರ್ತಾರೆ, ಬೇಕಾದಿರ್ತದೆ. ಅಲ್ಲಿ ಬಾಜು ಮನೆಯೊಳಗಿನ ಗಿಡದೊಳಗಿಂದ ಏನಾರು ಒಂದು ಪ್ಯಾರಲಕಾಯಿ ನೆರಳಿಕಾಯಿ ತುಡುಗು ಮಾಡಿ ನಮ್ಮನೆಗೆ ತಂದಾಗೆ ಅದು ರುಚಿ ಹತ್ತದ. ಪ್ಯಾಟಿ ಒಳಗಿಂದ ಕೊಂಡು ತಂದ್ರೆ ಅಷ್ಟು ರುಚಿ ಅಲ್ಲ, ಕದ್ದು ತಂದದ್ದೇ ರುಚಿ. ಏನಾರು ಒಟ್ಟು ಅವ್ರಿಗೆ ಒಂದು ತುಡುಗು ಮಾಡಿದಾಗ ಒಂದು ವಿಲಕ್ಷಣ ಆನಂದ ಮನಸ್ಸಿನೊಳಗೆ. ದೇವ್ರು ಬೇಕಾದಷ್ಟು ಕೊಟ್ಟಿರ್ತಾನೆ, ಏನು ಕಡಿಮೆ ಇರುವುದಿಲ್ಲ. ಕೆಲವರಿಗೆ ವೃದ್ಧರಾದ್ಮೇಲೆ ಅದು ಮರುಕಳಿಸ್ತದೆ. ಸಣ್ಣ ಸಣ್ಣ ಮೊಮ್ಮಕ್ಕಳದ್ದು ಪೆನ್ಸಿಲ್ಲು ಪೆನ್ನು ತೆಗೆದು ಕಳು ಮಾಡಿ ತನ್ನ ಗಂಟನೆ ಹಾಕಿಕೊಂಡ್ಬಿಡ್ತು. ಯಾರದ್ರು ತನ್ನ ಮೊಮ್ಮಕ್ಕಳೇ, ಅವ್ರು ಇಷ್ಟು ದೊಡ್ಡ ಗಂಟೆ, ಅವು ಕಂಪ್ಲೇಂಟ್ ಹೇಳೋದು, ಅಜ್ಜಿ ಹಿಂಗೆ ಮಾಡ್ತಾಳೆ, ಅಜ್ಜ ಹಿಂಗೆ ಮಾಡ್ತಾನೆ, ಒಮ್ಮದ್ದು ದುಃಖ. ಯಾರು ಪಾಠ ಎಷ್ಟು ಪೆನ್ಸಿಲ್ ಬೇಕು ನಿಮಗೆ, ಅಜ್ಜಿನ ಹೋಗಿ ಕೇಳ್ಬೇಡ, ನಾ ಕೊಡಿಸ್ತೇನೆ. ಸರಿ, ಅದಕ್ಕೆ ಕೇಳಿದೆ ಅಂದರೆ ಇವತ್ತು ನೋಡಿ ನಗತ್ತಿದೆ. ವಯಸ್ಸಾದ್ಮೇಲೆ ಬುದ್ಧಿ ಹೆಂಗಾಗತ್ತೆ ನಮ್ಗೆ ಗೊತ್ತಾಗಲ್ಲ. ಮನೆಯಲ್ಲಿ ಹಿರಿಯರನ್ನು ಸಂಭಾಳಿಸ್ಬೇಕು. ನನ್ನ ಸ್ನೇಹಿತರೊಬ್ಬರು ಇಲ್ಲಿ ಸಹಾಯದೊಳಗಿದ್ದ, ಮುಂಬೈ ಒಳಗೆ ತಾಯಿ ತಮ್ಮನ ಮನೆಯೊಳಗೆ ಇಂಡಿಯಾಕ್ ಹೋದಾಗ ನೋಡಿದ್ರಂತ, ಆಕೆ ತಾಯಿ ಮೊಮ್ಮಕ್ಕಳದ್ದು ಪೆನ್ಸಿಲ್ಲು ಸಣ್ಣ ಪುಟ್ಟ ರಬ್ಬರು ಮುಚ್ಚಿ ಮುಚ್ಚಿ ಇಟ್ಕೋತಿದ್ರಂತ. ಇವ್ರು ಹೋದಾಗ ಹೊಡ್ಸೆಡ್ಡೆ ಬಿಟ್ಟು ಅವನ್ನ ಕೇಳಿದ್ರೆ, ಆಕೆ ತಂದುಕೊಂಡದ್ದನ್ನು ಆಕೆ ಕೇಳಿದ್ರೆ, ಇಲ್ಲಿ ಇರ್ತಿಲ್ಲ ಕೊಲಿ ಒಳಗೆ ಎಷ್ಟು ನಿಮ್ಮ ಕಳು ಆಗಿರ್ತಾವ ಅಷ್ಟು ಇದು, ಮತ್ತು ಮುಂದಿನ ವರ್ಷ ನಾವು ಬಂದಾಗ ಮತ್ತೆ ನೀವು ಕೊಡಿಸ್ತೀವಿ. ಇಲ್ಲಿ ದುಡ್ಡು ಚೌರ್ಯ ಇವನಿಗೆ ಬಹಳ ದುಃಖ ಆಗ್ತದೆ. ಮಗನಿಗೆ ತಿಳುವಳಿಕೆ ಹೇಳಿಕ್ ನೋಡ್ತಾನೆ, ಕೇಳುವುದಿಲ್ಲ. ಅದು ನೋಡ್ರಿ, ದೇಶ ಸಹವಾಸ ಅನ್ನೋದು ಎಂಥವ್ರನ್ನ ಒಳ್ಳೆ ವಿವೇಕಿಗಳನ್ನೇ ದಾರಿ ತಪ್ಪಿಸ್ತಕ್ಕಂಥ ಒಂದು, ಅದು ಇನ್ನೊಂದು ಗ್ಯಾಂಬ್ಲಿಂಗ್. ಕಸೀನೋ ಒಳಗೆ ಹೋಗ್ತೀರಿ ಅಂದ್ರೆ ಅಲ್ಲಿಂದ ಹೊರಗೆ ಬರೋದು ಬಹಳ ಕಷ್ಟ. ಎಷ್ಟೋ ಜನ ಲೆವೆಲ್ ಹೆಡ್ಡೆಡ್ ಜನ ಅವರು ಒಂದಿಷ್ಟು ಕಾಯಿನ್ಸ್ ಕೊಂಡು ಬಿಟ್ಟಿರ್ತಾರೆ, $10, $20, $50, ಎಷ್ಟೊಂದು ನಿರ್ದಿಷ್ಟವಾದ ಅಮೌಂಟು. ಸೋಲಿ ಗೆದಿಲಿ, ಇದಾದ ಕೂಡಲೇ ಮುಗೀತು. ಎಲ್ಲ ಮಕ್ಕಳಿಗೂ ಹೇಳಿರ್ತಾನೆ, ಹೆಂಡತಿಗೂ ಹೇಳಿರ್ತಾನೆ, ದಿಸ್ ಇಸ್ ಇಟ್, ಮುಂದೆ ತಗೊಳ್ಳೋ ಹಂಗಿಲ್ಲ. ಹಂಗೇನಾರ ಮಾಡಿಕೊಂಡು ಒಳಗೆ ಹೋದ್ರೆ ಸುರಕ್ಷಿತ ಹೊರಗೆ ಬರ್ತೀವಿ. ಇಲ್ಲದೆ ಇದ್ರೆ ಇನ್ನೊಂದು ಸ್ವಲ್ಪ ಹಾಕ್ಬಿಡೋಣ, ಗೆದಿಬಹುದು, ಈ ಸಲ ಗೆದಿಬಹುದು ಅಂತ ಆಸೆಗೆ ಪ್ರೇರೇಪಿಸ್ತದೆ. ಹಂಗ ಈ ಕೆಟ್ಟ ವ್ಯಸನ ವೇಷ ಸಹವಾಸ ಮತ್ತು ಜೂಜು ಇದಕ್ಕೆ ಸಿಕ್ಕಿ ಮನೆಗೆ ಬರ್ತಾನೆ. ತಾಯಿಗೆ ಜೋರು ಮಾಡೋದು, ದುಡ್ಡು ಕೊಡು. ಅವನಿಗೆ ಗೊತ್ತು, ತಂದೆ ಕಷ್ಟಪಟ್ಟು ಗಳಿಸಿದ ದುಡ್ಡೆಲ್ಲ ತಂದು ಇವಳ ಕೈಯಲ್ಲಿ ಕೊಟ್ಟಿರ್ತಾನೆ. ಇವಳು ಎಲ್ಲ ದುಡ್ಡು ಅದನ್ನು ಇಟ್ಕೊಂಡು ದೊಡ್ಡದು ದೊಡ್ಡದು ಮಾಡ್ತಾ ಮಾಡ್ತಾ ಅದನ್ನ ನೋಡಿ ಸಂತೋಷ ಪಡ್ತಾ ಇರ್ತಾರೆ. ಯಾರೋ ಒಬ್ರು ಖರ್ಚು ಮಾಡೋರು ಬೇಕಲ್ಲ, ಒಬ್ಬ ಬಳಸ್ತಾನ, ಒಬ್ಬಳು ಅದನ್ನು ಸೇವ್ ಮಾಡ್ತಾಳೆ. ಖರ್ಚು ಮಾಡೋರು ಯಾರು, ಅಲ್ಲಿ ಇವನು ಹುಡ್ಕೊಂಡಿದ್ದ, ಇಷ್ಟು ದುಡ್ಡಿದೆ ಎಲ್ಲ ಕೊಡು, ಇಷ್ಟೇ ಕೊಟ್ಟಿಯಲ್ಲ, ಇನ್ನಿಷ್ಟು ಕೊಡು. ಹರಿದ ಮಗ ಜೋರು ಮಾಡ್ತಾನೆ, ಮೊದಲು ದಮ್ಮಯ್ಯ ಹಾಕ್ತಾನೆ, ಅದು ಬಗೆ ಹರಿಯಲ್ಲ ಅಂದ್ರೆ ಜೋರು ಮಾಡ್ತಾನೆ.
ಎಲ್ಲಿ ತನಕ ಅಂದ್ರೆ ಹೊಡೆಯೋ ತನಕ ತಾಯಿನ ಹೊಡೆದು ಇವನಿಗೆ ಆತ್ಮದೇವನಿಗೆ ದುಃಖ. ಕಿರಿಯ ಮಗ ಗೋಕರ್ಣ ಅಂತಿದ್ನಲ್ಲ ಅವನು ತಂದೆ ಹತ್ರ ಅಧ್ಯಯನ ಮಾಡಿ ಒಳ್ಳೆ ವಿದ್ವಾಂಸ ಅನಿಸ್ಕೊಂಡ, ಅದೇ ವಾತಾವರಣದೊಳಗೆ ಬೆಳೆದು ಹೊಡೆದ ಅನ್ನೋದಿದ್ದು. ಅವಂದ ಈ ಮನೆಯೊಳಗೆ ಸಾಧನಕ್ಕೆ ಏನೂ ಅವಕಾಶ ಸಿಗೋದಿಲ್ಲ, ಆದ್ದರಿಂದ ಈ ಮನೆಯನ್ನು ನಾನು ತ್ಯಾಗ ಮಾಡಿ ಹೋಗ್ತೀನಿ. ಹೋಗೋ ಮೊದಲು ಮಗ ತಂದಿದ್ದು ಉಪದೇಶ ಮಾಡ್ತಾನೆ, ನೀನು ಕೂಡ ಈ ಮನೆಯನ್ನು ಬಿಟ್ಟು ಎಲ್ಲರೂ ಒನಕ್ಕೆ ಹೋಗು, ಇದು ಮನೆ ಬಹಳ ಕೆಟ್ಟ ಇದೆ, ಕಲಿ ಸ್ವರೂಪ ಅಂತ ಅಂತ ತಂದಿಗೂ ಉಪದೇಶ ಕೊಟ್ಟು ಮನೆ ಬಿಟ್ಟು ಹೊರಟು ಹೋಗ್ತಾನೆ. ಅವನು ಹೋಗಿ ಕೆಲವು ದಿವಸಗಳಾಗಿ ತಂದೆ ಕೂಡ ಆ ಮನೆಯನ್ನು ಪರಿತ್ಯಾಗ ಮಾಡಿ ಅರಣ್ಯಕ್ಕೆ ಹೋಗಿ ನೆನಪಿಸ್ಕೋತಾನೆ, ಇದೇ ಅರಣ್ಯಕ್ಕೆ ಹಿಂದಕ್ಕೆ ಬಂದಿದ್ದೇನೆ. ಅವರು ಋಷಿಗಳು ಹೇಳಿದ್ದರು, ಮಗನಿಂದ ಸುಖ ಇಲ್ಲ, ಸಂಸಾರದಿಂದ ಸುಖ ಇಲ್ಲ ಅಂತ ಹೇಳಿದ್ದರು, ಅವ್ರ ಮಾತು ಕೇಳಿಲ್ಲ, ಕೊನೆಗೂ ಅಲ್ಲೇ ಬಂದೆ ಅಂತ ಪಶ್ಚಾತ್ತಾಪಟ್ಟು ಭಗವಂತನ ಧ್ಯಾನವನ್ನು ಮಾಡಿ ಸದ್ಗತಿಯನ್ನು ಪಡಿತಾ ಇದ್ದಾರೆ. ಮುಂದೆ ಈ ಮಗ ಮನೆಯೊಳಗೆ ನೋಡ್ರಿ, ಇಬ್ರು ಗಂಡಸರಿದ್ದರು, ಇಬ್ರು ಹೋಗ್ಬೇಕು, ತಂದೆ ಹೋದ ಅಣ್ಣ ಹೋದ. ಇವಾಗ ಮುಕ್ತ ಆ ತಾಯಿಗೆ ಯಾವ ಹಂತಕ್ಕೆ ಬಂದ ಅಂದ್ರೆ, ಒಂದು ದಿವಸ ಜನಗಳು ಇಲ್ಲದೆ ಇರೋ ಸಮಯ ನೋಡಿಕೊಂಡು ಅವಳನ್ನು ಕೈಕಾಲು ಕಟ್ಟಿ ಕುತ್ತಿಗೆ ಹಿಸುಕಿ ಒಂದು ಆ ದುಡ್ಡನ್ನು ಲಪಟಾಯಿಸಿದ, ದುಡ್ಡು ಲಪಟಾಯಿಸಿ ತಾಯಿಯ ಹಿತ್ತಲದೊಳಗೆ ಹೋಗಿಬಿಟ್ಟ. 5 ಜನ ವೇಷಾಸ್ತ್ರೀಯರನ್ನು ಕರ್ಕೊಂಡು ಮನೆಯೊಳಗೆ ತಂದಿಟ್ಕೊಂಡು ಅವರಿಗೆ ಹಣ ಕೊಡ್ತಾ ಇರೋದು. ಕೂಡಿಟ್ಟ ಹಣ ಮುಗಿದ ಮೇಲೆ ರಾತ್ರಿ ಹೊತ್ತು ಹೊರಗೆ ಹೋಗಿ ಚೌರ್ಯದಿಂದ ಸಂಪಾದನೆ ಮಾಡಿ ಅವರನ್ನು ಮೇಂಟೈನ್ ಮಾಡ. ಮುಂದೆ ಪದೇ ಪದೇ ರಾಜ್ಯದೊಳಗೆ ಚೌರ್ಯ ನಡೆದಾಗ ರಾಜಭಟ್ರ ದೃಷ್ಟಿ ಇವನ ಮೇಲೆ. ಆಮೇಲೆ ಅವರಂದರು, ರಾಜಭಟ್ರ ಮನೆ ಸುತ್ತಮುತ್ತಲ ಅಡ್ಡಾಡ್ಲಿಕ್ಕೆ ಇವನ ಮೇಲೆ ಕಳ್ಳ ಅಂತ ಸಂಶಯದಿಂದ ನೋಡ್ತಾ ಇದ್ದಾರೆ. ಇವನಿಂದ ನಮಗೂ ತೊಂದರೆ, ಏನೋ 4 ದುಡ್ಡು ಕೊಟ್ಟಿದ್ದಾನೆ, ಅದು ಕಳ್ತನದ್ದು ಅಂತ ಹೇಳಿ ನಮ್ಮನ್ನು ಹಿಡ್ಕೊಂಡು ಹೋದ್ರೆ ಗತಿ ಏನು, ಅದಕ್ಕೆ ಇದಕ್ಕೇನಾದರೂ ಉಪಾಯ ಮಾಡಬೇಕು ಅಂತ ಏನು ಮಾಡಿದರು, 5 ಜನ ಸೇರಿ ಹಗ್ಗ ಬಿಗಿದು ಬಾಯೊಳಗೆ ಚಳ್ಳು ತುರುಕಿ ಹಿತ್ತಲಿಗೆ ಕರ್ಕೊಂಡು ಹೋಗಿ ಎಣ್ಣೆಯಲ್ಲಿ ಸುರಿದು ಸುಟ್ಟು ಅದೇ ಹಿತ್ತಲಲ್ಲಿ ಅವನನ್ನು ಹುಗಿದು ಆ ಏನು ಸಂಪತ್ತು ಒಂದಿಷ್ಟು ದುಡ್ಡು ಅಲ್ಲೇ ಇತ್ತು ಅದನ್ನು ಹಿಡ್ಕೊಂಡು ರಾಜ್ಯ ಬಿಟ್ಟು ಓಡಿ ಹೋದ. ಇವನಿಗೆ ಪ್ರೇತ ಜನ್ಮ ಪ್ರಾಪ್ತಿ ಆಯಿತು ಅಂತ ಹೇಳ್ತಿದೆ. ಪ್ರೇತವಾಗಿ ನೀರಡಿಸಿ ಅಲಿಲಿಕ್ಕೆ ಶುರು ಮಾಡಿದ. ಅತ್ಲಾಗ ತೀರ್ಥಯಾತ್ರಕ್ಕೆ ಹೋಗಿದ್ನಲ್ಲ ಗೋಕರ್ಣ, ಅವನಿಗೆ ಸುದ್ದಿ ಸಿಕ್ತು. ಸುದ್ದಿ ಸಿಕ್ಕ ಮೇಲೆ ಸಹೋದರ ನಿಧನವಾರ್ತೆ ತಲುಪಿ ಊರಿಗೆ ಬಂದು ರಾತ್ರಿ ಮನೆಯಲ್ಲೂ ಮಲ್ಕೊಂಡಿದ್ದಾರೆ, ಯಾರು ಇಲ್ಲ. ಒಂದು ಕಾಲಕ್ಕೆ ತಾಯಿ ತಂದೆ ಅಣ್ಣ ಎಲ್ಲ ಇದ್ದ ಮನೆ ಇವತ್ತು ಯಾರ್ಯಾರು ಇಲ್ಲ. ರಾತ್ರಿ ಮಲ್ಕೊಂಡಾಗ ಅಣ್ಣನ ಪ್ರೇತ ಬಂದು ಕೆಟ್ಟ ಧ್ವನಿಯಿಂದ ಅಳ್ತಾ ಇದೆ, ಮಲ್ಕೊಂಡಿದ್ದಾನೆ, ಅವನು ಧ್ವನಿ ಕೇಳಿಸ್ತಾ ಇದೆ, ಆ ದುಂದುಕಾರಿಯ ಧ್ವನಿ. ಏನಾದರೂ ಮಾಡು, ನನಗೆ ಈ ದುಃಖದಿಂದ ಪಾರ್ ಮಾಡು, ಪ್ರೇತ ಜನ್ಮದಿಂದ ನನಗೆ ಮುಕ್ತಿ ಕೊಡಿಸು. ಇವನು ಎದ್ದ, 4 ಜನ ಜ್ಞಾನಿಗಳನ್ನು ವಿಚಾರ ಮಾಡಿದ, ಗಂಗಾ ತಟಕ್ಕೆ ಬಂದು ಭಾಗವತ ಸಪ್ತಾಹವನ್ನು ಆಚರಿಸಿದ. ಇವನಿಗೆ ಹೇಳ್ದ, ಭಾಗವತ ಶ್ರವಣದಿಂದ ಈ ಪ್ರೇತ ಜನ್ಮದಿಂದ ನಿನಗೆ ಮುಕ್ತಿ ಸಾಧ್ಯ ಅಂತ ಜ್ಞಾನಿಗಳು ಹೇಳಿದ್ದಾರೆ, ಆ ಗಂಗಾ ತಟಕ್ಕೆ ಬಾ ಅಂತ ಆ ಪ್ರೇತಕ್ಕೆ ಸೂಚನೆ ಕೊಟ್ಟ. ಅನಂತರ ಆ ಭಕ್ತಿಯಿಂದ ಭಾಗವತದ ಶ್ರವಣವನ್ನು ಮಾಡಿದ್ದಾರೆ. ಎಲ್ಲಿ ಬರಬೇಕು ಅದು ಪ್ರೇತ? ಅಲ್ಲೊಂದು ಗಿಡ, ಆ ಗಿಡಕ್ಕೆ ಗಂಟುಗಳು, 7 ಗಂಟುಗಳು ಆ ಒಂದು ರೆಂಬೆಗೆ ಹಿಂಗೆ ಉಗ್ಗಿರ್ತಾವ ನೋಡ್ರಿ, ಅದು ಗಿಡದ ಕ್ಯಾನ್ಸರ್ ಅಂತಾರೆ ಅದಕ್ಕೆ, ಅದು ಮನುಷ್ಯನೇ ಕ್ಯಾನ್ಸರಿಗೆ ಔಷಧ ಅಂತ ನೀವು ಕೇಳಿರ್ಬೇಕು. ಒಂದು ಕಡೆ ಗೋವಿಂದಾಚಾರ್ಯ ಹೇಳಿದ್ದಾನೆ, ಅಂತೂ ಅವು ಏನು ಗಿಡದ ಕ್ಯಾನ್ಸರ್ ಆಗಿ ಒಂದು ಅಬ್ನಾರ್ಮಲ್ ಗ್ರೋತ್ ಆಗ್ತದೆ ಗಿಡಕ್ಕೆ, ಆ ಅವಕ್ಕೆ ಗಂಟು ಅಂತೀವಿ ನಾವು. ಅಂಥ 7 ಗಂಟು ಒಂದು ರೆಂಬೆಗೆ, ಆ 7 ಗಂಟುಗಳಿರ್ತಕ್ಕಂತಹ ಆ ರೆಂಬೆಯಲ್ಲಿ ಬಂದು ಪ್ರೇತ ವಾಸ ಮಾಡಿದೆ. ಗಂಗಾ ಕಟಾಕದಲ್ಲಿ ಭಾಗವತದ ಸಪ್ತಾಹ ನಡೆದಿದೆ. ಮೊದಲನೇ ಸ್ಕಂದ ಮುಗಿದಾಗ 1 ಗಂಟು ಸಿಡಿತಂತೆ, 2ನೇ ಸ್ಕಂದಕ್ಕೆ 2ನೇ ಗಂಟು, ಹೀಗೆ 7 ದಿವಸಗಳಲ್ಲಿ ಸಂಪೂರ್ಣ ಭಾಗವತ ಶ್ರವಣವನ್ನು ಮಾಡಿ 7ನೇ ದಿವಸ ಸಪ್ತಾಹ ವಿಧಿ ಪೂರ್ಣಗೊಂಡಾಗ
ಆ 7 ಗಂಟುಗಳು ಸಿಡಿದು ಪ್ರೇತ ಜನ್ಮದಿಂದ ಅದಕ್ಕೆ ಮುಕ್ತಿ ದೊರಕಿದೆ, ಬಂದು ಸಾಷ್ಟಾಂಗ ನಮಸ್ಕಾರ ಮಾಡಿದ್ದಾನೆ ಅಂತ ಆ ಕಥಾನಕವಾದದ್ದು ಸಂಪೂರ್ಣವಾಗ್ತಾ ಇದೆ. ಅಂತೂ ಇಲ್ಲೇ ಇದನ್ನು ಹೇಳೋ ಉದ್ದೇಶ ಏನು ಅಂದ್ರೆ, ಆಕಸ್ಮಿಕ ಮರಣ, ಆಕ್ಸಿಡೆಂಟ್ ಆಗಿ ಸಾಯೋದು, ಆತ್ಮಹತ್ಯೆ ಮಾಡಿಕೊಳ್ಳೋದು, ಬೆಂಕಿ ಹತ್ತಿ ಸಾಯೋದು, ಈ ಆಕಸ್ಮಿಕ ಮರಣದಿಂದ ಪ್ರೇತತ್ವ ಬರುವ ಸಾಧ್ಯತೆ ಇರುತ್ತದೆ. ಆ ಪ್ರೇತತ್ವ ಯಾರಿಗೇ ಬಂದಿರಲಿ ಮನೆಯಲ್ಲಿ, ಅಂಥವರಿಗೆ ಆ ಪ್ರೇತ ಜನ್ಮದಿಂದ ಮುಕ್ತಿ ದೊರಕೋದು ಭಾಗವತ ಶ್ರವಣದಿಂದ. ಅವರಲ್ಲ, ಸಂಬಂಧಿಕರು ಭಾಗವತ ಶ್ರವಣ ಮಾಡಿ ಈ ಪುಣ್ಯದಿಂದ ನಮಗೆ ಏನಾದರೂ ದುಷ್ಟ ಶಕ್ತಿಗಳು ನಮಗೆ ಪೀಡೆ ಕೊಡ್ತಾ ಇದ್ರ, ನಮಗೆ ನಮ್ಮ ಕುಟುಂಬಗಳಿಗೆ ತೊಂದರೆ ಮಾಡ್ತಾ ಇದ್ರ, ಅವು ಮುಕ್ತವಾಗಲಿ ಅಂತ ಪ್ರಾರ್ಥನೆ ಮಾಡಿಕೊಳ್ಳೋದ್ರಿಂದ ಅಂತಹ ದುಷ್ಟ ಶಕ್ತಿಗಳಿಂದ ಬಿಡುಗಡೆ. ಎಷ್ಟೋ ಮಂದಿಗೆ ಅಷ್ಟಮ ಶನಿ ಕಾಟ ಅಂತ ಒದ್ದಾಡ್ತಿರ್ತಾರೆ, ಅಂತಹ ಗೃಹ ಬಾಧೆಗಳೆಲ್ಲ ಈ ಭಾಗವತ ಶ್ರವಣದಿಂದ ಅವು ದೂರವಾಗ್ತವೆ ಅಂತಕ್ಕಂಥ ಫಲ ವಿವರಣೆಯೊಂದಿಗೆ ಈ ವಿಷಯ ಸಮಾಪ್ತವಾಗ್ತಾ ಇದೆ. ಅಂತೂ ಭಕ್ತಿಯಿಂದ ಇದನ್ನ ವ್ರತ ಅಂತ ಹೇಳ್ತಾರೆ. ಫಲಕಾರಿಯಾಗಬೇಕಾದ್ರೆ ವ್ರತನಿಷ್ಠೆ ಇರಬೇಕು ಅಂತ ಹೇಳ್ತದೆ. ಏನು ವ್ರತನಿಷ್ಠೆ ಅಂದರೆ, ತುಂಬಾ ಇದೆ, ಸಂಕ್ಷಿಪ್ತವಾಗಿ ಮೂರನ್ನು ಮಾತ್ರ ಹೇಳ್ತಾ ಇದ್ದೇನೆ. ಒಂದು, ಸಪ್ತಾಹದಲ್ಲಿ ಪಾಲ್ಗೊಳ್ಳುವವರು ಕಾಯ ವಾಚ ಮನಸ ವ್ರತನಿಷ್ಠರಾಗಿರಬೇಕು. ವಾಚ ವ್ರತನಿಷ್ಠರಾಗಿರೋದಂದ್ರೆ ಏನು, ವಾಂಗ್ಮಯಂ ತಪ ಉಚ್ಯತೆ ಅಂತ ಗೀತೆಯಲ್ಲಿ ಕೃಷ್ಣ ಹೇಳ್ತಾನೆ. ಕೆಟ್ಟದ್ದನ್ನು ಮಾತಾಡಬಾರ್ದು. ಒಂದೊಂದ್ಸಲ ಹಬ್ಬದ ದಿವಸ ಮನೆಯಲ್ಲಿ ಅಂತಿರ್ತಾರೆ ನೋಡ್ರಿ, ಹಬ್ಬ ಇವತ್ತು ಬಾಯಲ್ಲಿ ಕೆಟ್ಟ ಶಬ್ದ ಆಡಬಾರ್ದು, ಬೈಗಳ ಆಡಬಾರ್ದು ಅಂತ. ಭಾಗವತ ಸಪ್ತಾಹ ನಡೆದಾಗ 7 ದಿವಸಗಳ ಕಾಲ ಅಥವಾ 4 ದಿವಸಗಳ ಕಾಲ, ಎಷ್ಟೇ ದಿವಸ ನೀವು ಭಾಗವತ ಶ್ರವಣ ಮಾಡ್ತಿರಲ್ಲ, ಯು ಹ್ಯಾವ್ ಟು ಮೇಕ್ ಅ ಡೆಲಿಬರೇಟ್ ಎಫರ್ಟ್ ನಾಟ್ ಟು ಸ್ಪೀಕ್ ರೂಟ್. ಬಾಯಿಂದ ಕೆಟ್ಟ ಶಬ್ದಗಳನ್ನು ಆಡೋ ಹಂಗಿಲ್ಲ. ಅಂಥ ಆಡೋ ಅನಿವಾರ್ಯತೆ ಬಂತು ಅಂದರೆ ಮೌನ, ಮೌನವಾಗಿರೋದು. ಬಾಯಿಂದ ಕೆಟ್ಟ ಶಬ್ದಗಳನ್ನು ಆಡೋ ಹಂಗಿಲ್ಲ, ಅದು ವಾಚಿಕ ವ್ರತ, ಮಾತಿನಿಂದ ಅನುಸರಿಸಬೇಕಾದ ವ್ರತ. ಎರಡನೇದ್ದು ಕಾಯ ಅಂದರೆ ದೇಹದಿಂದ ಮಾಡ್ತಕ್ಕಂಥ ವ್ರತ, ಅದ್ಯಾವುದು ಅಂತಂದರೆ ಉಪವಾಸ ಅಂತ ಹೇಳ್ತಾರೆ. ಉಪವಾಸ ಶಬ್ದಕ್ಕೆ ಅನೇಕ ಅರ್ಥಗಳು. ಏಕಾದಶಿ ಉಪವಾಸ ಅಂದರೆ ಎಷ್ಟೋ ಜನ ಅನ್ನ ಬಿಟ್ಟು ಬಿಡ್ತೀವಿ, ಅಕ್ಕಿ ಉಣ್ಣೋದಿಲ್ಲ. ಡಯಾಬಿಟಿಸ್ ಇದ್ದವರಿಗೆ ವರದಾನ ಆಯ್ತಪ್ಪ, ಏನಾದರೂ ನಮ್ಗೆ ಅನ್ನ ತಿನ್ನಬಾರ್ದು ಅಂತಾರೆ. ಇಷ್ಟಂ ಧರ್ಮೇನ ಯೋಜಯೇ ಅಂತೊಂದು ಶಾಸ್ತ್ರದ ವಾಕ್ಯ, ಯಾವುದು ನಿಮಗೆ ಇಷ್ಟವೋ ಅದನ್ನೇ ಶಾಸ್ತ್ರದಲ್ಲೂ ಹೇಳಿದ್ರೆ ಒಂದೆರಡು ಒಟ್ಟುಗೂಡಿಸಿ, ಎರಡೂ ಆಯಿತು, ಆರೋಗ್ಯವೂ ಆಯಿತು, ಧರ್ಮವೂ ಆಯಿತು. ಇಷ್ಟಂ ಧರ್ಮೇನ ಯೋಜಯೇ. ಆದ್ದರಿಂದ ದೈಹಿಕವಾದ ಉಪವಾಸ ಅಂತಂದ್ರೆ ಏನೋ ಒಂದು ನೀವು ನಿತ್ಯ ಮಾಡ್ತಿರೋದನ್ನ ಈ ಸಪ್ತಾಹ ಕೇಳೋ ಅವಧಿಯಲ್ಲಿ ತ್ಯಾಗ ಮಾಡೋದು. ಏನೋ ವ್ಯಸನ, ತಂಬಾಕು, ಸೆರೆನೋ, ಯಾವುದು ಇದು ಏನೋ ವ್ಯಸನ, ಸಿಗರೇಟು, ಏನೋ ಒಂದು ವ್ಯಸನ ಇರ್ತದೆ. ಈ ಸಪ್ತಾಹ ಕೇಳೋ ಸಮಯದಲ್ಲಿ ವ್ಯಸನದಿಂದ ನಾನು ದೂರ ಇರ್ತೀನಿ. ಇದು ದೇಹದ ತಪಸ್ಸೆ. ಯಾವುದೋ ಆಹಾರ ನಿತ್ಯ ಊಟ ಮಾಡ್ತಿರ್ತೀವಿ, ನಮ್ಗೆ ಒಳ್ಳೇದಲ್ಲ ದೇಹಕ್ಕೆ, ಬರೀ ಬಾಯಿ ರುಚಿಗೆ ಬಿದ್ದು ತಿಂತಿರ್ತೀವಿ. ಆಯ್ತಪ್ಪ, ಸಪ್ತಾಹ ಕಾಲದಲ್ಲಿ ಅದರಿಂದ ದೂರ ಇರ್ತೀನಿ. ಇದು ದೈಹಿಕವಾಗಿರ್ತಕ್ಕಂಥ ತಪಸ್ಸು. ಆಮೇಲೆ ಕೊನೆಯದಾಗಿ ಇಂದ್ರಿಯ ಜಯದ ಸಂಕೇತವಾಗಿ ಕಾಮತ್ಯಾಗ. ಇದರಿಂದ 3 ಫಲಗಳು ಅಂತ ಹೇಳ್ತಾರೆ. ಭಿದ್ಯತೆ ಹೃದಯ ಗ್ರಂಥಿ, ಛಿದ್ಯಂತೆ ಸರ್ವ ಸಂಶಯಾಹ, ಕ್ಷೀಯಂತೆ ಚಾಸ್ಯ ಕರ್ಮಾಣಿ ಶ್ರೀಮದ್ ಭಾಗವತೇ. ಹಿಂದಿನ ಕರ್ಮ ದುಷ್ಕರ್ಮಗಳು ಕ್ಷೀಣವಾಗ್ತಾ ಇವೆ, ನಮಗೆ ದಾರಿ ತಪ್ಪಿಸ್ತಕ್ಕಂತಹ ಸಂಶಯಗಳು ದೂರವಾಗ್ತಾ ಇವೆ, ಹೃದಯದಲ್ಲಿ ಮಡುಗಟ್ಟಿರ್ತಕ್ಕಂತಹ ಜ್ಞಾನ ನಾಶವಾಗ್ತಾ ಇದೆ. ಶ್ರೀಮದ್ ಭಾಗವತೇ ಶ್ರುತೆ, ಎಲ್ಲ ಫಲಗಳು ಭಾಗವತದ ಶ್ರವಣದಿಂದ ನಮಗೆ ದೊರಕ್ತಾ ಇದೆ ಅಂತ ಹೇಳ್ತಾ ಇದ್ದಾರೆ. ಇನ್ನು ಮಂಗಳಾಚರಣ ಶ್ಲೋಕದ ಅರ್ಥವನ್ನ ನಿನ್ನೆ ದಿವಸ ಹೇಳಿದ್ದೇನೆ. ಇವತ್ತು ಭಾಗವತದ ಆರಂಭ ಯಾರ ಕಥೆಯಿಂದ ಆರಂಭ ರೀ? ಯು ಕೆನಾಟ್ ಇವನ್ ಗೆಸ್. ಒಬ್ಬ ದೊಡ್ಡ ಋಷಿ, ಒಬ್ಬ ಜ್ಞಾನಿ, ಭಗವಂತ ಅಥವಾ ಅವತಾರ ಯಾರಿಂದನೂ ಅಲ್ಲ. ಭಾಗವತ ಆರಂಭ ಆಗುವುದು ಇವತ್ತಿನ ನಮ್ಮ ಸಮಾಜದೊಳಗೆ
ಯಾರು ಆ ಹೆಸರಿನಿಂದ ಕರೆಸಿಕೊಳ್ಳಿಕ್ಕೆ ಬಯಸುವುದಿಲ್ಲ ಅಂತ. ಯಾರಿಂದ? ಶುದ್ಧ. ಯಾರು ಸಮಾಜದೊಳಗ ಕೊನೆಯ ಸ್ತರದಲ್ಲಿ ಇರುವವರು ಅಂತ ನಾವು ತಿಳ್ಕೊಂಡಿದ್ದೀವೋ ಅಂಥ ಶೂದ್ರ ಜಾತಿಯ ಅನಾಥ ಬಾಲಕನಿಂದ ಈ ಭಾಗವತದಂಥ ಬೃಹತ್ ಗ್ರಂಥ, ಮಹತ್ ಗ್ರಂಥ, ಭಕ್ತಿಶಾಸ್ತ್ರ ಆರಂಭ ಆಗ್ತಕ್ಕಂಥ. ಇಲ್ಲೇ ಮಂಗಳಾಚರಣ ಶ್ಲೋಕದಲ್ಲೇ ಒಂದು ಕಡೆಗೆ ಸ್ವಾಮಿ ಹೇಳ್ತಾ ಇದ್ದಾನೆ, ಯಾರ್ಯಾರು ಭಾಗವತದ ಶ್ರವಣಕ್ಕೆ ಯೋಗ್ಯರು, ಯಾರ್ಯಾರು ಮೋಕ್ಷಕ್ಕೆ ಅರ್ಹರು ಅಂದ್ರೆ, ಕಿರಾತ ಹೂಣಾಂಧ್ರ ಪುರಿಂದ ಪುಲ್ಕ ಸಾಹ ಅಭೀರ ಕಂಕಾಯವನಾಶಕಾದಯ ಎನ್ಯೇಚ ಪಾಪಾಹ ಯದಪಾಶ್ರಯಾಶ್ರಯಾತ್ ಶುದ್ಧ್ಯಂತಿ ತಸ್ಮೈ ಪ್ರಭ ವಿಷ್ಣವೇ ನಮಃ. ಭಾಗವತದ ಸುಪ್ರಸಿದ್ಧ ಶ್ಲೋಕಗಳನ್ನು ಏನಿದರ ಅರ್ಥ, ಯಾರು ಭಗವಂತನ ದೃಷ್ಟಿಯಲ್ಲಿ ಮೋಕ್ಷಕ್ಕೆ ಹೋಗ್ಲಿಕ್ಕೆ ಅರ್ಹರು ಅನ್ನೋರ್ಗೊಂದು ಪಟ್ಟಿ ಮಾಡ್ತಾರೆ. ಯಾರ್ಯಾರು? ಕಿರಾತ ಅಂದ್ರ ಬ್ಯಾಡ್ರು, ಹಂಟರ್ಸ್. ಅವ್ರಿಗೆ ಯಾಕೆ ಬ್ಯಾಡ್ರು ಅಂತ ಹೆಸರು? ಸಮಾಜಕ್ಕೆ ಬೇಡವಾದವರು ಅವರು. ಆದ್ರಿಂದ ಅವ್ರಿಗೆ ಸಮಾಜಕ್ಕೆ ಬೇಡವಾದವರು ಭಕ್ತರಾಗಿದ್ರು ಅಂದ್ರೆ ಭಗವಂತಗೆ ಬೇಕು. ಆದ್ರಿಂದ ಪಟ್ಟಿ ಒಳಗ ಮೊದಲನೇ ಹೆಸರು ಅವರು. ಹೂಣಾಹ, ಯಾರು ಹೂಣರು ಅಂದ್ರ ಡಿಕ್ಷನರಿ ತೆಗೆದು ನೋಡ್ರಿ, ಬ್ಲೇಂಚರು ಅಂತ ಹೇಳ್ತಾರೆ ವಿದೇಶಿಯರು, ಬಿಳಿ ಚರ್ಮದವರು, ಕಪ್ಪು ಚರ್ಮದವರು, ಇಟ್ ಡಸಂಟ್ ಮ್ಯಾಟರ್. ಭಕ್ತೈವ ತುಷ್ಯತಿ ಹರಿಹಿ ಪೂಣಾಹ. ನನಗೊಬ್ರು ಕ್ಯಾಲಿಫೋರ್ನಿಯಾದೊಳಗ ಪ್ರಶ್ನೆ ಮಾಡಿದ್ರು, ಅಲ್ರಿ ಇವೆಲ್ಲ ಆಂಧ್ರರು, ಪುಲಿಂದರು, ಪುಲ್ಕಸರು ಅಂತೆಲ್ಲ ಹೇಳ್ತಾರ, ಕ್ರಿಶ್ಚಿಯನ್ರು ಇದ್ದಿರ್ಲೇ ಇಲ್ಲ ಅವಾಗ ಭಾಗವತ್ ಬರೆದಾಗ. ಆ ಕ್ರಿಶ್ಚಿಯನ್ರು ಅಂತ ಹೆಂಗಾಗ್ಲಿಕ್ಕೆ ಅರ್ಥ ಆಗ್ಲಿಕ್ಕೆ ಶಕ್ಯದ ಅದಕ್ಕೆ, ಮಿಲೇಂಚರು ಅಂತ ಹೆಂಗಾಗ್ಲಿಕ್ಕೆ ಅರ್ಥ ಮಾಡ್ಲಿಕ್ಕೆ ಶಕ್ಯದ ಅದಕ್ಕೆ ಅಂತ ಯಾರು ಕೇಳಿದ್ರು. ನಾನು ಹೇಳಿದೆ ಒಂದು ಸ್ವಾರಸ್ಯ ನೀವು ತಿಳ್ಕೊಳ್ಬೇಕಾಗಿದ್ದಿದೆ, ವೇದವ್ಯಾಸರು ದ್ವಾಪರ ಯುಗದ ಆದಿಯಲ್ಲಿ ಭಾಗವತವನ್ನು ರಚನೆ ಮಾಡಿದ್ದಾರೆ. ಮಹಾಭಾರತದ ಎಂಡ್ನಿಂದ ಭಾಗವತ ಆರಂಭ. ಮಹಾಭಾರತ ನಡೆದದ್ದು ಯಾವಾಗ? ದ್ವಾಪರ ಯುಗದ ಅಂತ್ಯಕಾಲದಲ್ಲಿ. ಕಲಿಯುಗ ಶುರು ಆದ್ಮೇಲೂ ಕೃಷ್ಣ ಒಂದೆರಡು ದಶಕಗಳ ಕಾಲ ಇದ್ದ. ಆವಾಗ ಮಹಾಭಾರತದ ಎಂಡಿಗೆ ಕಲಿಯುಗ ಆರಂಭ ಆಯಿತು. ಸಮಾರಬ್ಧಂ ಕಲಿಯುಗಂ ಯದಾ ದುರ್ಯೋಧನೋ ಅಪತತ್ ಅಂತ ಅದನ್ನು ದಾಖಲೆ ಮಾಡಿದ್ದಾರೆ. ಅಂದ್ರ ಮಹಾಭಾರತದ ಯುದ್ಧ ನಡೆದದ್ದು ಯಾವಾಗ? ದ್ವಾಪರ ಯುಗದ ಅಂತ್ಯಕಾಲ, ಇನ್ನೇನು ಕಲಿಯುಗ ಶುರು ಆಗಬೇಕು ಆವಾಗ. ಇದರೊಳಗ ಅವರು ಶುಕಾಚಾರ್ಯರು ಹೇಳ್ತಾ ಇದ್ದಾರೆ, ನನಗ ಭಾಗವತದ ಉಪದೇಶ ಆಗಿದ್ದು ಯಾವಾಗ ಅಂದ್ರ ದ್ವಾಪರ ಯುಗದ ಆದಿಯಲ್ಲಿ ಅಂತ ಹೇಳ್ತಾರೆ ಮಹಾನುಭಾವ. ಅಂದ್ರೆ ಮಹಾಭಾರತ ನಡೆದೇ ಇಲ್ಲ ಇನ್ನು, ಆವಾಗ ಉಪದೇಶ ಮಾಡಿದ್ದಾರೆ. ಆ ಶ್ಲೋಕ ನೋಡ್ತಾ ಇದ್ದೇನೆ ನಾನು, ದ್ವಾಪರಾದವು ಅನ್ನೋ ಶಬ್ದ ಇದೆ. ಆದ್ದರಿಂದ ಏನ್ ನನಗೆ ಹೇಳಬೇಕಾಗಿದೆ ಅಂದ್ರೆ, ವೇದವ್ಯಾಸರು ಸರ್ವಜ್ಞರು ಅನ್ನೋದಕ್ಕೆ ಇಲ್ಲಿ ಪುರಾವೆ ಇದೆ. ಮಹಾಭಾರತ ನಡೀದೇ ಇರುವಾಗಲೇನೆ ಭಾಗವತದಲ್ಲಿ ಬಣ್ಣಿಸಿರ್ತಕ್ಕಂತಹ ಘಟನೆಗಳು ಇನ್ನೂ ಸಂಭವಿಸಿಯೇ ಇಲ್ಲ, ಆಗಲೇನೆ ವೇದವ್ಯಾಸರು ಶುಕಾಚಾರ್ಯರಿಗೆ ಈ ಭಾಗವತದ ಉಪದೇಶವನ್ನು ನೀಡಿದ್ದಾರೆ. ಇದಕ್ಕೇನು ಪ್ರೂಫ್ ಏನು ಅಂದ್ರೆ, ಭಾಗವತದೊಳಗೆ ಅದ ದ್ವಿತೀಯ ಸ್ಕಂಧದೊಳಗ ಆ ಶ್ಲೋಕ ಬರ್ಕೊಂಡು ಬಂದಿನಿ ನಾನು, ಸಿಕ್ತದೆ ಹೇಳ್ತೀನಿ ಇನ್ನೊಂದು ನಿಮಿಷದೊಳಗ. ದ್ವಾಪರಾದವು, ದ್ವಾಪರದ ಆದಿಯಲ್ಲಿ ನನಗ ವೇದವ್ಯಾಸರು ಈ ಭಾಗವತವನ್ನ ಉಪದೇಶ ಮಾಡಿದರು ಅಂತ ಶುಕಾಚಾರ್ಯರ ಮಾತಿದೆ. ನಡೆದದ್ದು ಯಾವಾಗ? ದ್ವಾಪರದ ಅಂತ್ಯಕಾಲಕ್ಕೆ, ಅಂತ್ಯ ಯುಗದ ಅಂತ್ಯಕಾಲಕ್ಕೆ ನಡೀತಕ್ಕಂತಹ ಘಟನೆಯನ್ನ ಯುಗದ ಆದಿಕಾಲದಲ್ಲೇನೆ ಮಗನಿಗೆ ಉಪದೇಶ ಮಾಡಬೇಕು ಅಂದ್ರೆ ಸರ್ವಜ್ಞರು ಅನ್ಲಿಕ್ಕೆ ಇನ್ನೊಂದು ಬೇರೆ ಬೇಕೇ ನಿಮಗೆ? ಆದ್ದರಿಂದ ಮಹಾನುಭಾವರಾಗಿರ್ತಕ್ಕಂಥವರು ಉಪದೇಶ ಮಾಡಿದ್ದಾರೆ ಭಾಗವತದ ಆರಂಭದಲ್ಲಿ. ಒಬ್ಬ ಶೂದ್ರನ ಕಥೆ, ಇದನ್ನ ವಿಸ್ತಾರವಾಗಿ ಹಿಂದಿನ ಸಲ ಹೇಳಿದ್ದೇನೆ, ಆದ್ದರಿಂದ ಸಂಕ್ಷೇಪದಲ್ಲಿ ಹೇಳಿಕೊಂಡು ಮುಂದಿನ ಕಥಾನಕಕ್ಕೆ ಹೋಗ್ತೇನೆ. ಒಬ್ಬ ಅನಾಥ ಬಾಲಕ, ದಾಸಿ ಪುತ್ರ,
ಮನಿ ಮನಿ ಒಳಗೆ ಹೋಗಿ ಪಾತ್ರೆ ಎಲ್ಲ ಸ್ವಚ್ಛ ಮಾಡೋಳು, ಮನೆ ಕಸ ಗುಡಿಸುವಳು ಅಂತ ಹೇಳೋ ಮಗ. ಆ ಊರಿಗೆ ನಾಲ್ಕು ಜನ ಸನ್ಯಾಸಿಗಳು ಚಾತುರ್ಮಾಸ್ಯಕ್ಕೆ ಬರ್ತಾ ಇದ್ದಾರೆ. ಪ್ರತಿನಿತ್ಯ ಪಂಚಪಂಚ ಉಷಃ ಕಾಲದಲ್ಲೆದ್ದು ಭಗವಂತನ ನಾಮಸ್ಮರಣೆ ಮಾಡಿ ಅವರು ದಿನಚರಿಯನ್ನು ಆರಂಭಿಸುವವರು. ಬೆಳಿಗ್ಗೆ ಭಗವನ್ ನಾಮಸ್ಮರಣೆ, ಮಧ್ಯಾಹ್ನದವರೆಗೆ ಪಾಠ, ಮಧ್ಯಾಹ್ನ ಸ್ನಾನ ಮಾಡಿ ಭಗವಂತನ ಪೂಜೆ, ಪ್ರಸಾದವನ್ನು ಸ್ವೀಕರಿಸಿ ಕ್ಷಣ ಹೊತ್ತು ವಿಶ್ರಾಂತಿ, ಪುನಃ ಮಧ್ಯಾಹ್ನದ ಪಾಠ, ಸಾಯಂಕಾಲ ಪ್ರವಚನ, ಅದಾದ ಮೇಲೆ ಭಗವಂತನ ಪೂಜೆ. ಭಗವನ್ ನಾಮಸ್ಮರಣೆ ಮಾಡ್ತಾ ಮಲಗೋದು, ಮಧ್ಯೆ ಹೆಚ್ಚೆ ಆದರೆ ಮತ್ತೆ ಭಗವಂತನ ನಾಮಸ್ಮರಣೆ. ಇಂಥ ಒಂದು ಡೈಲಿ ರೊಟೀನ್ ಚಿಕ್ಕ ಮಗು ಅದು. ಮುಂದೆ ಹೋಗಿ ಕೂತ್ಕೊಂಡು ಪ್ರವಚನ ಕೇಳೋದು, ಭಜನೆ ಮಾಡೋದು, ಸಂತೋಷ ಪಡೋದು. ನಾಲ್ಕು ತಿಂಗಳ ಕಾಲ ಹೇಗೋ ಕಳೆದು ಹೋಯಿತು. ಅವರು ಹೊರಟರು. ಹೊರಟಾಗಿ ಈ ಮಗು ತಾನು ಅವರನ್ನು ಹಿಂಬಾಲಿಸಿದೆ. ಮಗು, ನೀನಿನ್ನೂ ಚಿಕ್ಕವ, ಯಾಕೆ ನಮ್ಮ ಜೊತೆಗೆ ಬರ್ತಾ ಇದ್ದೀ ಅಂದರೆ, ನನಗಿನ್ನು ಆ ಭಗವಂತನ ಸುಂದರ ಭಜನೆಗಳನ್ನು ಯಾರು ಕೇಳಿಸುವವರು? ನೀವು ಹೊರಟು ಹೋಗ್ತೀವಿ, ನಿತ್ಯ ನಾಲ್ಕು ತಿಂಗಳ ಕಾಲ ನಾನು ಕೇಳ್ತಾ ಇದ್ದೆ, ಆನಂದ ಆನಂದ ಆನಂದ, ಇನ್ನು ನನಗೆ ಯಾರು ಕೇಳಿಸುವವರು? ಆದ್ದರಿಂದ ನಿಮ್ಮ ಜೊತೆಗೆ ಬಂದು ಬಿಡ್ತೇನೆ ಅಂತ ಹೇಳಿದಾಗ ಅವರು, ಇಲ್ಲಪ್ಪ, ಇನ್ನೂ ಕಾಲ ಪಕ್ವ ಆಗಿಲ್ಲ, ಈಗ ಮನೆಗೆ ಮರಳಿ ಬಿಡು, ಮುಂದೆ ಮತ್ತೆ ಬರೀವಿ ಅಂತೆ ಅಂತ ಸಮಾಧಾನ ಮಾಡಿ ಆ ಹಠ ಮಾಡುತ್ತಿದ್ದ ಮಗುವಿಗೆ ಸಮಾಧಾನಿಸಲಿಕ್ಕೆ ಒಂದು ಮಂತ್ರವನ್ನು ಉಪದೇಶ ಮಾಡ್ತಾರೆ. ಯಾವುದದು ಉಪದೇಶ ಮಂತ್ರ? ವಾಸುದೇವ ದ್ವಾದಶಾಕ್ಷರ ಮಂತ್ರ. ಓಂ ನಮೋ ಭಗವತೆ ವಾಸುದೇವಾಯ. ಎಲ್ಲ ಒಂದ್ಸಲ ಹೇಳಿದ್ರು ಉಚ್ಚಕಂಠದಿಂದ. ಓಂ ನಮೋ ಭಗವತೆ ವಾಸುದೇವಾಯ. ಎಷ್ಟು ಎಷ್ಟು ಮಹತ್ವದ ಮಂತ್ರ ಇದು ಅಂದ್ರೆ, ಇದೇ ಬಾಲಕ ಮುಂದೆ ನಾರದರಾಗ್ತಾರೆ. ಧ್ರುವನ ಕಥೆ ನಿಮಗೆ ನೆನಪಿರಬೇಕು. 5 ವರ್ಷದ ಪುಟ್ಟ ಬಾಲಕ ಅರಣ್ಯದಲ್ಲಿ ಒಬ್ಬನೇ ದುಃಖದಿಂದ ಹೋಗ್ತಾ ಇದ್ದಾನೆ. ಭಗವಂತನನ್ನ ವಲಿಸಿಕೊಳ್ಬೇಕು ಅಂತ ನಾರದರು ಭೇಟಿಯಾಗಿ ಅವನನ್ನ ಮನೆಗೆ ಕಳಿಸ್ಬೇಕು ಅಂತ ನೋಡ್ತಾರೆ. ಹಠ ಮಾರಿ ಹುಡುಗ ಮನೆಗೆ ಹೋಗೋದಿಲ್ಲ. ಆವಾಗ ನೀವು ನನಗೆ ಅನುಗ್ರಹ ಮಾಡಬೇಕು ಅಂತ ಬಾಲಕ ಕೇಳಿದ್ರೆ ಅವನಿಗೆ ಏನು ಕೊಟ್ಟರು ನಾರದರು? ಇದೇ ಮಂತ್ರವನ್ನು ಉಪದೇಶ ಮಾಡ್ತಾರೆ. ನಾನು ಅಷ್ಟು ಕಾಲದಲ್ಲಿದ್ದಾಗ ನನಗೆ ಅನುಗ್ರಹ ಮಾಡಿರ್ತಕ್ಕಂಥ ಮಂತ್ರ ಇದೆ. ಆ ಮಂತ್ರವನ್ನ ನನ್ನದೇ ಸ್ಥಿತಿಯಲ್ಲಿರ್ತಕ್ಕಂಥ ಬಾಲಕ, ಇವನಿಗೂ ನನಗಾದಂತೆ ಭಗವಂತನ ಅನುಗ್ರಹ, ದೊಡ್ಡವರು ಅಂತಿರ್ತಕ್ಕಂಥ, ಏನು ನಾ ಇಷ್ಟು ಕಷ್ಟಪಟ್ಟು ಕಂತೀನಿ, ನಿನಗೆ ಹಂಗೆ ಕಲಿಸ್ಬಿಡ್ತಿರ್ತಾರೇನು? ನಮ್ಮ ಐಟಿ ಫೀಲ್ಡ್ ನೋಡ್ಬೇಕು ನೀವು. ನಾನೊಂದು 6 ತಿಂಗಳು ಕಷ್ಟಪಟ್ಟೀನಿ, ನೀ ಕನಿಷ್ಠ ಒಂದು 6 ವರ್ಷರೇ ಕಷ್ಟಪಡೋದು ನೋಡಿ ನಾ ಸಂತೋಷ ಪಡ್ತೀನಿ. ದೊಡ್ಡವರ ಲಕ್ಷಣ ಅಂದ್ರೆ ನಾನು ಯಾವ್ದು ಕಷ್ಟಪಟ್ಟಿದ್ದು ತಗೊಂಡಿನ ಅದನ್ನ ಮತ್ತೊಬ್ಬರಿಗೆ ಸುಲಭವಾಗಿ ಕೊಡ್ಲಿಕ್ಕೆ ಸಾಧ್ಯ ಆಗೋದಾದ್ರೆ ಅದು ಪುಣ್ಯದ ಕೆಲಸ. ಕೊಟ್ಟುಕೊಳ್ಬೇಕು. ಮತ್ತೆಲ್ಲೋ ಭಗವಂತ ನಿಮಗೆ ಅನುಗ್ರಹ ಮಾಡ್ತಾನ, ಯಾರಿಗೆ ಮಾಡಿದ ಉಪಕಾರನು ವ್ಯರ್ಥ ಹೋಗುದಿಲ್ಲ. ಇದೊಂದು ಅವರು ಇದೇ ದ್ವಾದಶಾಕ್ಷರ ಮಂತ್ರವನ್ನ ಮುಂದೆ ಧ್ರುವನಿಗೆ ಉಪದೇಶ ಮಾಡಿದ್ದಾರೆ. ಅಂತೂ ಈಗ ಮನೆಗೆ ಮರಳಿದ್ದಾನೆ ಆ ಮಗು. ಕರ್ಮಧರ್ಮ ಸಂಯೋಗದಿಂದ ತಾಯಿಗೆ ಒಂದು ಸರ್ಪ ಕಚ್ಚಿ ತಾಯಿ ಮೃತಳಾಗಿದ್ದಾಳೆ. ಆಗ ತಿರುಗಿ ಮತ್ತೆ ಅರಣ್ಯಕ್ಕೆ ಬಂದಿದ್ದಾನೆ. ಈ ದ್ವಾದಶಾಕ್ಷರ ಮಂತ್ರ, ವಾಸುದೇವ ದ್ವಾದಶಾಕ್ಷರ ಮಂತ್ರವನ್ನೇ ಮನಸ್ಸಿನಲ್ಲಿ ಧ್ಯಾನಿಸಿ ಭಗವಂತನನ್ನ ಈ ಶರೀರ ಇರೋ ತನಕನು, ಭಗವಂತ ಪ್ರತ್ಯಕ್ಷ ಆಗದೇ ಇದ್ರೆ ಶರೀರ ಬಿದ್ದು ಹೋಗೋ ತನಕನು, ಇದೇ ಜೀವನದಲ್ಲಿ ಒಂದೇ ಮತ್ತೊಂದು ಏನೂ ಇಲ್ಲ, ಅಷ್ಟು ಅಖಂಡ ನಿಷ್ಠೆಯಿಂದ ಆ ದ್ವಾದಶಾಕ್ಷರ ಮಂತ್ರದ ಜಪವನ್ನು ಮಾಡಿ ಅವನು ಭಗವಂತನನ್ನ ಒಲಿಸಿಕೊಂಡಿದ್ದಾನೆ. ಆಕಾಶವಾಣಿಯಾಗಿದೆ. ಜಗ್ಗಂತ ಹೆಂಗ ಧ್ರುವಗ ಹೆಂಗ ಭಗವಂತನ ದರ್ಶನ ಆಯ್ತು, ಒಂದು ಎದುರು ನಿಂತುಕೊಂಡ, ಹಂಗ ಆಗಲಿಲ್ಲ, ಸುಮ್ಮನೆ ಒಂದು ಬೆಳಕು ಕಾಣಿಸಿ ಮರೆಯಾಯ್ತು, ಮತ್ತದನ್ನು ನೋಡಬೇಕು ಅಂತ ಆಸೆ. ಆಕಾಶವಾಣಿ ಹೇಳ್ತಂತ, ಈ ಜನ್ಮದಲ್ಲಿ ಇಷ್ಟೇ, ಈ ಶರೀರ ಬಿಟ್ಟುಬಿಡು, ಅವರೇ ಮುಂದಿನ ಜನ್ಮದಲ್ಲಿ ಅಂಗುಷ್ಠಾನ್ ನಾರದೋ ಜಜ್ಞೆ, ಬ್ರಹ್ಮದೇವರ ಮಗನಾಗಿ ನಾರದರಾಗಿ ಹುಟ್ಟುತ್ತಾ ಇದ್ದಾರೆ ಒಬ್ಬ ಅನಾಥ ಶೂದ್ರ ಬಾಲಕ. ನಾರದರಾಗಬೇಕಾದ್ರ, ಬ್ರಹ್ಮದೇವರ ಮಗ ಅಂತ ಅನ್ಸ್ಕೊಳ್ಬೇಕಾದ್ರ ಏನು ಕಾರಣ ಆಯ್ತು? ಭಕ್ತಿಯಿಂದ ಮಾಡಿರತಕ್ಕಂಥ ಮಂತ್ರ ಜಪ ಅನ್ನೋದನ್ನ ಜಗತ್ತಿಗೆ ತಿಳಿಸೋದಕ್ಕೋಸ್ಕರ ಈ ಕಥೆಯಿಂದ ಭಾಗವತ ಆರಂಭ ಆಗ್ತಾ ಇದೆ. ಅವರು ಮಹಾನುಭಾವರು, 4 ಜನ ಪರಮಹಂಸರು
ಅವರು ಮೊದಲು ಅನುಗ್ರಹ ಮಾಡಿದರು. ಆಮೇಲೆ ನಾರದರು ಅನುಗ್ರಹ ಮಾಡಿದರು. ಜ್ಞಾನಿಗಳು ಸಿಕ್ಕಾಗ ಇದರ ಅಪರ್ಚುನಿಟಿ ಇಲ್ಲ, ಹೋಗಿ ನಮಸ್ಕಾರ ಮಾಡಬೇಕು, ಅವರ ಆಶೀರ್ವಾದವನ್ನು ಬೇಡಬೇಕು. ಯಾರ್ಯಾರಲ್ಲಿ ಭಗವಂತ ಏನೇನು ಇಟ್ಟಿರ್ತಾನ ನಮ್ಗೆ ಯಾರಿಗೂ ಗೊತ್ತಿಲ್ಲ. ಯಾವ ವ್ಯಕ್ತಿಯನ್ನು ಮುಖ ನೋಡಿ ನಿನ್ನ ಹಣೆ ಬಾರ್ ಇಷ್ಟೇ ಅಂತ ಹೇಳಬಾರದು, ಯಾಕಂದ್ರೆ ನಮ್ಮ ಹಣೆ ಬಾರ್ ನಮಗೆ ಗೊತ್ತಿಲ್ಲ, ಇನ್ನೊಬ್ಬರ ಹಣೆ ಬಾರ್ ತೀರ್ಮಾನ ಮಾಡೋರ್ನ. ನಮ್ಮ ಹಂಗೆ ಕಣ್ಣು, ನಮ್ಮ ಹಂಗೆ ಮೂಗು, ನಮ್ಮ ಹಂಗೆ ಕಿವಿ, ನಮ್ಮ ಹಂಗೆ ಬಣ್ಣ ಇರ್ತದ, ಅದ್ರ ಒಳಗೆ ಭಗವಂತ ಏನಿಟ್ಟಿರ್ತಾನೆ, ಯಾವ ಹುತ್ತಿನಲ್ಲಿ ಯಾವ ಹಾವು ಅಂತ ಕನ್ನಡದಲ್ಲಿ ಒಂದು ಗಾದೆ ಮಾತು. ಆದ್ರಿಂದ ಜ್ಞಾನಿಗಳನ್ನು ಕಂಡಾಗ ಅವರ ಸೇವಾ ಮಾಡೋದು, ಅವ್ರಿಗೆ ಹೋಗಿ ಸಾಷ್ಟಾಂಗ ನಮಸ್ಕಾರ ಮಾಡೋದು, ಅವರಿಂದ ಆಶೀರ್ವಾದವನ್ನು ಬೇಡೋದು, ಅವರ ಪರಿಚರ್ಯೆಯನ್ನು ಮಾಡೋದು, ಇದು ಜೀವನದ ದೊಡ್ಡ ಸೌಭಾಗ್ಯ ಅನ್ನತಕ್ಕಂಥ ಒಂದು ಸಂದೇಶವನ್ನು ಈ ಕಥಾನಕದ ಮೂಲಕ ನಮಗೆ ನೀಡಿದ್ದಾರೆ. ಅನಂತರ ಭಾಗವತದ ಪ್ರಥಮ ಸ್ಕಂದದಲ್ಲಿ ಆಗಲೇ ಹೇಳಿದ್ನಲ್ಲ, ಮಹಾಭಾರತದ ಕೊನೆಯ ಭಾಗ ಭಾಗವತದ ಆರಂಭ. ಸಮಾರಬ್ಧಂ ಕಲಿಯುಗಂ ಯದಾ ದುರ್ಯೋಧನೋ ಅಪತತ. ದುರ್ಯೋಧನ ಭೀಮಸೇನ ದೇವರಿಂದ ಹೊಡೆತ ತಿಂದು ರಣರಂಗದಲ್ಲಿ ದುಃಖಿತನಾಗಿ ಬಿದ್ದಿದ್ದಾನೆ. ಕಲಿ ಅಂದ, ದುರ್ಯೋಧನ ಹೊಂಟಾನ, ಇನ್ನು ನಾವು ತಗೊಂಡ್ರ ಇನ್ಚಾರ್ಜ್ ಅಂದ. ಕಲಿಕಾಲ ಆವಾಗಿನಿಂದ ಜ್ವರಂ ಪ್ರಾರಂಭ ಆಯಿತು ಅಂತ ಹೇಳ್ತಾರೆ. ಆವಾಗ ಈ ಕಥೆಯನ್ನು ವಿಸ್ತಾರವಾಗಿ ಹೇಳಿದ್ದೇನೆ, ಆದ್ರಿಂದ ಆದಷ್ಟು ಸಂಕ್ಷೇಪದಲ್ಲಿ ಹೇಳ್ತೇನೆ. ಮೊದಲನೇ ಸಲ ಕೇಳೋರು ಇದ್ದೀರಿ, ಆದ್ರಿಂದ ತುಂಬಾ ಸಂಕ್ಷೇಪ ಮಾಡೋದಿಲ್ಲ. ಅಲ್ಲಿ ಅಶ್ವತ್ಥಾಮಾಚಾರ್ಯರು ಕೃಪಾಚಾರ್ಯರು ಬಂದು ಇವನ ಕೊನೆಯ ಆಸೆ ಏನು ಅಂತ ಕೇಳ್ತಾ ಇದ್ದಾರೆ ದುರ್ಯೋಧನನಿಗೆ. ಅವನು ಪಾಪಿ ದುರ್ಯೋಧನ, ಪಾಂಡವರ ವಂಶ ನಿರ್ವಂಶ ಆಗಬೇಕು ಅಂತ ಕೇಳ್ತಾನೆ. ಕಾಯ್ಲಿಕ್ಕಾಗ್ಯಾನ ಆ ಭೀಮನ ಗದಾಪ್ರಹಾರದಿಂದ ತೊಡಿ ಮುರ್ಕೊಂಡು ಆವಾಗ ಇವಾಗ ಪ್ರಾಣ ಹೋಗೋ ಸ್ಥಿತಿಯಲ್ಲಿದ್ದಾನ. ಆದ್ರ ಅಂತ್ಯಕಾಲದೊಳಗೆ ಆಶಾ ನೋಡ ಕೆಟ್ಟ ಆಶಾ. ಇವರು ಅಶ್ವತ್ಥಾಮಾಚಾರ್ಯರು ಕೃಪಾಚಾರ್ಯರು ಭೀಮಾರ್ಜುನರನ್ನ ಎದುರಿಸುವಂತಹ ಶೂರ್ಯನ್ ಇವರು. ಅವ್ರ ಹೆಸರು ಕೇಳಿದ್ರೆ 104 degree ಜ್ವರ ಬರ್ತದೆ. ಅವರು ರಣಾಂಗಣವನ್ನ ಬಿಟ್ಟು ಹೋಗಿದ್ದನ್ನು ಖಾತ್ರಿ ಮಾಡ್ಕೊಂಡು ಬಂದಾರ ದುರ್ಯೋಧನ ಹತ್ರ. ಅಂಥವ್ರ ಹತ್ರ ಇವ ತನ್ನ ಆಶಾ ಹೇಳಿಕತ್ತಾನ, ಪಾಂಡವರ ವಂಶ ನಿರ್ವಂಶ ಆಗಬೇಕು ಅಂತ ಅಪೇಕ್ಷ. ಆಗ್ಲಿ ಅಂತ ಮಾತು ಕೊಟ್ಟ. ಆಮೇಲೆ ಇನ್ನೊಂದು ಅಪೇಕ್ಷ, ಅವರು ಒಂದು ಮಾತು ಕೇಳ್ತಾರೆ ಅಶ್ವತ್ಥಾಮಾಚಾರ್ಯರು, ಅಲ್ಲೋ ದುರ್ಯೋಧನ 18 ದಿನದ ಯುದ್ಧದೊಳಗೆ ಕಡಿ ದಿವಸ ದುರ್ಯೋಧನ ಬಿದ್ದಾನ್ರಿ, 18th day ಎಲ್ಲರೂ ಸತ್ತು ಹೋಗ್ಬಿಟ್ಟಾರ, 10 ದಿವಸ ಭೀಷ್ಮಾಚಾರ್ಯರು, 5 ದಿವಸ ದ್ರೋಣಾಚಾರ್ಯರು, 800 ವರ್ಷದ ಮೂಲಕ, ಇನ್ನೊಂದು 500 ವರ್ಷದ ಮೂಲಕ, ಆಮೇಲೆ ಮುಂದೆ ಭಕ್ತಿ ಹರಿದ ಹುಡುಗಿವ ಕರ್ಣ 2 ದಿವಸ, 17 ದಿವಸ ಆಗ್ತದೆ, ಶಲ್ಯ ಒಂದು 1.5 ದಿವಸ, ಮಹಾಪರಾಕ್ರಮಿ ಸಾಮ್ರಾಟ್ ದುರ್ಯೋಧನ ಮಹಾರಾಜ್ ಕೀ ಜೈ, ಎಷ್ಟೊತ್ತು ಯುದ್ಧ ಮಾಡಿದ್ರು, ಯು ಅವರ್ಸ್ ಮುಗಿದೋದ ಅವಸ್ಥ. 18th day ದುರ್ಯೋಧನ ನೆಲದ ಮೇಲೆ ಬಿದ್ದಾಗ ಎಲ್ಲರೂ ಸತ್ತು ಯಾರ್ಯಾರ್ಯಾರ್ಯಾರ್ಯಾರ್ಯಾರು ಉಳಿದಿಲ್ಲ ಕೌರವರ ಕಡೆಗೆ. ಅವ್ರ ಅಶ್ವತ್ಥಾಮಾಚಾರ ಅಂತಾರೆ, ಪಾಂಡವರ ವಂಶ ನಿರ್ವಂಶ ನಾನು ಮಾಡಿದೆ ಅಂದ್ರೆ ನಾನು ನೀನು ಸತ್ತ ಮೇಲೆ ಶ್ರದ್ಧ ಮಾಡೋರು ಯಾರು ಬೇಕಲ್ಲ, ನಮಗೆ ಸದ್ಗತಿ ಗತಿ ಕಾಣಿಸುವವರು, ಅದಕ್ಕಾದರೂ ನಾವು ವಿಚಾರ ಮಾಡಬೇಕು ಅಂದ್ರೆ ಅದಕ್ಕೆ ಇನ್ನೊಂದು ಪ್ಲಾನ್ ಮಾಡಿರ್ತೀನಿ ಅಂತ. ನಾವು ದುಷ್ಟ ಏನು ಪ್ಲಾನ್, ಇವ್ ದುಷ್ಟರ ಮನಸ್ಸು ಹೆಂಗ ಹೋಗ್ತದೆ ನಿಮಗೆ ವಿಚಾರ ಸಹಿತ ಮಾಡ್ಲಿಕ್ಕೆ ಶಕ್ತಿಲ್ಲ, ಊಹಾ ಸಹಿತ ಮಾಡೋದು ಕಷ್ಟ ಆಗುತ್ತೆ. ಅವ ಅಂತಾನೆ, ನನ್ನ ಹೆಂಡತಿ ಭಾನುಮತಿಯಲ್ಲೇ ನೀವು ನಿಯೋಗ ಪದ್ಧತಿಯಿಂದ ಸಂತಾನ ಪಡೆದು ಆ ಸಂತಾನವನ್ನ ಪಟ್ಟದ ಮೇಲೆ ಕೂರಿಸ್ರಿ ಅಂತ ಅವ ನಮಗೆ ಶ್ರದ್ಧಾದಿಗಳನ್ನು ಮಾಡ್ತಾರೆ. ಇವ್ರಿಗೆ ಅಶ್ವತ್ಥಾಮಾಚಾರ್ಯರಿಗೆ ಮೊದಲ ನೀನು ಕೇಳಿದ್ದನ್ನು ಮಾಡ್ತೀನಿ ಅಂತ ಹೇಳ್ಬಿಟ್ಟ. ಈಗ ನೈಷ್ಠಿಕ ಬ್ರಹ್ಮಚಾರಿ ಮನುಷ್ಯ, ಮಾತು ಕೊಟ್ಟು ಕೂತಾರ, ಅದಕ್ಕೆ ಹೇಳ್ತಿರ್ತೀನಿ ನೀ ಹೂ ಅನ್ನು ಆಮೇಲೆ ಹೇಳ್ತೀನಿ ಅಂತ ಹೇಳ್ತಾರ. ಹೂ ಅನ್ಬೇಡ್ರಿ, ಏನ್ ಹೇಳುದ್ರೆ ಮೊದ್ಲು ಹೇಳು ಆಮೇಲೆ ಹೂ ಅಂತೀನಿ. ಎಂಥ ಒಂದು ಇಕ್ಕಟ್ಟಿಗೆ ಸಿಲುಕಿ ಹಾಕೊಂಡಿದ್ದಾರೆ ಅಂದ್ರೆ ನೈಷ್ಠಿಕ ಬ್ರಹ್ಮಚಾರಿ ದುರ್ಯೋಧನಿಗೆ ಮಾತು ಕೊಟ್ಬಿಟ್ಟ, ಕಡಿ ಆಶಾ ಏನಂತ ಹೇಳಪ್ಪ ನಾ ಮಾಡ್ತೀನಿ, ಇಂಥ ಕ್ಷುಲ್ಲಕ ಆಸೆಗಳನ್ನ ಮುಂದಿಟ್ಟಿದ್ದಾನೆ. ಅನಂತರದಲ್ಲೇ ಅವರು ಇವರೆಲ್ಲರೂ ವಯಸ್ಸಾಗ್ಯದ, ಭೀಮ ಅರ್ಜುನ ಪಾಂಡವರಿಗೆಲ್ಲ ವಯಸ್ಸಾಗ್ಯದ, ಇನ್ನು ಕೆಲವು ವರ್ಷಗಳು ಹೋದು ಅಂದ್ರೆ
ಯಾರೇನು ಚಿರಂಜೀವಿ ಎಲ್ಲ ಏನೆಲ್ಲ ಸಾಯ್ತಾರ ಅವ್ರ ಮಕ್ಕಳನ್ನ ಐದು ಜನ ಮಹಾವೀರರು ದ್ರೌಪದಿ ಮಕ್ಕಳು ಒಬ್ಬೊಬ್ಬ ಪಂಚಪಾಂಡವರಿಂದ ಐದು ಮಕ್ಕಳು ಇರ್ತಾರೆ ಅವ್ರನ್ನ ಕೊಂದು ಬಿಡಬೇಕು ಅಂತ ವಿಚಾರ ಮಾಡಿ ರಾತ್ರಿ ಹೊತ್ತು ಶಿಬಿರದೊಳಗೆ ಮಲಗಿರ್ತಕ್ಕಂಥ ಮಕ್ಕಳನ್ನ ಗುಪ್ತಾಗಿ ಹೋಗಿ ಅವರ ಕತ್ತನ್ನ ಕತ್ತರಿಸ್ತಾನೆ ಕತ್ತರಿಸಿ ಕೂಡ ಹೋಗ್ತಾನೆ ಬೆಳಗಾಗಿ ಬಂದು ದ್ರೌಪದಿ ನೋಡ್ತಾಳೆ ದುಃಖ ಒತ್ತರಿಸಿ ಬರ್ತಿದೆ ಮಕ್ಕಳು ರಣಾಂಗಣದೊಳಗೆ ನಿರಾದೇಶದಿಂದ ಹೋರಾಡಿ ಕ್ಷತ್ರಿಯೋಚಿತವಾದ ಸಾವನ್ನು ಪಡೆದಿದ್ರೆ ಇಷ್ಟು ದುಃಖ ಆಗ್ತಿದೆ ಎಲ್ಲ ವೀರರನ್ನ ಜಯಿಸಿ ಒಬ್ರಿಗೊಬ್ರು ಜಯದ ಕಥೆಗಳನ್ನು ಹೇಳ್ತಾ ನಾನು ವರ್ಣಾಸ್ತ್ರ ಬಿಟ್ಟೆ ನಾನು ವಾಯುವಸ್ತ್ರ ಬಿಟ್ಟೆ ನಾನು ಸರ್ಪಾಸ್ತ್ರ ಬಿಟ್ಟೆ ನಾನು ಶಕ್ತ್ಯಸ್ತ್ರ ಬಿಟ್ಟೆ ಯಾರ್ಯಾರು ಹೆಂಗೆ ಹೆದರಿ ಓಡಿ ಹೋದ್ರು ಯಾರು ಹೆಂಗೆ ಪರಾಜಿತರಾದ್ರು ಈ ಯಶೋಗಾಥೆಯನ್ನ ಹೇಳ್ತಾ ಮಲಗಿರ್ತಕ್ಕಂಥ ಮಕ್ಕಳು ಬೆಳಗಾಗೋದ್ರೊಳಗೆ ಶವಗಳು ಬಹಳ ದುಃಖ ಆಮೇಲೆ ಭೀಮ ಅರ್ಜುನ ಇಬ್ಬರು ತಿಳಿದು ಹೋತವರಿಗೆ ಅದಕ್ಕಿಂತ ಮೊದಲೊಂದು ಘಟನಾ ನಡೀತದ ಕೃಷ್ಣ ಸುತಾನಾಂ ಶಿರಾಂಸಿ ಉಪಾಹಾರ ವಿಪ್ರಿಯಮೇವ ತಸ್ಯ ತತ್ ಜಿಗುಪ್ಸಿತಂ ಕರ್ಮ ವಿಗರ್ಹಯಂತಿ ಆ ಕೃಷ್ಣಾಸುತಾನಾಂ ದ್ರೌಪದಿಯ ಮಕ್ಕಳ ಶಿರಸ್ಸನ್ನು ತಂದು ದುರ್ಯೋಧನೆಗೆ ತೋರಿಸಿದ್ನಂತ ಅಶ್ವತ್ಥಮಾಚಾರ ಏನಾಯ್ತು ವಿಪ್ರಿಯಮೇವ ತಸ್ಯ ತತ್ ಛಿ ಅಂತ ನಾನು ಹಿಡಿಸ್ಲಿಲ್ಲಂತ ಯಾಕಂದ್ರೆ ವಿಗಿಪ್ಸಿ ಜುಗುಪ್ಸಿತಂ ಕರ್ಮ ವಿಗರ್ಹಯಂತಿ ಯುದ್ಧ ಮಾಡುವ ಮುಂದೆ ಮಕ್ಕಳನ್ನ ಯುದ್ಧ ಮಾಡಿ ಕೊಂದಿದ್ರೆ ಅದೊಂದು ಕ್ಷತ್ರಿಯೋಚಿತವಾದ ಕಾರ್ಯ ಅದು ಮಲ್ಕೊಂಡು ಮಕ್ಕಳನ್ನ ಕಟ್ಗಿ ಬೊಂಬಿದು ಕತ್ತರಿಸ್ತಿರ್ತೀವಲ್ಲ ಹಂಗೆ ಒಂದ ಸೈಜ್ ರುಂಡ ಕತ್ತರಿಸಿ ತಂದಿಟ್ರೆ ಅವನು ದುರ್ಯೋಧನ ನೋಡಿ ಛಿ ಅಂತ ಯಾರಿಗೂ ಪ್ರೀತಿ ಆಗಲಿಲ್ಲ ಅಂತ ಜುಗುಪ್ಸಿತವಾದ ಒಂದು ಕರ್ಮವನ್ನ ಮಾಡಿದ್ದಾನೆ ಆಮೇಲೆ ಇವ್ರಿಗೆ ಗೊತ್ತಾಗೋಯ್ತು ಭೀಮಾರ್ಜುನರಿಗೆ ಅಶ್ವತ್ಥಾಮನ ಕೆಲಸ ಇದು ಅಂತ ಹೇಳಿ ಅಲ್ಲಿ ಅವನನ್ನು ಬೆನ್ನಟ್ಟಿ ಹೋಗಿದ್ದಾರೆ ಅಶ್ವತ್ಥಾಮ ಬ್ರಹ್ಮಾಸ್ತ್ರವನ್ನು ಬಿಟ್ಟಿದ್ದಾನೆ ಇವನು ಪ್ರತಿ ಬ್ರಹ್ಮಾಸ್ತ್ರವನ್ನು ಬಿಟ್ಟಿದ್ದಾನೆ ಉಪಸಂಹಾರ ಮಾಡಲಿಕ್ಕೆ ಅಶ್ವತ್ಥಾಮ ಗೊತ್ತಿಲ್ಲ ಕೃಷ್ಣನ ಸೂಚನೆಯಂತೆ ಇವನ ಅರ್ಜುನನೇ ಎರಡೂ ಅಸ್ತ್ರಗಳನ್ನು ಉಪಸಂಹರಿಸಿದ್ದಾನೆ ಇತ್ಯಾದಿ ಕಥೆಯನ್ನು ನೀವು ಕೇಳಿದ್ದೀರಿ ಅಶ್ವತ್ಥಾಮನ ಹೆಡಮುರಿಗೆ ಕಟ್ಟಿ ತಂದು ದ್ರೌಪದಿ ಪಾದಕ್ಕೆ ಹೋಗಿದ್ದಾರೆ ಇಲ್ಲೇ ಒಂದು ವಿಚಾರ ನೀವು ಮಾಡಬೇಕು ಏ ನೀವು ಮಹಾಭಾರತದೊಳಗೆ ಟಿವಿ ಒಳಗೆ ಮಹಾಭಾರತ ನೋಡಿದವ್ರಿಗೆಲ್ಲರಿಗೂ ಈ ಹೆಸರುಗಳು ಗೊತ್ತವ ಸರ್ಪಾಸ್ತ್ರ ವರುಣಾಸ್ತ್ರ ವಾಯುವಸ್ತ್ರ ಅಗ್ನೇಯಾಸ್ತ್ರ ಬ್ರಹ್ಮಾಸ್ತ್ರ ಇದೇನು ಬರೀ ಹೆಸರುಗಳೇನು ಅಥವಾ ನಮಗೆ ಕಲ್ಪನೆ ಇಲ್ಲದಂಥ ಒಂದು ಅಸ್ತ್ರವಿದ್ಯೆ ಆಗಿನ ಸಮಾಜಕ್ಕೆ ಆ ಜನಾಂಗಕ್ಕೆ ಗೊತ್ತು ಇರಬಹುದಾದ ಸಾಧ್ಯತೆ ಇದೆಯೇ ನಾನು ಯಾವಾಗಲೂ ಹೇಳ್ತೀನಿ ನಮ್ಮ ಮಕ್ಕಳಿಗೆ ಎಲ್ಲಾನು ನಮಗೆ ಈಗೇನು ಜ್ಞಾನ ಅದ ಇದರಿಂದನೇ ನಿರ್ಣಯ ಮಾಡಬಾರ್ದು ಹಂಗಂತ ತಿಳ್ಕೊಂಡು ಹೇಳಿದ್ದನ್ನೆಲ್ಲ ಒಪ್ಕೊಳ್ಳಬಾರ್ದು ಏನ್ ಮಾಡಬೇಕು ಅಂದ್ರೆ ಹೋಲ್ಡ್ ಆಗಿರ್ಬೇಕು ಇದನ್ನ ನಾನು ನಿರಾಕರಣನೂ ಮಾಡುವುದಿಲ್ಲ ನನಗೆ ಇವತ್ತಿರೋ ಜ್ಞಾನದ ಪ್ರಕಾರ ಇದಕ್ಕೆ ಏನು ಪ್ರೂಫಿಲ್ಲ ಈ ಬ್ರಹ್ಮಾಸ್ತ್ರ ಹೆಂಗ್ ತಯಾರು ಮಾಡಬೇಕು ಇವತ್ತು ಆಟಮ್ ಬಾಂಬ್ ಹೆಂಗ್ ತಯಾರು ಮಾಡಬೇಕು ಅಂತ ಪಬ್ಲಿಕ್ ಲೈಬ್ರರಿಗೆ ಹೋದ್ರೆ ನಿಮ್ಗೆ ಸಿಕ್ಬಿಡ್ತ ಬಾಂಬ್ ಹೆಂಗ್ ತಯಾರು ಮಾಡಬೇಕು ಹಂಗ ಎಲ್ಲರೇ ನಮ್ಮ ಗ್ರಂಥದೊಳಗೆ ಇವುಗಳ ಬಗ್ಗೆ ವಿಸ್ತಾರ ಹೇಳ್ಯಾರೇನು ಭಾರದ್ವಾಜ ವೈಮಾನಿಕ ತಂತ್ರ ಅಂತದರಿ ಅದನ್ನ ಹಿಂದಕ ಕೆಲವು ಪೇಜ್ಗಳನ್ನ ಪ್ರಿಂಟ್ ಮಾಡಿದ್ರು ಪತ್ರಿಕಾದೊಳಗೆ ಸರ್ವಥಾ ಇಲ್ಲ ಅಂತಿಲ್ಲ ಕೆಲವು ಕವ ಆದ್ರೆ ಬಹಳಷ್ಟಕ್ಕೆ ಇಲ್ಲ ಇಂಥವನ್ನ ಏನ್ ಮಾಡ್ಬೇಕು ಹೆಂಗ್ ತಗೋಬೇಕು ಇವನ್ನ ಅಂದ್ರ ನಿರಾಕರಣ ಮಾಡಬಾರ್ದು ಯಾಕಂದ್ರೆ ಯಾವುದೇ ಕಾಲಘಟ್ಟದಲ್ಲಿರ್ತಕ್ಕಂಥ ಸಮಾಜಕ್ಕೆ ಒಂದಷ್ಟು ಜ್ಞಾನ ಉಪಲಬ್ಧವಾಗಿರ್ತದೆ ಆ ಕಾಲಘಟ್ಟವನ್ನು ಮೀರಿ ಮುಂಬರ್ತಕ್ಕಂಥ ಸಮಾಜ ಎಷ್ಟೋ ಶತಮಾನಗಳಾದ್ಮೇಲೋ ಎಷ್ಟೋ ಸಾವಿರ ವರ್ಷಗಳಾದ್ಮೇಲೋ ದೇ ಆರ್ ಪ್ರಿವಿಲೇಜ್ ವಿತ್ ಸಮಥಿಂಗ್ ಎಲ್ಸ್ ಅವ್ರದ್ದು ನಾಲೆಜ್ ಬೇರೆನೇ ಇರ್ತದೆ ಈ ಹಿಂದಿನದನ್ನ ಎಲ್ಲೋ ಕಾಲಕೋಶದಂತಹ ಒಂದು ಎಲ್ಲೋ ಒಂದ್ ಕಡೆಗೆ ಅದು ಹಿಂದಿನದ ರೆಫರೆನ್ಸ್ ಸಿಕ್ತಿವಿ ಅಂದ್ರೆ ಅವ್ರದನ್ನೆಲ್ಲ ನಿರಾಕರಣೆ ಮಾಡ್ಬೇಕ ಇವತ್ತು ಇಲ್ಲೇ ಕೂತ್ಕೊಂಡು 10,000 miles ದೂರ ಇರೋರನ್ನು ಮಾಡಿ ನೋಡ್ತೀನಿ ಮೊಬೈಲ್ ದೂರ ಏನೋ ಆಗಿ ಒಂದು ಭೂಕಂಪ ಆಗಿ ಸುನಾಮಿ ಆಗಿ ಈ ಜನಾಂಗ ನಶಿಸಿ ಹೋಯ್ತು ಹೊಸ ಜನಾಂಗ ಬಂತು ಆವಾಗ ಆ ಜನಾಂಗದವರಿಗೆ ಈ ಕೆಲವು ಹೆಸರುಗಳು ಇಂಟರ್ನೆಟ್
ಮೊಬೈಲ್ ಇವು ಕೆಲವು ಹೆಸರುಗಳು ಸಿಕ್ಕು. ಆಮೇಲೆ ಎಲ್ಲೋ ಒಂದು ಡಿಸ್ಕ್ರಿಪ್ಷನ್, ಇಲ್ಲೇ ಈ ಭೂಖಂಡದೊಳಗೆ ಕೂತವ ಆ ಭೂಖಂಡದ ಒಂದು ಸಂತಿ ಮಾತಾಡ್ತಿದ್ದ ಅತಿ ಇರುತ್ತೆ, ಇದಂಗೆ ಸಾಧ್ಯ ಅಂತ ಅವ್ರಿಗೆ ಅನಿಸಿದ್ರೆ ಏನು ಆಶ್ಚರ್ಯ ಇಲ್ಲ. ಯಾಕಂದ್ರೆ ವಿ ಆರ್ ಲಿವಿಂಗ್ ಇನ್ ಆನ್ ಅಬ್ಸಲ್ಯೂಟ್ಲಿ ಡಿಫ್ರೆಂಟ್ ಸೊಸೈಟಿ, ಜನಾಂಗವೇ ಬೇರೆ ಆಗೋದು. ನಾನು ಹೇಳೋದು ಇದನ್ನೆಲ್ಲ ಹೇಳ್ತಿರೋದಕ್ಕೆ ಉದ್ದೇಶ ಇಷ್ಟೇ, ಯಾವುದನ್ನು ನಮಗೆ ಸಂಪೂರ್ಣವಾಗಿ ಅದರ ಜ್ಞಾನ ಇಲ್ಲದೇನೆ ಅದನ್ನು ನಿರಾಕರಣೆ ಮಾಡೋ ಗೊಂದಲಕ್ಕೆ ಹೋಗ್ಬಾರ್ದು. ಎಕ್ಸೆಪ್ಟ್ ಮಾಡ್ಕೊಳ್ಬೇಕಾಗಿಲ್ಲ ನೀವು, ಯು ಆರ್ ಅಬ್ಸಲ್ಯೂಟ್ಲಿ ರೈಟ್, ನನಗೆ ಅದಕ್ಕೆ ಪ್ರೂಫ್ ತೋರಿಸಪ್ಪ. ಭಾರದ್ವಾಜ ವೈಮಾನಿಕ ತಂತ್ರ ಮಂದೆಲ್ಲ ನಮ್ಗೆ ವಿಮಾನ ಮಾಡೋ ಶಾಸ್ತ್ರಕ್ಕೆ ಅದರೊಳಗೆ ಏನೇನು ಹೇಳ್ಯಾರ ನಾನು ತೆಗೆದು ನೋಡ್ತೀನಿ ಪುಸ್ತಕ, ಅದನ್ನು ನಾನು ಕನ್ವಿನ್ಸ್ ಆದರೂ ಒಪ್ಕೋತೀನಿ. ಮತ್ತು ಅದು ಆ ಥರದ್ದು ಯಾವ ಆಕರಗಳು ಇಲ್ಲದೆ ಇದ್ದರೆ ಇದನ್ನು ಕಥೆ ಅಂತಿಲ್ಲ, ಹೌದಂತೀಯಲ್ಲ ಅನ್ನ. ಆದರೆ ಇದೆಲ್ಲ ಸುಳ್ಳು ಅನ್ಬೇಡ. ಓಲ್ಡ್ ಮ್ಯಾನ್ ಇದು, ಯಾರೋ ಜ್ಞಾನಿಗಳು ಬಂದು ನಿನ್ನ ಯೋಗ್ಯತಾದೊಳಗಿದ್ರೆ ಆ ಜ್ಞಾನ ಹಿಡ್ಕೊಟ್ಟು ಅವತ್ತು ಪಶ್ಚಾತ್ತಾಪ ಪಡಿಸಿ. ಡೋಂಟ್ ರಿಡಿಕ್ಯೂಲ್ ಎನಿಥಿಂಗ್. ಯಾಕಂದ್ರೆ ಯಾವ್ಯಾವ ಕಾಲಕ್ಕೆ ಜ್ಞಾನದ ಯಾವ್ಯಾವ ಆಯಾಮಗಳು ತೆರೆದುಕೊಳ್ಳಬೇಕು ಅಂತ ಆ ಭಗವಂತ ನಮ್ಮ ಹಣಿಯೊಳಗೆ ಬರೆದಿರ್ತಾನೋ ಆವಾಗ ಅವಾಗ ಅವು ತೆರೆದುಕೊಂಡು ಅಲ್ಲಿ ತನಕ ಅಜ್ಞಾನದೊಳಗೆ ಇರ್ತೀವಿ. 8 ತಿಂಗಳ 9 ತಿಂಗಳ ಮೂತ್ರದ ಚೀಲದೊಳಗೆ ತಲೆ ಕೆಳಗೆ ಮಾಡಿ ಕಾಲ ಮೇಲೆ ಮಾಡಿ ಮಲಗಿರ್ತೀವಿ, ಹಗಲು ರಾತ್ರಿ ತಿಂಗಳಗಟ್ಟಲೆ. ಕ್ಯಾನ್ ಯು ಇಮ್ಯಾಜಿನ್ ದಟ್? ನಾವು ಮೂತ್ರ ಸುತ್ತಮುತ್ತಲ ಮೇಲೆ ಕೆಳಗೆ ಎಲ್ಲ ಕಡೆಗೆ ಮೂತ್ರ, ಒಂದು ಚೀಲ, ಚೀಲದೊಳಗೆ ತಲೆ ಕೆಳಗೆ ಮಾಡಿಕೊಂಡು ಒಂದು ದಿವಸ ಅಲ್ಲ, ಎರಡು ದಿವಸ ಅಲ್ಲ, ತಿಂಗಳ ಎರಡು ತಿಂಗಳಲ್ಲ. ವಿ ಆಲ್ ಹ್ಯಾವ್ ಗಾನ್ ಥ್ರೂ ದಟ್. ಏನಿದು ಜೀವನದೊಳಗೆ ನಾವು ಇರೋ ಅವಸ್ಥಾನೇ ಎಲ್ಲ ಅಲ್ಲ, ಬೇರೆ ಅವಸ್ಥೆಗಳವ. ಆದ್ದರಿಂದ ಯಾವುದನ್ನು ಖಡಾಖಂಡಿತವಾಗಿ ನಿರಾಕರಿಸೋದಾಗಲಿ ಹಾಸ್ಯ ಮಾಡೋದಾಗಲಿ ಅದರಿಂದ ನಾವು ಸ್ವಲ್ಪ ಜಾಗರೂಕರಾಗಿರ್ಬೇಕು. ಇದು ನನಗೆ ಯುಕ್ತಿಯುಕ್ತ ಅನ್ನಿಸ್ತದೆ, ಇದು ಯುಕ್ತಿಯುಕ್ತ ಅನ್ನಿಸೋದಿಲ್ಲ. ಇಷ್ಟೇ ಹೇಳಬೇಕೇ ಹೊರತು ಇದು ಎಲ್ಲ ಕೆಲಸಕ್ಕೆ ಬಾರದ ಕಂತೆ, ಪುರಾಣದ ಕಥೆ. ಇಟ್ಸ್ ಆಲ್ ಏನದು ಯೂಸ್ಲೆಸ್ ಅಂತ ಹಾಸ್ಯ ಮಾಡಬಾರ್ದು ಅಂತಕ್ಕಂಥದ್ದನ್ನು ಇಲ್ಲಿ ಜ್ಞಾಪಿಸಿ ಮುಂದೆ ಅಲ್ಲಿ ನೋಡ್ರಿ. ದ್ರೌಪದಿ ತಥಾಹೃತಂ ಪಶುವತ್ ಪಾಶಬದ್ಧಂ ನಿರೀಕ್ಷ ವಾಮಸ್ವಭಾವ ಕೃಪಯಾ ನನಾಮ. ಮಕ್ಕಳನ್ನ ಕಿರಚ್ಛೇದ ಮಾಡಿದ್ದಾನೆ ಅಶ್ವತ್ಥಾಮ. ಅಂಥ ಅಶ್ವತ್ಥಾಮನನ್ನ ಹಗ್ಗದಿಂದ ಹೆಡಮೂರಿಗೆ ಕಟ್ಟಿ ದ್ರೌಪದಿ ಪಾದಕ್ಕೆ ತಂದು ಹಾಕಿದ್ರ ಛೀ ಅಂತ ದೂರ ಸರ್ಕೊಂಡು ನನಾಮ ಸಾಷ್ಟಾಂಗ ನಮಸ್ಕಾರ ಮಾಡ್ತಾರೆ ಅಶ್ವತ್ಥಾಮ. ಆಮೇಲೆ ಭೀಮಸೇನ್ ದೇವರು ಹೇಳ್ತಾರ, ಆತ ತಾಯಿ ವಧಾರಹಣ ಹನ್ಯಾದೇವ ಕಿರಚ್ಛೇದ ಮಾಡ ಒಂದು ಏನ್ ನೋಡ್ತೀಯ ಅರ್ಜುನ. ಅವಾಗ ದ್ರೌಪದಿ ಕೇಳ್ತಾ ಇದ್ದಾಳೆ, ಮುಚ್ಚತಾಂ ಮುಚ್ಚತಾಂ ಏಷಃ ಬ್ರಾಹ್ಮಣೋ ನಿತರಾಂ ಗುರುಃ ಮಾರೋದೀ ತಸ್ಯ ಜನನೀ ಗೌತಮೀ ಪತಿ ದೇವತಾ. ಮುಚ್ಚತಾಂ ಮುಚ್ಚತಾಂ ಬಿಡ್ರ ಹಗ್ಗ ಕಟ್ಟಿಸಿ. ಯಾಕ ಎರಡು ಮೂರು ಕಾರಣ ಹೇಳ್ತಾರ ಬ್ರಾಹ್ಮಣ ಅಂತಾರೆ. ಎರಡನೇದು ಅವರು ತಂದು ದ್ರೋಣಾಚಾರ್ಯರು ಅಶ್ವತ್ಥಾಮಗೂನು ಕೊಟ್ಟಿಲ್ಲ, ಅಷ್ಟು ವಿದ್ಯೆ ನಿಮಗೆ ಕೊಟ್ಟಾರ ಅರ್ಜುನನ್ನ ನಿರ್ವಂಚನೆಯಿಂದ ವಿದ್ಯಾದಾನ ಮಾಡಿದ್ದಾರೆ ಅವರು ತಂದೆ. ಅಂಥ ಗುರುಗಳ ಮಗ ಇವ ಗುರುಪುತ್ರ, ಗುರುವದ್ ಗುರುಪುತ್ರಸ್ತು ಅಂತ ಶಾಸ್ತ್ರ. ಆದ್ದರಿಂದ ಆ ಕಾರಣಕ್ಕಾಗಿ ಬಿಡ್ತದೆ. ಆಮೇಲೆ ಇನ್ನೊಂದು ಕೊನೆ ಕಾರಣ, ಇವ ಸತ್ತ ಅಂದ್ರ ಇವನ ತಾಯಿ ದುಃಖ ಪಡ್ತಾಳು ನನ್ನ ಅಂಕ ಅಂದಿದ್ದು ಅಂತ ಬೆಂಕಿ. ನಾನು ಏನು ಸಂಕಟ ಪಡ್ತೀನಿ ಆ ಸಂಕಟ ಅವನ ತಾಯಿ ಕೊಡುತ್ತಾರೆ. ಮಾರೋದಿ ರಸ್ಯ ಜನನಿ, ಏನ್ ನನ್ನ ಮಕ್ಕಳು ತಿರುಗಿ ಬರ್ತಾರೆ ನೀವು ಅನ್ಕೊಂಡ್ರ ವಿಚಾರ ಮಾಡ್ರಿ, ದಯಮಾಡಿ ಅನ್ಕೊಳ್ಬೇಡ. ಭೀಮಸೇನ ದೇವರು ತಕ್ಷಣ ಅಣ್ಣ ಅರ್ಜುನಗ ಶಿರಚ್ಛೇದ ಮಾಡುವಂತ ಆಜ್ಞೆ ಮಾಡ್ಯಾರ. ಹೆಂಡತಿ ದ್ರೌಪದಿ ಕೊಲ್ಬೇಡ ಅಂತ ಅಂಗಲಾಚ್ತಾ ಇದ್ದಾಳ, ಏನು ಮಾಡ್ಲಿ ಅಂತ ಕೃಷ್ಣನ ಕಡೆ ನೋಡಿದ ಅರ್ಜುನ. ಅರ್ಜುನ ಎರಡೂ ಮಾಡು ಅಂತ ಕೃಷ್ಣ ಹೇಳ್ದ, ಎರಡೂ ಮಾಡು ಅಂತ ಹೇಳ್ದ ಅರ್ಜುನ.
ಏನು ಕೃಷ್ಣ ಹಿಂಗಂದ್ರೆ ಎರಡೂ ಹೆಂಗ್ ಮಾಡ್ಲಿಕ್ಕೆ ಸಾಧ್ಯ ಅದ? ಕೊಲ್ಲು ಶಿರಚ್ಛೇದ ಮಾಡುವಂತವ ಕೊಲ್ಲಬೇಡ ಅಂತೀಕಿ, ಎರಡೂ ಹೆಂಗ್ ಮಾಡ್ಲಿಕ್ಕೆ ಶಕ್ಯ ಅದ? ಗೀತೋಪದೇಶ ಮಾಡಿಲ್ಲ ಏನು 18 ಅಧ್ಯಾಯ, 700 ಒಂದಲ್ಲ ಎರಡಲ್ಲ 700 ಶ್ಲೋಕ, ಅದು ವಿಚಾರ ಮಾಡು ಅಂತ ಹೇಳ್ದ. ಅವ ತಿಳಿತು ಅಂತ ಹೇಳ್ದ ಅರ್ಜುನ. ಸಂಭಾವಿತಸ್ಯ ಚ ಅಕೀರ್ತಿ ಮರಣಾದತಿರಿಚ್ಯತೆ ಅಂತ ಗೀತಾದೊಳಗೆ ಕೃಷ್ಣನ ಮಾತು. ಅವರಿಗೆ ಅವಮಾನ ಆಯ್ತು ಅಂದ್ರೆ ಬ್ರಾಹ್ಮಣರಿಗೆ ಅದು ವಧಾಕ. ಆದ್ದರಿಂದ ಏನ್ ಮಾಡಿದ? ಖಡ್ಗ ಹಿಡಿದಿದ್ನಲ್ಲ, ಅಶ್ವತ್ಥಾಮಾಚಾರ್ಯರ ಹಣಿ ಒಳಗಿಂದ ಒಂದು ಮಣಿ ಕಿತ್ತಿದ. ಕಿತ್ತಿ ಅವ್ರನ್ನ ಬಿಟ್ಟುಬಿಟ್ಟ. ಇದಕ್ಕಿಂತ ಕೊಂದಿದ್ರು ಚಲೋ ಇತ್ತು ಅಂದ್ರು. ಯಾಕೆ ಅಂದ್ರ, ಎಲ್ಲಿ ತನಕ ಆ ಮಣಿ ಹಣಿ ಒಳಗಿನ ಮಣಿ ಇತ್ತು ಅಲ್ಲಿ ತನಕ ಹಸಿವಿಲ್ಲ, ನೀರಡಿಕಿಲ್ಲ, ಅಸ್ತ್ರಶಸ್ತ್ರಗಳು ಅವರನ್ನ ಘಾತಿಸೋ ಹಂಗಿಲ್ಲ. ಎಂಥ ಅನರ್ಘ್ಯ ಮಣಿ ಅದು! ಅದರ ಉಲ್ಲೇಖ ಮಾಡ್ತಾ ಇದ್ದಾರೆ. ಮಣಿಂಜಹಾರ ಮೂರ್ಧಾನಂ ದ್ವಿಜಸ್ಯ ಸಹ ಮೂರ್ಧಜಂ. ನೈಸರ್ಗಿಕವಾಗಿರ್ತಕ್ಕಂಥ ಮಣಿ ಸಹ ಮೂರ್ಧಜಂ, ಮೂರ್ಧಜ ತಲಿ ತಲಿ ಒಳಗಿರ್ತಕ್ಕಂಥ ಆ ಮಣಿಂ ಜಹಾರ ಅದನ್ನ ಕಿತ್ತುಕೊಂಡು ಅಶ್ವತ್ಥಾಮಾಚಾರ್ಯರನ್ನ ಬಿಟ್ಟು ಬಿಡ್ತಾ ಇದ್ದಾನೆ. ಅನಂತರ ಶ್ರೀಕೃಷ್ಣ ಅನೇಕ ಯುಧಿಷ್ಠಿರನನ್ನ ಸಿಂಹಾಸನದ ಮೇಲೆ ಕೂಡಿಸಿ ಅಶ್ವಮೇಧ ಯಾಗಗಳನ್ನು ಮಾಡಿಸ್ತಾ ಇದ್ದಾನೆ. ಬಳಿಕ ದ್ವಾರಕೆಗೆ ಹೊರಟ. ಇನ್ನೇನು ಕೃಷ್ಣ ಹೊರಡಬೇಕು. ಪಾಂಡವರು ಕೃಷ್ಣನನ್ನು ಬೀಳ್ಕೊಡ್ಲಿಕ್ಕೆ ಓಡ್ಕೋತ ಬಂದ ಊರು ತುಂಬ ಊರು ಹೊರ ಕಳಿಸ್ಲಿಕ್ಕೆ. ಅರ್ಜುನ, ಭೀಮ, ಸಹದೇವ, ನಕುಲ, ಕೃಷ್ಣ ಹೋಗಬೇಡ, ನೀನು ನಮ್ಮ ಜೋಡಿ ಇದ್ದು ಹೋಗಲೇಬೇಕು ಅಂತ ಅಂದ. ಸರಿ, ಮಮ ಪ್ರಾಣ ಹಿ ಪಾಂಡವ ಅಂತ ಕೃಷ್ಣ ಅಂತ ಕೃಷ್ಣ ಹೊರಟಿದ್ದಾನೆ. ದೂರದವರೆಗೆ ಕೃಷ್ಣನನ್ನು ಕಳಿಸಿ ಕಣ್ತುಂಬ ಕೃಷ್ಣನ ನೋಡ್ತಾ ನಿಂತ್ಕೊಂಡಿದ್ದಾರೆ. ಹಿಂದಿನಿಂದ ಚಿತ್ಕಾರ ಕೇಳಿಸಿ ಕೃಷ್ಣ ಹೊಟ್ಟೆ ಒಳಗೆ ಬೆಂಕಿ, ಕಾಪಾಡೋ ಸ್ವಾಮಿ ಅಂತ ಹೆಣ್ಣಿನ ಚಿತ್ಕಾರ. ಹಿಂತಿರುಗಿ ಕೃಷ್ಣ ನೋಡ್ತಾನ, ಅಲ್ಲೇ ಸುದರ್ಶನೇನ ಸ್ವಾಸ್ತ್ರೇಣ ಸ್ವಾನಾಂ ರಕ್ಷಾಂ ವ್ಯಧಾತ್ ವಿಭುಃ. ಅವಳು ಉತ್ತರೇ ಬೇಡ್ಕೊಂಡಿದ್ದಾಳೆ, ಹೊಟ್ಟೆ ಒಳಗೆ ಬೆಂಕಿ, ನಾನು ಸಾಯಿಲಿವ ಕೃಷ್ಣ, ನನ್ನ ಹೊಟ್ಟೆ ಒಳಗಿದ್ದದ್ದು ಅದು ಸಂತಾನ ಬೀಜಂ ಕುರು ಪಾಂಡವಾನ, ಕೌರವ ಪಾಂಡವ ವಂಶಕ್ಕೆ ಏಕೈಕ ಕುಡಿ, ಅದನ್ನು ಉಳಿಸೋ ಕೃಷ್ಣ ಅಂತ ಬೇಡಿಕೊಂಡಿದ್ದಾಳೆ. ಕೃಷ್ಣ ನೋಡ್ತಾನ, ಏನರ ಆಗ್ತೀಗೆ ನೋಡಿದ್ರ ಪಾಪಿ ಅಶ್ವತ್ಥಾಮ ದೂರದಿಂದ ಬ್ರಹ್ಮಾಸ್ತ್ರವನ್ನ ಉತ್ತರೆಯ ಗರ್ಭಕ್ಕೆ ಬಿಟ್ಟಿದ್ದಾನೆ. ಯಾಕಂದ್ರೆ ಪಾಂಡವರ ಮಕ್ಕಳನ್ನ 5 ಮಂದಿನ ಕೊಂದು ಬಿಟ್ಟಾನ. ಇನ್ನ ಮೊಮ್ಮಗು, ಆ ಅಭಿಮನ್ಯುವಿನ ಮಗು ಉತ್ತರೆಯ ಗರ್ಭದಲ್ಲಿ ಬೆಳೀತಾ ಇದೆ, ಅಲ್ಲಿಗೆ ಬ್ರಹ್ಮಾಸ್ತ್ರ ಬಿಟ್ಟ. ಒಡನೊಳಗೆ ಬೆಂಕಿ ಇಟ್ಟಂಗಾತು. ಇನ್ನೂ ಕೃಷ್ಣ ಇದ್ದ, ಕೃಷ್ಣನನ್ನು ಸ್ವಂತ ಮಾಡ್ಕೊಂಡು ಬಂದ. ಧಾವಿಷ್ ಬಂದ, ನೋಡಿದ ದಿವ್ಯ ದೃಷ್ಟಿಯಿಂದ. ಅವ ಅಂದ, ನೀನು ಕೊಂದು ತೀರ್ತೀನಿ, ಪಾಂಡವರ ವಂಶ ನಿರ್ವಂಶ ಮಾಡ್ತೀನಿ ಅಂತ ಪ್ರತಿಜ್ಞೆ ಮಾಡಿದ, ಉಳಿಸಿ ತೀರ್ತೀನಿ. ಸುದರ್ಶನ ಚಕ್ರವನ್ನ ಆ ಗರ್ಭದಲ್ಲಿ ಕಳುಹಿಸಿ ಬ್ರಹ್ಮಾಸ್ತ್ರವನ್ನು ನಾಶ ಮಾಡಿ, ಗರ್ಭದೊಳಗೆ ಒಂದು ಕಡೆಗೆ ಬ್ರಹ್ಮಾಸ್ತ್ರ ಬೆಂದ ಬದ್ನಿಕಾಯಿ ಆಗಿ ಹೋಗ್ತು, ಬ್ರಹ್ಮಾಸ್ತ್ರದ ಕಾವಿ ಕೂಸು. ಆಗ ಒಂದು ಸುದರ್ಶನ ಶ್ರೀಕೃಷ್ಣ ಪರಮಾತ್ಮನದ್ದು, ಅದು ಬಂದು ಬ್ರಹ್ಮಾಸ್ತ್ರವನ್ನು ನಾಶ ಮಾಡಿ ಕೂಸಿನ ಮೈ ಮೇಲೆ ತಂಪೆರೆಯಿತು. ಆ ಕೂಸು ಗರ್ಭದೊಳಗೆ ನೋಡ್ತದೆ, ಇರೋದು ಗರ್ಭ ಎಷ್ಟಿರ್ತದ್ರಿ, ಅಲ್ಲಿ ಏನಿದು ಬ್ರಹ್ಮಾಸ್ತ್ರ ಬರುವುದೇನಿದು ಸುದರ್ಶನ ಅಸ್ತ್ರ ಬರುವುದೇನಿ ಗದ್ದಲ ನೋಡ್ತೇನೆ ಸುತ್ತಮುತ್ತ. ಪರಿತಃ ಇಕ್ಷತೆ ಇದು ಪರೀಕ್ಷೆ ಅಂತವನಿಗೆ ಹೆಸರಾಗಿ ಸುತ್ತಮುತ್ತಲ ಗಾಬರಿಯಾಗಿ ನೋಡ್ತೇನೆ, ಇವೇನು ಅಸ್ತ್ರಗಳನ್ನು ನಡೆದದ ಈ ಸಣ್ಣ ಪುಟ್ಟ ಜಾಗದೊಳಗ ಅಂತ. ಪರಿತಃ ಅಂದ್ರೆ ಸುತ್ತಮುತ್ತಲೂ ಇಕ್ಷತೆ ನೋಡುತ್ತಾನೆ, ಅದರಿಂದ ಪರೀಕ್ಷಿತ್ ಪರೀಕ್ಷಿತ್ ಅಂತ ಹೆಸರಾಯ್ತು. ಅಂತೂ ಆ ಪರೀಕ್ಷಿತನನ್ನ ಶ್ರೀಕೃಷ್ಣ ಪರಮಾತ್ಮ ಕಾಪಾಡಿದ್ದಾನೆ. ದ್ವಾರಕೆಗೆ ಹೊರಟ. ಕುಂತಿ ಪ್ರಾರ್ಥನಾ ಮಾಡ್ತಾಳ, ಭಾಗವತದೊಳಗ ಕುಂತಿ ಪ್ರಾರ್ಥನಾದಂತ ಪ್ರಾರ್ಥನೆ
ಪ್ರಾಯ ಯಾರೂ ನಾವು ಇಂಥ ಪ್ರಾರ್ಥನಾ ದೇವರಲ್ಲಿ ಎಂದೂ ಮಾಡಿಲ್ಲ. ಆ ಪ್ರಾರ್ಥನಾ ಪೂರ್ತಿ ಮಾಡಿದ್ದಾರೆ. ಏನು ಪ್ರಾರ್ಥನಾ ಮಾಡಿ? ವಿಪದ ಸಂತು ನ ಶಶ್ವತ ತತ್ರ ತತ್ರ ಜಗದ್ಗುರು ಭವತೋ ದರ್ಶನ ಯತ್ಸ್ಯಾತ್ ಅಪುನರ್ಭವ ದರ್ಶನ. ಸ್ಮರಣೀಯವಾದ ಕೃಷ್ಣನಿಗೆ ಬಂದು ಬೇಡ್ತಾಳ, ಕೃಷ್ಣ ನಂದೊಂದು ಆಶೆ ಅದನ್ನು ಪೂರ್ಣ ಮಾಡು. ಏನಮ್ಮ ಏನು ಆಶೆ? ಏನಿಲ್ಲ, ನನ್ನ ಮಕ್ಕಳಿದ್ದಾರಲ್ಲ ಪಾಂಡವರು, ಅವ್ರಿಗೆ ಜೀವನದೊಳಗೆ ಪದೇ ಪದೇ ಕಷ್ಟಗಳು ಬರಲಿ, ಇದೇ ನನ್ನ ಆಶೆ. ಯಾವ ತಾಯಿ ಕೇಳ್ತಾರೆ ಇದೆಂಥ ಅಪೇಕ್ಷಾ ಅಂದವ? ಏನಮ್ಮ ಏನು ಕೇಳ್ತಾ ಇದ್ದಿ? ಹೌದು ಕೃಷ್ಣ, ಭವತೋ ದರ್ಶನಂ ಯತ್ಸ್ಯಾತ್ ಅಪುನರ್ಭವ ದರ್ಶನ. ಯಾವಾಗ ಯಾವಾಗ ಜೀವನದೊಳಗೆ ಕಷ್ಟಗಳು ಬಂದಾವ ನನ್ನ ಮಕ್ಕಳಿಗೆ, ಆವಾಗೆಲ್ಲ ನಿನ್ನ ನೆನೆಸಾರ, ನೀನು ಬಂದಿದ್ದಿ, ನೀ ಅವ್ರನ್ನ ಕಾಪಾಡಿದ್ದಿ, ನಿನ್ನ ಸ್ಮರಣಕ್ಕೆ ಕಾರಣ ಜೀವನದ ವಿಪತ್ತುಗಳು. ಆದ್ರಿಂದ ಜೀವನದೊಳಗೆ ವಿಪತ್ತುಗಳು ಬರುತ್ತೆ. ವಿಪದ್ ವಿಸ್ಮರಣ ವಿಷ್ಣು ಸಂಪನ್ನಾರಾಯಣ ಸ್ಮೃತಿ. ಇಂತಹ ಪ್ರಾರ್ಥನಾ ಇನ್ನೊಬ್ಬ ಮಾಡಿದ ಅಪರೂಪದ ವ್ಯಕ್ತಿ ಭಾಗವತದ ಕಡೀ ಕಲಿಯುತ್ತಾನೆ. ಯಾರವ? ಸುಧಾಮ ಮಹಾರಾಜ. ಸಂಪತ್ತು ಬಂದ್ರೆ ಅರಮನೆ ಗುಡಿಸಲು ಹೋಗಿ ಅರಮನೆ ಆದ್ರೆ ಕೃಷ್ಣನ್ ನೆನೆಸಿದಂತ ಸ್ವಾಮಿ, ಸಂಪತ್ತು ಕೊಟ್ಟು ನಿನ್ನ ಮರೆಸ್ಬೇಕು ಅಂತ ಮಾಡಿ ಏನು, ನಾನಿನ್ನು ಮರೆಯುವುದಿಲ್ಲ. ವಿಪದ್ ವಿಸ್ಮರಣಂ ವಿಷ್ಣು, ಭಗವಂತನ ವಿಸ್ಮರಣಕ್ಕೆ ಕಾರಣ ಆಗತಕ್ಕಂತಹ ಸಂಪತ್ತು ಅದು ಸಂಪತ್ತಲ್ಲ, ಅದು ಆಪತ್ತು. ಸಂಪನ್ನಾರಾಯಣ ಸ್ಮೃತಿ ಅಂತ ಒಂದು ಪ್ರಾರ್ಥನೆಯನ್ನ ಮಾಡಿಕೊಂಡಿದ್ದಾಳೆ. ಮುಂದೆ ಇನ್ನೊಂದು ಪ್ರಾರ್ಥನಾ, ಕುಂತಿದೇವಿ ಪ್ರಾರ್ಥನಾ. ಕೃಷ್ಣಗ ಹೆಂಗ ಪ್ರಾರ್ಥನಾ ಮಾಡಿದ್ರೆ ಬಹಳ ಪ್ರೀತಿ ಆಗ್ತದ ಅನ್ನೋದನ್ನ ಈ ಶ್ಲೋಕದಿಂದ ನಾವು ತಿಳ್ಕೊಳ್ಬಹುದು. ಬಹುಶಃ ಎಲ್ಲರಿಗೂ ಬಾಯಿಯೊಳಗಿರೋ ಶ್ಲೋಕ ಇದು. ಕುಂತಿದೇವಿ ಪ್ರಾರ್ಥನಾ ಅಂತ ಬಹಳ ಮಂದಿಗೆ ಗೊತ್ತಿಲ್ಲ. ಕೃಷ್ಣಾಯ ವಾಸುದೇವ ಹೇಳ್ರಿ, ವಾಸುದೇವಾಯ ದೇವಕಿ ನಂದನಾಯಕ ನಂದ ಗೋಪ ಕುಮಾರಾಯ ಗೋವಿಂದಾಯ. ಸರಳ ಪ್ರಾರ್ಥನಾ. ಏನ್ರ ವೈಶಿಷ್ಟ್ಯ ಇದ್ರೊಳಗ ಅಂದ್ರ, ನಮ್ಮ ಸ್ವಾಮಿ ಹೆಂಗ ನಾವು ಬದುಕಬೇಕು ಅನ್ನೋದನ್ನ ತೋರಿಸ್ತಾರೆ. ಏನೇನೇನೇನೇನೇನೂ ಇಲ್ಲ ಈ ಶ್ಲೋಕದೊಳಗೆ. ಅವ್ವ ಅಪ್ಪನ ಹೆಸರು ಹೇಳ್ಯಾರ ಇಷ್ಟೇ. ಶ್ಲೋಕದ ಅರ್ಥ ನೋಡ್ರಿ, ಕೃಷ್ಣಾಯ ವಾಸುದೇವಾಯ ಅಂದ್ರೆ ಏನರ್ಥ? ವಸುದೇವನ ಮಗ. ಕೃಷ್ಣಾಯ ವಾಸುದೇವಾಯ ದೇವಕಿ ನಂದನಾಯ ಚ, ಅದೇ ಅರ್ಥ. ವಸುದೇವನ ಮಗ ದೇವಕಿಯ ನಂದನ, ನಂದನ ಅಂದ್ರು ಮಗ ಅಂತೇ ಅರ್ಥ. ತಂದೆ ತಾಯಿ ಹೆಸರು ಹೇಳ್ಯಾರ ಅಷ್ಟೇ ಶ್ಲೋಕದೊಳಗೆ. ಆಮೇಲೆ ಇವ್ರನ್ನ ಮರಿಬೇಡ್ರಿ ಅಂತನವ, ಸಾಕು ತಾಯಿ ತಂದಿ, ಹಡದು ತಾಯಿ ತಂದಿ. ನಂದ ಗೋಪ ಕುಮಾರಾಯ ಗೋವಿಂದಾಯ ನಮೋ ನಮಃ. ಇಲ್ಲೇ ಇನ್ನೊಂದು ಚಮತ್ಕಾರ ಇಟ್ಟಾನ ಸ್ವಾಮಿ. ಏನ್ ನಂದ ಗೋಪ ಕುಮಾರಾಯ ಅಂದ್ರ, ದನ ತಾಯಿಯವ್ರ ಮಗ ರೀ ನಾನು. ಗೋಪ ಕುಮಾರಾಯ, ಗೋಪರು ಅಂದ್ರೆ ಗೋವುಗಳನ್ನು ರಕ್ಷಣೆ ಮಾಡೋರು, ನಂದ ಗೋಪನ ಮಗ ಅಂತ ಒಂದರ್ಥ. ಇನ್ನೊಂದರ್ಥ, ನಮ್ಮ ಸ್ವಾಮಿಗೆ ಗೋವುಗಳ ನೆನಪು. ಗೋಬ್ರಾಹ್ಮಣೇಭ್ಯ ಶುಭಮಸ್ತು ನಿತ್ಯಂ ಲೋಕಾಸ್ತಂಧ್ಯಾವಂದನ ಮಾಡುವವರು ನಿತ್ಯ ಮಾಡುವ ಪ್ರಾರ್ಥನೆ. ಯಾಕೆ ಅಂದ್ರೆ, ಹುಟ್ಟಿದ ಕೂಸಿಗೆ ತಾಯಿ ಒಡಲೊಳಗೆ ಹಾಲಿಲ್ಲ ಅಂದ್ರೆ ಗೋವಿನ ಹಾಲನ್ನು ಕೊಡಿಸ್ತಾರೆ. ಆದ್ರಿಂದ ಗೋ ಮಾತಾ ಅಂತ ಕರಿತೀವಿ ನಾವು. ನಂದ ಗೋಪ ಕುಮಾರಾಯ ಗೋವಿಂದಾಯ ನಮೋ ನಮಃ. ಈಗ ಆ ಗೋಮೂತ್ರದಿಂದ ಕ್ಯಾನ್ಸರ್ಗೆ ಔಷಧ ಅಂತೆಲ್ಲಾನು ನಡೆದದ. ನಮ್ಮಲ್ಲೇ ಈ ಶನಿವಾರ ಹಾಕೊಳ್ಳೋ ಮುಂದೆ ಮಾರಿ ಕಿವುಚ್ಕೊಂಡು ತಗೋತೀವಿ ಪಂಚಗವ್ಯ. ಸ್ವಲ್ಪ ಹಾಕ್ರಿ ಬಾ, ಏನದು ದೊಡ್ಡ ಸೌಟ್ಲಿ ಹಾಕ್ಲಿಕ್ಕತ್ತೀರಿ ಅಂತ ಮಾರಿ ಅದನ್ನ ತಗೊಳ್ಬೇಕು ಅಂತ ಹೇಳ್ತಾರ ಶಾಸ್ತ್ರ. ಅದು ಶುದ್ಧಿಕರ ಅಂತ ಹೇಳ್ತಾರ. ಆಕಳ ಪ್ರತಿಯೊಂದು ಪದಾರ್ಥವು ಮನುಷ್ಯರಿಗೆ ಉಪಕಾರ. ನಾವು 4ನೇ ಕ್ಲಾಸ್ನೊಳಗಿದ್ದಾಗ ಗೋವಿನ ಹಾಡು ಅಂತ, ನೀನಾರಿಗಾದೆಯೋ ಎಲೆ ಮಾನವ ಹರಿಹರಿ ಗೋವು ನಾನು ಅಂತ.
ಆದ್ದರಿಂದ ನಂದಗೋಪ ಕುಮಾರಾಯ ಗೋವಿಂದಾಯ ನಮೋ ನಮಃ ಅಂತ. ಅನಂತರದಲ್ಲಿ ಕುಂತಿದೊಂದು ಕೊನೆಯ ಪ್ರಾರ್ಥನಾ, ಇದು ಕೂಡ ನಾವು ನೆನಪಿಟ್ಕೊಳ್ಬೇಕಾಗಿದ್ದು. ಹೇಳ್ರಿ, ಎಲ್ಲರೂ ಬಾಯಲ್ಲಿ ಹೇಳೋಣ. ಅಥ ವಿಶ್ವೇಶ ವಿಶ್ವಾತ್ಮನ್ ವಿಶ್ವಮೂರ್ತೆ ಸ್ವಕೇಶು ಮೇ ಸ್ನೇಹ ಪಾಶಂ ಇಮಂ ಛಿಂದಿ ದೃಢಂ ಪಾಂಡುಷು ವೃಷ್ಣಿಷು. ಅಥ ವಿಶ್ವೇಶ ವಿಶ್ವಾತ್ಮನ್ ಎಂತ ಪ್ರಾರ್ಥನಾ ಮಾಡ್ಯಾರ ಅದು ಕೃಷ್ಣನ ಮುಂದೆ ಈ ಪ್ರಾರ್ಥನಾ ಏನಂತ ಪ್ರಾರ್ಥನಾ? ಯಾದವರಲ್ಲೇ ಪಾಂಡವರಲ್ಲೇ ನನಗ ಸ್ನೇಹ ಪ್ರೀತಿ ಸಂಬಂಧ ಎಲ್ಲ ಕಳೆದು ಹೋಗ್ಲಿ ಅಂತ ಅನುಗ್ರಹ ಮಾಡಿ. ಸ್ನೇಹ ಪಾಶಂ ಇಮಂ ಛಿಂದಿ ದೃಢಂ ಪಾಂಡುಷು ವೃಷ್ಣಿಷು. ಜೀವನದೊಳಗ ಸ್ನೇಹ ಪ್ರೀತಿ ಇದನ್ನ ಹೆಚ್ಚು ಹೆಚ್ಚು ಮಾಡಿಕೊಂಡು ಸುಖ ಪಡಬೇಕಾದ ಅವಸ್ಥಾನೂ ಒಂದದ. ಇದನ್ನು ಕಡಿಮೆ ಮಾಡಿಕೊಂಡು ನಿರ್ಲಿಪ್ತ ಭಾವವನ್ನು ತಾಳಿ ಈ ದೇಹವನ್ನು ತ್ಯಾಗ ಮಾಡಬೇಕು, ದೇಹ ತ್ಯಾಗ ಮಾಡೋ ಸಮಯದಲ್ಲಿ. ಆದ್ದರಿಂದ ಅದನ್ನು ಭಗವಂತನಲ್ಲಿ ಬೇಡ್ಕೊಂಡಿದ್ದಾರೆ. ಯಾದವರು ಅಂದರೆ ಬೇರೆ ಯಾರಂದ್ರೆ ಕೃಷ್ಣಂದ ಪರಿವಾರ ಅದು. ಅಲ್ಲಿ ಕೇಳ್ತಾಳ ಕೃಷ್ಣನಲ್ಲಿ ಕೇಳ್ತಾಳ ವೃಷ್ಣಿಷು ಪಾಂಡುಷು ಸ್ನೇಹ ಪಾಶಂ ಛಿಂದಿ. ಪಾಂಡವರಲ್ಲೇ ಮತ್ತು ಯಾದವರಲ್ಲೇ ಈ ಸ್ನೇಹ ಅಭಿಮಾನ ಏನದ ನನಗೆ ತುಂಡರಿಸ್ಬಿಡು ಭಗವಂತ. ಏನ್ ನೆನಪಾಗ್ತದೆ ಇದನ್ನ ನೋಡಿದ್ರ? ಅಸಂಗ ಶಸ್ತ್ರೇಣ ದೃಢೇನ ಚಿತ್ವಾ. ಅಲ್ಲಿ ಹೇಳಿದ್ದನ್ನೇ ಇಲ್ಲಿ ಹೇಳ್ತಾನ. ಅಲ್ಲೇನ ಹೇಳಾನಲ್ಲ ಅದನ್ನ ಇಲ್ಲಿ ಮಾಡಿ ತೋರಿಸ್ತಾನ ಸ್ವಾಮಿ ನಮ್ಮ. ತತಃಪರಂ ತತ್ಪರಿಮಾರಿ ದ್ರವ್ಯಂ ಎಲ್ಲಿ ಹೋಗುದು? ನಿವರ್ತಂತೆ ರಾಘವೇಂದ್ರ ಸ್ವಾಮಿಗಳು, ಟೀಕಾರಾಯರು, ಜಯತೀರ್ಥರು, ಪ್ರಭುತ್ತಮರು ಹೋದವರು ಹೋಗೇ ಬಿಟ್ಟಾರ ನೋಡ್ರಿ. ಯಾರ ಒಂದು ವೈಕುಂಠದೊಳಗೆ ಹಿಂಗಿಂಗದನೋ ಅಂತ ಯಾರ ಮುಂದೆ ಹೇಳಿದ್ದು? ಯದ್ಗತ್ವ ನ ನಿವರ್ತಂತೆ. ಸಾಮರ್ಥ್ಯ ಆದ ಬರಬೇಕಾದ ಸಾಮರ್ಥ್ಯ ಉಳ್ಳವರು ಇದ್ದಾರಲ್ಲಿ, ಆದ್ರೆ ಸಾಧಾರಣವಾಗಿ ಅಲ್ಲಿ ಹೋದವರು ಇಲ್ಲಿ ಬರುವ ಹಿಂಗಿಲ್ಲ. ಆದ್ದರಿಂದ ಅಲ್ಲಿಗೆ ಹೋಗೋ ಮೊದಲ ಇಲ್ಲಿ ಈ ತಂತು ಏನದ ಸ್ನೇಹದ ತಂತು, ಹೆಂಡತಿ ಗಂಡ ಮಕ್ಕಳು ಸ್ನೇಹಿತರು ನಮ್ಮವರು ತಮ್ಮವರು ಯಾರ್ಯಾರು ಯಾರ್ಯಾರು ಇದ್ದಾರೆ. ಈ ದೇಹನೇ ನಿಂದಲ್ಲ ಒಗೆದು ಹೋಗ್ತೀವಿ ಒಂದು ದಿವಸ ಮಣ್ಣೊಳಗೆ. ನಮ್ಮವರು ಅನ್ನೋದೇ ಒಂದು ಭ್ರಮ, ಒಂದು ಭ್ರಾಂತಿ. ಭಗವಂತ ಒಬ್ಬನೇ ನಮ್ಮ. ಈ ನಿರ್ಲಿಪ್ತತೆ ಮನುಷ್ಯನಿಗೆ ಹುಟ್ಟಿದ್ರೆ ಮಾತ್ರ ಮೋಕ್ಷಕ್ಕೆ ಅವನು ಹೋಗ್ಲಿಕ್ಕೆ ಸಾಧ್ಯ. ಆದ್ದರಿಂದ ಕುಂತಿದೇವಿ ಈ ಪ್ರಾರ್ಥನೆ ಮಾಡಿಕೊಂಡಿದ್ದಾರೆ. ಛಿಂದಿ ಅಸಂಗ ಶಸ್ತ್ರೇಣ ದೃಢೇನ ಚಿತ್ವ. ಎಷ್ಟು ಪ್ರೀತಿಯಿಂದ, ಎಷ್ಟು ಅಭಿಮಾನದಿಂದ, ಎಷ್ಟು ಆಸಕ್ತಿಯಿಂದ ಸ್ನೇಹವನ್ನ ಪ್ರೀತಿಯನ್ನ ಸಂಸಾರದೊಳಗೆ ರೂಢಿಸಿಕೊಳ್ತೀವೋ ಅಷ್ಟೇ ಕಠೋರವಾಗಿ ನಿರ್ಲಿಪ್ತತೆಯಿಂದ ಅದನ್ನು ತುಂಡರಿಸಬೇಕು. ಇಲ್ಲದೇ ಇದ್ರೆ ನೀವು ದುಃಖಿ ಆಗ್ತೀವಿ. ವಯಸ್ಸಾದಂಗಾದಂಗ ಮಕ್ಕಳು ಮೊಮ್ಮಕ್ಕಳು ಮಾತು ಕೇಳುವುದಿಲ್ಲರಿ. ಸುಮ್ಕುಡ್ಬಾರ್ದ ಮುದುಕ ವಟ 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 ಅಂತಿರ್ತದೆ, ಅವನಕ್ಕಿಂತ ಹೆಚ್ಚು ನಮಗೆ ತಿಳಿತದ ಅಂತ ಬೈಕೋತಿರ್ತಾವ. ನಾವು ಅವ್ರಿಗೇನೋ ಉಪಕಾರ ಮಾಡ್ತೀವಿ ಅಂತ ತಿಳ್ಕೊಂಡು ಹಿಂಗ್ ಮಾಡ್ರಿ ಹಂಗ್ ಮಾಡ್ರಿ ಅಂತ ನಾವು ಹೇಳ್ಕೊತ ಹೋಗ್ತಿರ್ತೀವಿ. ಏನಾಗುತ್ತೆ? ನಿಮ್ಗಿಂತ ಬುದ್ಧಿವಂತರಿದ್ದಾರೆ. ಯಾವಾಗಲೂ ದ ನೆಕ್ಸ್ಟ್ ಜನರೇಷನ್ ಈಸ್ ವೈಸರ್ ದ್ಯಾನ್ ದ ಅರ್ಲಿಯರ್ ಜನರೇಷನ್. ವಿ ನೋ ದಟ್. ಹ್ಯಾವಿಂಗ್ ನೋನ್ ದಟ್ ಆಸ್ ಎ ಫ್ಯಾಕ್ಟ್, ಲೆಟ್ ಅಸ್ ಬಿ ವೈಸರ್. ಅವ್ರ ಸಂಸಾರದ ಏನ್ ಮಾಡ್ತಾರೆ ಮಾಡ್ಕೊಳ್ಳಿ. ಎಲ್ಲ ನಮ್ಮ ಸಮಯವನ್ನ ನಾವು ಆಧ್ಯಾತ್ಮದೊಳಗೆ ಏನಾದರೂ ಸಮಾಜ ಸೇವೆ ಮಾಡೋದು, ಮತ್ತು ಅಲ್ಲೂ ಇವ್ರು ಮಾಡ್ತೀವಿ ಅವ್ರು ನಮ್ಗೆ ಉಪಕಾರ ಸ್ಮರಣ ಮಾಡಲಿಲ್ಲ, ಇಷ್ಟು ಉಪಯೋಗ ನಮ್ಮ ಕಡೆ ಮಾಡಿಸ್ಕೊಂಡಾರ ಒಂದು ಥ್ಯಾಂಕ್ಸ್ ಅಂತ ಸಹಿತ ಹೇಳಿಲ್ಲ. ಅಲ್ಲ, ಅವ್ರಿಗೆ ಮಾಡ್ಲಿಕ್ಕತ್ತಿಲ್ಲ ನೀವು, ಅವರ ಅಂತರ್ಯಾಮಿಯಾಗಿರ್ತಕ್ಕಂತಹ ಭಗವಂತನ ಸೇವೆ ಮಾಡ್ತಾ ಇದ್ವಿ. ಈ ಒಂದು ಎಚ್ಚರದಿಂದ ಭಗವಂತನ ಸೇವೆಯನ್ನು ಮಾಡುವುದರಲ್ಲಿ ಮತ್ತು ಜ್ಞಾನವನ್ನು ಅಭಿವೃದ್ಧಿಗೊಳಿಸುವುದರಲ್ಲಿ ನಮ್ಮ ಸಮಯವನ್ನು ಹಾಕಬೇಕು ಅಂತ ಒಂದು ಪ್ರಾರ್ಥನೆಯನ್ನ ಕುಂತಿದೇವಿ ಮಾಡಿದ್ದಾಳೆ ಕೃಷ್ಣ ಹೊರಟನಿಂದ. ಧರ್ಮರಾಜ ಬಂದು ಮತ್ತೆ ಶೋಕ ಮಾಡಿದ, ಕೃಷ್ಣ ನನ್ನಿಂದ ಬಹಳ ದೊಡ್ಡ ಪ್ರಜಾದ್ರೋಹ ನಡೆದದ. ಏನಾಗಿತ್ರಿ? ಮಹಾಭಾರತ ಯುದ್ಧ ಆದ್ಮೇಲೆ
ಎಂಥ ಒಂದು ಮೈ ಮೇಲೆ ಮುಳ್ಳು ಬರೆಸುವಂತಹ ಒಂದು ದೃಶ್ಯ ಅಂದ್ರೆ ಅನೇಕ ಜನರಿಗೆ ಹಿಸ್ಟ್ರಿ ಗೊತ್ತಿದ್ದವರಿಗೆ ಗೊತ್ತದ, ಸೆಕೆಂಡ್ ವರ್ಲ್ಡ್ ವಾರ್ ಆದ್ಮೇಲೆ ಅನೇಕ ದೇಶಗಳಲ್ಲಿ ಒಂದು ಸ್ಥಿತಿ ನಿರ್ಮಾಣ ಆಗಿತ್ತು. ಗಂಡಸರೆಲ್ಲ ಯುದ್ಧದೊಳಗೆ ಸತ್ತೋಗ್ಬಿಟ್ಟಾರ, ಅವ್ರ ಹೆಂಡಂದರು ವಿಧವಾ, ಅವ್ರ ಮಕ್ಕಳು ಅನಾಥರು, ಇಡೀ ರಾಜ್ಯದೊಳಗೆ ಅರಾಜಕತೆ. ಮಹಾರಾಜ ಪ್ರಜೆಗಳ ಯೋಗಕ್ಷೇಮ ನೋಡ್ಕೊಂಡ್ಬರ್ಬೇಕು ಅಂತ ಹೋದ್ರ ಎಲ್ಲ ಕಡೆಗೆ ಅನಾಥ ಮಕ್ಕಳು, ಗಂಡಂದ್ರನ್ನ ಕಳ್ಕೊಂಡು ಹೆಣ್ಮಕ್ಳು. ಅವಾಗ ರಾಜಾಗ ಅನಿಸ್ತಿತ್ತಂತ, ನಾನು ಅಪರಾಧಿ, ಯಾರು ಏನು ಬಂದು ಕಂಪ್ಲೇಂಟ್ ಮಾಡಲಿಲ್ಲ. ಧರ್ಮರಾಜ ಬಂದ್ರೆ ಸಾಷ್ಟಾಂಗ ನಮಸ್ಕಾರ ಮಾಡ್ತಿದ್ರು, ಮನಸ್ಸಿನಿಂದ ಮಾಡ್ತಿದ್ರು. ಆದರೂ ಇವನಿಗೆಲ್ಲೋ ಗಿಟ್ಟಿ ಅನಿಸು, ನಿನ್ನ ಗಂಡನ್ನ ನಮ್ಮ ರಾಜ್ಯದ ಯುದ್ಧದೊಳಗ ಅವ ಬಲಿ ಕೊಟ್ಟಾನ, ನಾನು ಕಾರಣ, ನಾನು ಸಿಂಹಾಸನದ ಮೇಲೆ ಕೂತೀನಿ, ಅರಮನೆ ಒಳಗಿದ್ದೀನಿ, ನಿಮ್ಮನೆ ಒಳಗ. ಇಂಥ ಒಂದು ಅರಾಜಕ ಸ್ಥಿತಿ, ಇಂಥ ಒಂದು ದುಃಖದ ಸ್ಥಿತಿ. ಬಂದು ಕೃಷ್ಣನ ಹತ್ರ ಹೇಳ್ಕೊತಾನೆ, ನನಗೆ ದೊಡ್ಡ ಸಂಖ್ಯಾದೊಳಗೆ ಸ್ತ್ರೀಯರು ಮಕ್ಕಳು ಪತಿ ತಂದೆಗಳನ್ನು ಕಳೆದ ಅನಾಥರಾಗ್ಯಾರ, ನನ್ನಿಂದ ದೊಡ್ಡ ದ್ರೋಹ, ದೊಡ್ಡ ಪಾಪದ ಕೆಲಸ ನಡೆದಿಲ್ಲ, ಎಷ್ಟು ಜನ್ಮ ನಾನು ಇದಕ್ಕೋಸ್ಕರ ನರಕದಲ್ಲಿ ಗೋಳಾಡಬೇಕಾದೀತೋ ಎಂದು, ಇಂಥ ದೊಡ್ಡ ಅನ್ಯಾಯ ನಾನು ಮಾಡಿಬಿಟ್ಟೆ ಅಂತ ಶೋಕ ಮಾಡ್ತಾ ಇದ್ದಾನೆ ಕೃಷ್ಣ. ಪ್ರಜೆಗಳ ರಕ್ಷಣೆಗಾಗಿ, ಧರ್ಮ ರಕ್ಷಣೆಗಾಗಿ ಮಾಡಿರ್ತಕ್ಕಂಥ, ಕ್ಷತ್ರಿಯನಿಗೆ ಕರ್ತವ್ಯ ಅನಿಸಿಕೊಂಡಿರ್ತಕ್ಕಂಥ ಕ್ರಿಯೆಯನ್ನು ನೀನು ಮಾಡಿದ್ದಿ, ಶೋಕ ಮಾಡಬೇಡ ಅಂತ ಎಷ್ಟು ಹೇಳಿದ್ರು ಧರ್ಮರಾಜನಿಗೆ ಸಮಾಧಾನ. ಆಮೇಲೆ ಏನು ಮಾಡ್ತಾನೆ ಕೃಷ್ಣ, ಪಾಂಡವರನ್ನು ಕರೆದುಕೊಂಡು ಭೀಷ್ಮಾಚಾರ್ಯರಲ್ಲಿ ಬರ್ತಾನೆ, ಶರ್ಪಂಜರದ ಮೇಲೆ ಮಲಗಿದ್ದಾರೆ ಮಹಾನುಭಾವರು. ಇದರೊಳಗೆ ಇನ್ನೊಂದು ಹೇಳೋದ್ರಿ ಕೃಷ್ಣಗ, ಏನು ಮನೆಯೊಳಗೆ ಹಿರಿಯರು ಅಂತಿರ್ತಾರಲ್ಲ ಅವ್ರನ್ನ ಕೇಳಬೇಕು, ಅವ್ ಆಶಾನು ಇರ್ತದ್ರಿ. ಮನೆಯಾಗೆ ಏನಾರು ನಡೀತು ಅಂದ್ರೆ ಅಪ್ಪ ಹೆಂಗ್ ಮಾಡ್ಲಿ, ಅಮ್ಮ ಹಿಂಗ್ ಮಾಡ್ಬೇಕು ಅಂತ ವಿಚಾರ ಅದ, ನೀ ಏನ್ ಹೇಳ್ತಿದ್ದಿ. ಸ್ನೇಹಿತರ ಕೇಳು ಹಂಗ ಕೇಳ್ರಿ, ಮತ್ತೊಂದೇನು ಅತಿ ವಿನಯ ಏನು ತೋರಿಸ್ಬೇಕಾಗಿಲ್ಲ, ಜಸ್ಟ್ ಫ್ರೆಂಡ್ಲಿ ಥಿಂಗ್. ದೊಡ್ಡ ದೊಡ್ಡ ನಿರ್ಣಯ ಮಾಡುವ ಒಂದು ಮನೆಯೊಳಗ ಹಿರಿಯರು ಇರ್ತಾರ, ಅನುಭವಿಗಳಿರ್ತಾರ. ಅವ್ರಿಗೊಬ್ಬ ಮಂದಿ ಕಳಿಸಿದಂಗ ಅವ್ರಿಗೂ ಒಂದು ಇನ್ವಿಟೇಷನ್ ನೋಡಿದಾಗೆ ಗೊತ್ತಾಗ್ಬಾರ್ದು ಅವ್ರ ಮನೆಯೊಳಗೆ ಕಾರ್ಯ ನಡೆದದ ಅಂತ ಹೇಳಿ. ಆರಂಭದೊಳಗೇನೆ ಅವ್ರದ್ದು ಹಿಂಗ್ ಮಾಡಬೇಕು ಅಂತ ವಿಚಾರ ಮಾಡ್ಲಿಕ್ಕೆ, ನಿಮ್ಗೆ ತಿಳಿದಂಗೆ ನೀವು ಮಾಡ್ರಿ. ಆದ್ರೆ ಅವ್ರು ಹಿರಿಯರು ಅಂತ ಅವ್ರೊಂದು ಅಭಿಪ್ರಾಯವನ್ನು ತಗೊಳ್ಬೇಕು, ಅವ್ರ ಗೌರವವನ್ನು ಉಳಿಸ್ಬೇಕು ಮನೆಯೊಳಗೆ. ಇಲ್ಲದೆ ಇದ್ರೆ ಅವ್ರು ದುಃಖ ಪಡ್ತಾವ ಜೀವರು. ನೀವು ಮನೆಯೊಳಗೆ ಬೇಕಾದ ಮದುವೆ ಮಾಡ್ರಿ, ಮಂಜುವಿ ಮಾಡ್ರಿ, ಬೇಕಾದ ದೊಡ್ಡದು ಮಾಡ್ರಿ, ಆ ಜೀವಗಳನ್ನ ನೀವು ದುಃಖ ಪಡಿಸಿದ್ರಿ ಅಂದ್ರೆ ಯಾವ್ದ್ರೊಳಗೂ ನಿಮ್ಗೆ ಕಲ್ಯಾಣ. ಆದ್ದರಿಂದ ಇಲ್ಲಿ ಸ್ವತಃ ಸರ್ವಜ್ಞನಾಗಿರ್ತಕ್ಕಂಥ ಭಗವಂತ ಶ್ರೀಕೃಷ್ಣ ಮನತನಕ್ಕೆ ಹಿರಿಯರು ಅಂತ ತಿಳ್ಕೊಂಡು ಭೀಷ್ಮಾಚಾರ್ಯರ ಹತ್ರ ಪಾಂಡವರನ್ನ ಕರೆದುಕೊಂಡು ಬಂದಿದ್ದಾನೆ. ಅಪೃಚ್ಛದ್ವಿ ವಿಧಾನ್ನ ಧರ್ಮಾನ್ನ ಋಷೀಣಾಂಚ ಅನುಶೃಣ್ವತಾಮ್ಮ. ಯುಧಿಷ್ಠಿರನ ಪ್ರಶ್ನೆಗೆ ಉತ್ತರ ರೂಪವಾಗಿ ಪ್ರವೃತ್ತಿ ಧರ್ಮ, ನಿವೃತ್ತಿ ಧರ್ಮ, ರಾಜಧರ್ಮ, ಸ್ತ್ರೀಧರ್ಮ, ಮೋಕ್ಷ ಧರ್ಮ, ಪುರುಷಾರ್ಥ ಸಾಧನೆಗೆ ಉಪಾಯಗಳು ಎಲ್ಲ ವಿಸ್ತಾರವಾಗಿ ಆ ಭೀಷ್ಮಾಚಾರ್ಯರು ವಿಸ್ತಾರ ತಿಳಿಸಿದ್ದಾರೆ. ಪ್ರವಚನ ಮಾಡ್ತಾ ಮಾಡ್ತಾನೆ ಉತ್ತರಾಯಣದ ಪವಿತ್ರ ಘಳಿಗೆ ಪ್ರಾಪ್ತವಾಗಿದೆ. ಮೌನವಾಗಿ ದೃಷ್ಟಿಯನ್ನ ಶ್ರೀಕೃಷ್ಣನ ಕಡೆಗೆ ಯವೇ ಇಕ್ಕದಂತೆ ಅವನನ್ನ ನೆಟ್ಟಿಸಿದ್ದಾರೆ. ನಿವೃತ್ತ ಸರ್ವೇಂದ್ರಿಯ ವೃತ್ತಿ ವಿಭ್ರಮ ತುಷ್ಟಾವಜನ್ಯಂ ವಿತರ್ಜಂ ಜನಾರ್ದನ. ಕೃಷ್ಣ ಮಲಗಿದ ಭೀಷ್ಮಾಚಾರ್ಯರ ಶರಪಂಜರ ಕುಳಿತುಕೊಂಡು ಅವರ ಪ್ರಾರ್ಥನೆಯನ್ನು ಕೇಳುತ್ತಾನೆ. ವಿಷ್ಣು ಸಹಸ್ರನಾಮದಿಂದ ಭಗವಂತನ ಸ್ತೋತ್ರ ಮಾಡ್ತಾರೆ. ಬರೇ ಕೂತ್ಕೊಂಡೇನವ ಕಲ್ಪನೆ ಮಾಡ್ಕೋರಿ, ಸಂಧ್ಯಾ ವಂದನೆ ಕೂತಿರ್ತೀವಿ, ಒಂದು ಇರಿವಿಯೋ ಒಂದು ಸಣ್ಣದ ಹುಳಾನೋ ಕಚ್ಚಿತು ಅಂದ್ರೆ ನಮಗೆ ಡಿಸ್ಟರ್ಬ್ ಆಗ್ತದ, ಹೊಟ್ಟ ಹೊರದು ಸಾಕು ಸಂಧ್ಯಾ ವಂದನೆ. ಯಾಕಂದ್ರೆ ಡಿಸ್ಟರ್ಬ್ ಆಗ್ತದೆ, ಇನ್ನು ಮುಂದೆ ಡಿಸ್ಟರ್ಬ್ ಕಾಣಿಸ್ತದೆ, ಹೇಗೆ ಕಾನ್ಸಂಟ್ರೇಟ್. ನಾನು ನೋಡಿದ್ರೆ ಅಷ್ಟು ದೇಹದ ಅಂಗ ಪ್ರತ್ಯಂಗಗಳಲ್ಲಿ ನಿಶಿತಾದ ಬಾಣಗಳು ಚುಚ್ಚಿ ಧಾರಾಕಾರವಾಗಿ ರಕ್ತ ಬಸಿತಾ ಇದೆ. ಬೇಡಿ ಬಯಸಿ
ಪಡೆದುಕೊಂಡಿರ್ತಕ್ಕಂಥ ಶಯ್ಯ ಅದು. ಅವರು ಮೈಯೆಲ್ಲ ಬಾಣ ಹೊಡೆದಾಗ ಅರ್ಜುನ್ಗೆ ಹೇಳ್ತಾರ, ಬೀಳ್ತೀನೋ ನಾನು ಅರ್ಜುನ, ನಾನು ನನಗೊಂದು ಹಾಸಿಗೆ ಬೇಕು ಅಂದ ಕೂಡಲೇ ದುರ್ಯೋಧನ ಭಟರಿಗೆ ಆಜ್ಞೆ ಮಾಡಿ ಒಳ್ಳೆ ಹಂಸಕಲ್ಪ ತುಲಿಕಾದಂಥ ಮೆತ್ತಗಿನ ಹಾಸಿಗೆ ತರಿಸಿದ್ನಂತ. ಠೀ ಧಿಕ್ಕಾರ ಇರಲಿ, ನನಗಿದೆಲ್ಲ ಬೇಕಾಗಿತ್ತು ಅರ್ಜುನ, ನನ್ನ ಹಾಸಿಗೆ ಸಿದ್ಧಪಡಿಸು. ಬಾಣ ಹೊಡೆದ್ರೆ ಅದು ಪಾತಾಳಕ್ಕೆ ಹೋಗಿ ಆದಿಶೇಷಕ್ಕೆ ಖರ್ಚು ಮೂಡಿಸ್ತೆ ಅಂತ ಭೂಮಿ ಹೊತ್ತಿರ್ತಕ್ಕಂತ ಒಬ್ಬ ಕವಿ ಬರೀತಾನ. ಬಾಣದಿಂದ ಶರಶಯ್ಯ ಮಾಡಿ ಭೀಷ್ಮಾಚಾರ್ಯರಿಗೆ, ಹಾ ಇದು ವಿರೋಚಿತವಾಗಿರ್ತಕ್ಕಂಥ ಶಯ್ಯ. ನೀರಡಿಕೆಯೋ ನೀರಡಿಕೆ ಬಂಗಾರದ ಭೂಜಿ ಒಳಗೆ ನೀರು ತರಿಸಿದಂತ ದುರ್ಯೋಧನ ತರಸತ್ಲಾಗ ಅಂದ್ರು, ಅರ್ಜುನ ನೀರು ಬೇಕು. ಬಾಣ ಹೂಡಿ ಭೂಮಿಗೆ ಹೊಡೆದ್ರ ಪಾತಾಳ ಗಂಗಾ ಚಿಮ್ಮಿ ಮಲಗಿದ ಭೀಷ್ಮರ ಬಾಯಿಯೊಳಗ ಅಂತ್ಯಕಾಲಕ್ಕೆ ನನ್ನ ತಾಯಿನ ದರ್ಶನ ಮಾಡಿಸಿದ್ದ ಗಂಗಾ ಪುತ್ರ. ಆ ಬಾಣಗಳನ್ನ ನೋಡಿ, ಇವು ಶಿಖಂಡಿ ಬಾಣ ಅಲ್ಲ, ಇವು ನನ್ನ ಅರ್ಜುನನ ಬಾಣ, ನನ್ನೊಳಗೆ ನಟ್ಟು ರಕ್ತವನ್ನು ಬಸಿತ ಅವಲ್ಲ ನನ್ನ ಹೆಮ್ಮೆಯ ಶಿಷ್ಯ. ಏನ್ರಿ ಇಂಥ ದುಃಖದೊಳಗ ಬಾಣ ಚುಚ್ಚಿ ರಕ್ತ ಬಸದು ಹೋಗುವಾಗ ವಿಷ್ಣು ಸಹಸ್ರನಾಮ ಹೇಳುವಂಥ ಮಾನಸಿಕ ಏಕಾಗ್ರತೆ ಹೆಂಗೆ ಬರಲಿಕ್ಕೆ ಶಕ್ಯ? ಮಹಾನುಭಾವರಾಗಿರ್ತಕ್ಕಂಥ ಜಗನ್ನಾಥದಾಸರು ಹೇಳ್ತಾರೆ ಈ ಪುಸ್ತಕ, ಮನವಚನ ಕತಿ ದೂರ ನೆನೆವರನು ಅನುಸರಿಸಿ ತಿರುಗುವ ಜಾಹ್ನವೀ ಜನಕ. ಅಲ್ಲಿ ಒಂದು ವಿಶೇಷಣವನ್ನು ಹೇಳ್ಯಾರ ಅವರು, ಇದ್ರ ಮೇಲೆ ಒಂದು ಉಪನ್ಯಾಸ ಮಾಡಿದ್ದೆ ನಾನು ಹಿಂದಕ್ಕೆ, ನಿಮ್ಮಲ್ಲಿ ಕೆಲವರು ಕೇಳಿರಬಹುದು. ಘನ ಮಹಿಮ ಗಾಂಗೆಯನುತ ದಾಸರಾಯರು ಇಲ್ಲಿ ಘನ ಮಹಿಮ ಅನ್ನೋ ವಿಶೇಷಣವನ್ನ ಗಾಂಗೆಯಗಿಟ್ಟಿಲ್ಲ. ಗಾಂಗೆಯ ಅಂದ್ರೆ ಭೀಷ್ಮ. ಘನ ಮಹಿಮ ಗಾಂಗೆಯ ನುತ, ಗಾಂಗೆಯನಿಂದ ನುತನಾಗಿರ್ತಕ್ಕಂಥ ಸ್ತುತನಾಗಿರ್ತಕ್ಕಂಥ ಭಗವಂತಿದ್ದಾನಲ್ಲ ಕೃಷ್ಣ, ಅವ ಘನ ಮಹಿಮ ಅಂತಾರವ್ರು. ಯಾಕ ಅಂದ್ರ ಬರೇ ಕೂತ್ಕೊಂಡಿಲ್ರಿ ಅಲ್ಲ, ಶರಪಂಜರದ ಮೇಲೆ ಸ್ವಾಮಿ ರಕ್ತದ ಬಸಿತಕ್ಕಂಥ ಆ ದೇಹದ ಮೇಲೆ ತನ್ನ ಅಮೃತ ಹಸ್ತವನ್ನಿಟ್ಟು, ಶರೀರದೊಳಗಿನ ಎಲ್ಲ ನೋವು ಮಾಯ, ಕಣ್ಣೊಳಗೆ ಕಣ್ಣಿಟ್ಟು ಕೃಷ್ಣನನ್ನು ನೋಡ್ತಾ ಭಕ್ತಿ ಉದ್ರೇಕದಿಂದ ಅವನನ್ನು ಪ್ರಾರ್ಥನೆ ಮಾಡ್ತಾ. ಅದಕ್ಕೇನೆ ವಿಷ್ಣು ಸಹಸ್ರನಾಮಕ್ಕೆ ಅಷ್ಟು ಪುಣ್ಯ ಅಂತ ಹೇಳೋದು. ಮಹಾನುಭಾವರಾಗಿರ್ತಕ್ಕಂಥ ಭೀಷ್ಮರು ಕೃಷ್ಣನನ್ನು ಎದುರಿಗೆ ಕೂಡಿಸಿಕೊಂಡು ಕಣ್ಣಲ್ಲಿ ಕಣ್ಣಿಟ್ಟು ತದೇಕ ಚಿತ್ತರಾಗಿ ಎಲ್ಲ ಸರ್ವೇಂದ್ರಿಯಗಳು ಅವನಲ್ಲಿ ಲೀನವಾಗಿ ಅವನನ್ನು ಮಾಡಿರ್ತಕ್ಕಂಥ ಪ್ರಾರ್ಥನೆ ವಿಷ್ಣು ಸಹಸ್ರನ. ಅದಕ್ಕೆ ಹೇಳ್ತಾರ, ಮಲಗಿ ಪರಮಾದರದಿ ಪಾಡಲು ಕುಳಿತು ಕೇಳುವ ಪಾಡಲು ನಿಲ್ಲುವ ನಲಿವ ನಲಿದರೆ ಒಲಿವೆ ನಿಮಗೆಂಬ. ಈ ಹರಿಕಥಾಮೃತ ಸುಲಭನು ಹರಿ ಅಂತದ. ಇದರದ್ದು ಅರ್ಥ ಏನ್ ಅರ್ಥ ಇದಕ್ಕ? ಅವರು ಜಗನ್ನಾಥದಾಸರು ಭೀಷ್ಮಾಚಾರ್ಯ ಮಲಗಿ ಪರಮಾದರದಿ ಪಾಡಲು ಕುಳಿತು ಕೇಳುವ ಕರಪಂಜರದ ಮೇಲೆ ಮಹಾನುಭಾವರು ಭೀಷ್ಮಾಚಾರ್ಯರು ಮಲಗಿ ಪರಮಾದರದಿ, ಸ್ವಾಮಿ ಅಂತ್ಯಕಾಲಕ್ಕೆ ಶರೀರದೊಳಗಾಗೋ ಎಲ್ಲ ನೋವು ನಿವಾರಣೆ ಮಾಡಿ ನನಗೆ ಶಕ್ತಿ ಕೊಟ್ಟೆಲ್ಲ, ನಿನ್ ಸ್ತೋತ್ರ ಮಾಡಿದ್ದೆ ಪರಮಾದರದಿ. ಹೆಂಗ ಕೇಳಿದ? ಕುಳಿತು ಕೇಳುವ ಸ್ವಾಮಿ ಕೃಷ್ಣ. ಕೂತ್ಕೊಂಡು ಮಲಗಿ ಪ್ರಾರ್ಥನೆ ಮಾಡೋ ಭಕ್ತನ ಪ್ರಾರ್ಥನೆಯನ್ನ ಕುಳಿತುಕೊಂಡು ಕೇಳಿದ್ದಾನೆ. ಕುಳಿತು ಪಾಡಲು ನಿಲುವ ಯಾರೇ? ಧ್ರುವ. ಧ್ರುವ ಕುಳಿತುಕೊಂಡು ಭಗವಂತ ಓಂ ನಮೋ ಭಗವತೆ ವಾಸುದೇವಾಯ ಅಂತ ವಾಸುದೇವ ದ್ವಾದಶಾಕ್ಷರ ಮಂತ್ರದಿಂದ ಭಗವಂತನ ಧ್ಯಾನ ಮಾಡಿದ್ರ ಕುಳಿತು ಪಾಡಲು ನಿಲುವ ನಿಂತರೆ ನಲಿವ. ಗೋಪಿಕಾಸ್ತ್ರೀಯರು ಬಂದು ಕೃಷ್ಣನ ನೋಡಬೇಕು ಅಂತ
ದನ ಕಾಯ್ದು ಸಂಜೆ ಮುಂದ ಆರು ಐದಾರು ಗಂಟೆ ಮುಸ್ಸಂಜೆ ಹೊತ್ತು ಗೋಧೂಳಿ ಸಮಯ ಅಂತ ಹೇಳ್ತಾರೆ. ಆ ಸಮಯಕ್ಕೆ ಬರ್ತಾ ಇದ್ರ ತಾಸು ಮೊದಲೇ ಬಂದು ಅಲ್ಲಿ ನಿಂತುಕೊಂಡಿರ್ತಿದ್ರು. ನಿಂತ ಅವರನ್ನ ಸೇರಿಸಿಕೊಂಡು ನರ್ತನವನ್ನು ಮಾಡಿದ ಸ್ವಾಮಿ. ಅಂಗನ ಮಂಗನ ಮಂತರೇ ಮಾಧವಂ ಮಾಧವಂ ಮಾಧವ ಸ್ಯಾಂತರೇ ಚಾಂಗನ ಪಾದರಾದಿತ್ಯರು ಅದನ್ನ ಮುಂದೆ ಹೇಳೋಣಂತ ಹತ್ತನೇ ಸ್ಕಂದದ ವಿಷಯ ಅದು. ಅಂತೂ ಅವರನ್ನ ನಿಂತರೆ ನಲಿವ ನಲಿದರೆ ಒಲಿವೆ ನಿಮಗಂಬ ಸುಲಭನು ಹರಿ ತನ್ನವರನು ಅರೆ ಘಳಿಗೆ ಬಿಟ್ಟ. ಇದನ್ನ ಕೇಳುವಾಗ ಯಾದವಾರ್ಯರ ಸ್ಮರಣೆ ಬರ್ತಾರೆ. ಚಿನಿವಾಲರು ಅರಣ್ಯದೊಳಗೆ ಹೊಂಟಿದ್ರು. ಆಗಿನ ಕಾಲಕ್ಕೆ ನಡ್ಕೋತ ಹೋಗುದು ಬೆನ್ನಿನ ಮೇಲೆ ಎಲ್ಲ ಬಂಗಾರದ ಆಭರಣ ಹಾಕೊಂಡು ಹೊಂಟಿದ್ರು. ಅವ್ರು ಕಳ್ರು ದಿನ ನೋಡೋರು ಇವ್ರನ್ನ ಏನಾರೇ ಮಾಡ್ಬೇಕು ಬಂಗಾರ ಎಲ್ಲ ಪುಟಾಯಿಸ್ಬೇಕು ಅಂತ ಹೇಳಿ. ಆಮೇಲೆ ಸಾಧ್ಯ ಆಗುವ ಹಂಗಿಲ್ಲ ಅವ್ರಿಗೆ. ಮುಂದೊಬ್ಬವ ಸಿಂಹದ ಮಾರಿಯವ, ಹಿಂದೊಬ್ಬವ ಕೊಳ್ಳಲು ಬಾರಿಸ್ಕೋತ ನಿಂತ್ಕೊಂಡಿರವ, ಆಜುಬಾಜು ಬಿಲ್ಲು ಬಾಣ ಹಿಡಿದಿರ್ತಕ್ಕಂಥವ್ರು. ಅವ್ರು ಕಳ್ರಂದ್ರು ಒಂದ್ ದಿವ್ಸರೇ ಇವ್ರು ಅಬ್ಸೆಂಟ್ ಆಗೋಲ್ಲಲ್ರಪ್ಪ, ನಾಲ್ಕು ಮಂದಿ ನೋಡೇ ನೋಡ್ತೀವಿ ಖಾಯಂ ಇದ್ದಾರೆ ಎಂದರೆ ರಸ ಹಾಕಿದ್ರೆ ಆ ಬಂಗಾರ ಲಪಟಾಯಿಸ್ಬೇಕು ಅಂತ ಅರಣ್ಯದ ಉದ್ದಕ್ಕೂ ಹೊಂದ್ ಹಾಕೇ ಹಾಕ್ತಾರೆ. ಎಂದೆಂದೆಂದೆಂದು ಈ ರಕ್ಷಕರು ಅವ್ರನ್ನ ಬಿಡುವನು. ಅವ್ರಂತಾರ ಇವ್ ಎಂತ ಏನಾರ ಸಂಬಳ ಕೊಟ್ಟಿದ್ದಾರು, ವಾರಕ್ಕೆ ಒಂದ್ ದಿವಸ ಎಲ್ಲರೂ ರಜಾ ತಗೋತಾರ, ಎಷ್ಟು ತಿಂಗಳಗಟ್ಟಲೆ ನಾವು ಫಾಲೋ ಮಾಡೀವಿ, ವರ್ಷಗಟ್ಟಲೆ ಫಾಲೋ ಮಾಡೀವಿ, ಒಂದಾನೊಂದ್ ದಿವಸ ರಜಾ ತಗೋವಲ್ರು, ಸಂಬಳ ಎಷ್ಟು ಕೊಡ್ತಾರೆ ಇವ್ರಿಗೆ ಅಂತ ಮನೆಗೆ ಬಂದು ಒಂದ್ ದಿವಸ ಕೇಳ್ತಾರ. ನಿಮ್ಮ ರಕ್ಷಕರು ಇದ್ದಾರಲ್ಲ ನಾಲ್ಕು ಮಂದಿ ಒಬ್ಬರಲ್ದಂಗ, ಅವ್ರಿಗೆ ಎಷ್ಟು ಸಂಬಳ ಕೊಡ್ತೀರಿ ನೀವು? ಅವ್ರಂದ್ರು ಯಾರು ರಕ್ಷಕರು ಅಂದ್ರು. ಏ ನಮ್ಮಂದ್ರೆ ಹೇಳಿಕೆ ಏನದರಿ, ದಿನ ನೋಡ್ತೀವಿ ನಾವು, ನೀವು ಅರಣ್ಯದೊಳಗೆ ಹೊಂಟಿರ್ತೀರಿ, ತಪ್ಪು ಒಪ್ಪಿಗೋತೀವಿ ನಾವು, ಕಳ್ರಿದ್ದೀವಿ, ಕ್ಷಮ ಮಾಡ್ರಿ. ಆದ್ರೆ ನಮ್ಗೇನು ತಿಳ್ಕೊಳ್ಳೋದದ, ಇಷ್ಟು ಪರಿ ಒಡೆಯನನ್ನ ಕಾಪಿಟ್ಟು ಕಾಪಾಡ್ತಕ್ಕಂಥವ್ರು ಈಗಿನ ಕಾಲಕ್ಕೆ ಯಾರು ಸಿಗುದೇ ಇಲ್ಲ ಇಂಥ ಸೇವಕರು. ಅದಕ್ಕೆ ಎಷ್ಟರೇ ಸಂಬಳ ಕೊಡ್ತೀರ ಅವ್ರಿಗೆ ಅಂತ ಕೇಳಿದ್ರು. ಯಾರನ್ನ ನೋಡಿರಿ ನೀವು, ಹೆಂಗಿದ್ದಾರೆ ಅವರು ಅಂದ್ರೆ ಕಳ್ರು ವರ್ಣನ ಮಾಡಿದ್ರಂತ. ಮುಂದೆ ಒಬ್ಬವ ಸಿಂಹದ ಮಾರಿಯಮ್ಮ, ಹಿಂದೊಬ್ಬವ ಯಾವಾಗ ನೋಡಿದ್ರು ಕೊಳಲು ಹಿಡ್ಕೊಂಡು ನಿಂತು ಬಿಟ್ಟಿರ್ತಾನ, ಎಡಕ ಬಲಕ ಬಿಲ್ಲು ಬಾಣ ಹಿಡ್ಕೊಂಡು ಇಬ್ರು ನಿಂತು ಬಿಟ್ಟಿರ್ತಾರೆ, ಹೆಂಗ ನಾವು ಒಳಗೆ ಬರಬೇಕು ಅನ್ನೋದು ತಿಳಿಲಾರ್ದಂಗಾಗಿಲ್ಲ ಅಂದ್ಕೊಂಡೆ. ಮಹಾಭಾವರು ಪ್ರಾರ್ಥನೆ ಮಾಡಿದ್ದಾರೆ. ಅಗ್ರತೋ ನಾರಸಿಂಹಶ್ಚ ಪೃಷ್ಠತೋ ಗೋಪಿನಂದನ ಉಭಯೋ ಪಾರ್ಶ್ವಯೋ ಆಸ್ತಾಂ ಸಶರೌ ರಾಮ ಲಕ್ಷ್ಮಣೋ. ಅನೇಕರಿಗೆ ಬಂದಿರತಕ್ಕಂತಹ ಕಥಾನಕ ನನಗ ಆ ಸಾಲ ಅಂದ ಕೂಡಲೇ ನೆನಪಿಗೆ ಬರೋ ಕಥಾನಕ ಇದು. ಆದ್ದರಿಂದ ಭಗವಂತ ತನ್ನವರನು ಅರೆ ಘಳಿಗೆ ಬಿಟ್ಟಗಲನು, ರಮಾಧವನ ಒಲಿಸಲರಿಯದೆ ವಾಮರರು ಬಳಲುವರು ಭವರು. ಆ ರೀತಿಯಾಗಿ ಭಗವಂತ ಅವರನ್ನ ಎಲ್ಲ ನೋವನ್ನು ನಿವಾರಣೆ ಮಾಡಿ ಮನಸ್ವಾಸ್ಥ್ಯವನ್ನು ಒದಗಿಸಿ ಈ ಭೀಷ್ಮಸ್ತವ ಇಲ್ಲೇ ಬಹಳ ಅಪೂರ್ವ ಭಾಗ. ಇತಿಮತಿರುಪಗಲ್ ಪಿತಾ ವಿತೃಷ್ಣ ಭಗವತಿ ಸಾತ್ವದ ಸಾತ್ವಜ ಪುಂಗವೇ ವಿಭೂಮ್ನಿ ಸ್ವನಿಯಮಂ ಅಪಹಾಯ ಮತ್ ಪ್ರತಿಜ್ಞಾಂ ಋತಂ ಅಧಿಕರ್ತುಂ ಅವಕ್ಲುತೋ ರಥಸ್ಥಃ ಧೃತರಥ ಚರಣಃ ಅಭ್ಯಜಾತ ಚಲದ್ ಗುರು ಹರಿರಿವ ಹಂತುಮಿವಂ ಅಗತೋತ್ತರೀಯಃ. ಅವರು ಕೃಷ್ಣ ಕೇಳ್ತಾರೆ, ಕೃಷ್ಣ ಆ ರೂಪ ಮತ್ತೊಮ್ಮೆ ತೋರಿಸು. ಯಾವ ರೂಪ ಅದು ಅಂದ್ರ, ದುರ್ಯೋಧನ ಬಂದು ಭೀಷ್ಮಾಚಾರ್ಯರಿಗೆ ವ್ಯಂಗ್ಯವಾಗಿ ಮಾತಾಡ್ತಾನ, ನೀವು ಸುಮ್ಮನೆ ಪಾಂಡವರ ಜಯವನ್ನ ಬಯಸ್ತಾ ಕೌರವರ ಪಕ್ಷದೊಳಗ ಕೌರವರ ಸೇನಾಧಿಪತಿಯಾಗಿ ನೀವು ನಿಂತ್ಕೊಂಡಿರಿ, ಮನಸ್ಸಿನೊಳಗ ನಿಮಗೆ ಪಾಂಡವರ ಜಯ ಅದ, ಯಾಕೆ ಈ ನಾಟಕ ಮಾಡ್ತೀರಿ ಅಂತ ಬಂದು ಜರಿತಾನ. ಅವಾಗ ಸಿಟ್ಟಿಗೆದ್ದು ಆ ಮುದುಕ ಹೇಳ್ತದ, ಒಂದು ದಿನಕ್ಕೆ 10,000 ಜನ ಪಾಂಡವರ ಸೈನ್ಯದೊಳಗ ನಾನು ಸೈನಿಕರನ್ನ ನಾಶ ಮಾಡದೆ ಇದ್ರ ಈ ಸೇನಾಪತಿ ಪಟ್ಟದಿಂದ ಕೆಳಗಿಲ್ಲ. ಇಂಥ ಅಪ್ರಾಮಾಣಿಕತೆ ನನ್ನಲ್ಲಿಲ್ಲ, ಮನಸ್ಸಿನಿಂದ ನಿನ್ನ ಅನ್ನದನಕ್ಕೋಸ್ಕರ ಇಲ್ಲಿ ನಿಂತುಕೊಂಡು ದುಷ್ಟ ನೀನು ಅಂತ ಗೊತ್ತಿದ್ರು, ಅಧರ್ಮ ನಿನ್ನ ಕಡೆಗಿದ್ರು, ಆ ಅನ್ನದನ ಕಟ್ಟು ಬಿದ್ದು ನಾನು ಇಲ್ಲಿ ಯುದ್ಧ ಮಾಡ್ತಾ ಇದ್ದೇನೆ. ಒಂದು ದಿನಕ್ಕೆ 10,000 ಜನ ಪಾಂಡವರ ಸೈನಿಕರನ್ನ ನಾನು ಕೊಂದು ತೀರ್ತೀನಿ ಅಂತ ಪ್ರತಿಜ್ಞೆ ಮಾಡ್ತೀನಿ. ಯಾವಾಗ
ಒಂದೇ ಸುಮ್ಮನೆ ಭೀಷ್ಮಾಚಾರ್ಯರು, ಭೀಷ್ಮಾಚಾರ್ಯರಂತವ್ರು ನಿಂತ್ಕೊಂಡು ಸೈನಿಕರನ್ನು ಕೊಡ್ಲಿಕ್ಕತ್ತಾರ. 10,000 ಮಂದಿ ಏನ್ರಿ, 100,000 ಮಂದಿ ಏನು? ವಿನಾಕಾರಣ ಪಾಂಡವರ ಧರ್ಮ ಪಕ್ಷಪಾತಿಗಳಾಗಿರ್ತಕ್ಕಂಥ ಸೈನಿಕರು ಸಾಯ್ಲಿಕ್ಕತ್ತರು. ತಿಟ್ಟು ಬಂತು ಭೀಷ್ಮಾಚಾರ್ಯ, ನೀನು ಕೊಂದು ಬಿಡ್ತೀನಿ ಅಂತ. ಅವಪ್ಲುತೋ ರಥಸ್ಥ, ರಥದಿಂದ ಧಿಂಕಿಟ್ಟು ಧುಮುಕಿ ಕೈಯೊಳಗ ಚಕ್ರ, ಸುದರ್ಶನ ಚಕ್ರವನ್ನು ಹಿಡಿದು ಇನ್ನೇನ ಸಂಹಾರ ಮಾಡಿಬಿಡಬೇಕು ಅಂತ ಕೃಷ್ಣ ಮುಂದೆ ಬಂದ. ಅವಾಗ ಏನಾಗ್ಯದ, ಉದ್ಗತೋತ್ತರೀಯ ಇಲ್ಲಿ ವರ್ಣನೆ ಮಾಡ್ತಾರೆ, ಉತ್ತರಿಯ ಜಾರತೆ ಅಂತ. ಆ ಜಿಗದ್ ಬರೋ ರಭಸದೊಳಗ ಹರಿರಿವ ಗುರುರು ಹರಿರಿವ ಹಂತುಮ್ಮ ಇಭಮ್ಮ, ಇಭ ಅಂದ್ರೆ ಆನಿ, ಹರಿ ಅಂದ್ರೆ ಸಿಂಹ. ಯಾವುದದು ಸಿಂಹ? ನರಸಿಂಹ. ನೋಡ್ರಿ ಎಷ್ಟು ಅರ್ಥಪೂರ್ಣವಾದ ಪ್ರಾರ್ಥನೆ ಮಾಡಿದ್ದಾರೆ ಮಹಾನುಭಾವರು. ಹರಿರಿವ ಇಭಮ್ಮ ಗತೋತ್ತರೀಯ, ನೀನು ರಥದಿಂದ ಧುಮುಕಿ ಬಂದೆಲ್ಲ, ಸಿಂಹದಂಗ ಕಾಣಿಸಿದ ಹೆಂಗ ಆನಿ ಮ್ಯಾಲೆ ಸಿಂಹ ಎರಗಿ ತನ್ನ ಉಗುರಿನಿಂದ ಅದನ್ನು ಸೀಳಿ ಒಗಿತದ, ಹಂಗ ನನ್ನ ಶಿರಸ್ಸನ್ನ ಕತ್ತರಿಸ್ತೀನಿ, ಮುಗಿಸ್ಬಿಡ್ತೀನಿ ಭೀಷ್ಮನನ್ನ, ಇವತ್ತು ಕೊಂದು ಹಾಕ್ತೀನಿ ಅಂತ ಬಂದೆಲ್ಲ. ಅವಾಗ ಏನಾತ್ರಿ ಭೀಷ್ಮಾಚಾರ್ಯರಿಗೆ ಆನಂದ ಆಗಿತ್ತು. ಯಾಕೆ ಆನಂದ ಆತು? ಅವರು ಸ್ತೋತ್ರ ಮಾಡ್ತಾರ, ಸ್ವಾಮಿ ಮತ್ ಪ್ರತಿಜ್ಞಾಂ ಋತಮ್ ಅಧಿಕರ್ತುಂ, ಭಕ್ತನ ಪ್ರತಿಜ್ಞಾ ನಿಜ ಮಾಡಬೇಕು ಅಂತ. ನಿನ್ನ ಪ್ರತಿಜ್ಞಾ ಸುಳ್ಳು ಮಾಡ್ಕೊಂಡಿರೋ ಸ್ವಾಮಿ. ಏನು ಕೃಷ್ಣನ ಪ್ರತಿಜ್ಞಾ? ಕೈಯೊಳಗ ಶಸ್ತ್ರ ಹಿಡಿಯುವುದಿಲ್ಲ. ಇವರು ಭೀಷ್ಮಾಚಾರ್ಯರ ಪ್ರತಿಜ್ಞೆ ಏನು? ಹಿಡಿಸ್ತಿರ್ತೀನಿ ಅಂತ. ಭಕ್ತನ ಪ್ರತಿಜ್ಞಾ ನಿಜ ಮಾಡಲಿಕ್ಕೆ ನಿನ್ನ ಪ್ರತಿಜ್ಞಾ ಸುಳ್ಳು ಮಾಡ್ಕೊಂಡಿರೋ ಸ್ವಾಮಿ. ಕೌಂತೇಯ ಪ್ರತಿಜಾನಿ ನಮೇ ಭಕ್ತ ಪ್ರಣಶ್ಯತಿ, ನಮೇ ಭಕ್ತ ಪ್ರಣಶ್ಯತಿ. ರಾಘವೇಂದ್ರ ಶ್ರೀಪಾದಂಗಳವರು ವೃಂದಾವನದ ಮುಂದೆ ನಿಂತುಕೊಂಡು ಆರ್ತರಾಗಿ ನಾವು ಭಕ್ತರ ಅಂಗಲಾಚಿದ್ರ ಒಳಗೆ ಕುಳಿತಿರ್ತಕ್ಕಂಥ ಭಗವಂತ ಹಯಗ್ರೀವರೂಪಿ ಸ್ವಾಮಿ ತಥಾಸ್ತು ಅಂತ. ಯಾಕೆ ನಮೇ ಭಕ್ತ ಪ್ರಣಶ್ಯತಿ ರಾಯರು ತಥಾಸ್ತು ಅಂದ್ರು ಅಂದ್ರೆ ಒಳಗೆ ಕೂತಿರ್ತಕ್ಕಂಥ ಭಗವಂತ ಆ ರಾಯರ ಮಾತನ್ನ ನಡೆಸಿಕೊಡ್ತಾನೆ. ಯಾಕಂದ್ರೆ ಅದು ಅವನ ವಚನ, ಗೀತಾದೊಳಗೆ ಅವನು ಭಕ್ತರಿಗೆ ಕೊಟ್ಟಿರ್ತಕ್ಕಂಥ ಮಾತು. ಆದ್ದರಿಂದ ನನ್ನ ಮಾತು ಮತ್ತೆ ಪ್ರತಿಜ್ಞಾಂ ಋತಮ್ ಅಧಿಕರ್ತುಂ, ನನ್ನ ಮಾತನ್ನ ಸತ್ಯವನ್ನಾಗಿಸಲಿಕ್ಕೆ ಸ್ವನಿಯಮಂ ಅಪಹಾಯ, ನಿನ್ನ ಮಾತು ಬಿಟ್ಟಿರ್ತ ಸ್ವಾಮಿ. ಆ ಸಿಂಹರೂಪ ಇವರೇನ್ ಮಾಡಿದ್ರು? ಕೈ ಮುಗಿದು ಕೈ ಬಾಗಿಸಿ ನಿಂತ್ಕೊಂಡ್ಬಿಟ್ರು. ನಿಯಮ ಏನ್ರಿ? ಯಾರು ಶರಣಾಗತರಾಗ್ತಾರ ಅವ್ರನ್ನ ಕೊಲ್ಲಬಾರದು ಅಂತ ನಿಯಮ. ಹಿಂದೆ ಸರ್ಕೊಂಡ್ಬಿಟ್ಟ, ಇಲ್ಲಿದ್ರೆ ಮುಗಿದೇ ಹೋಗೋದು ಅವಾಗ. ಅದಕ್ಕೆ ನನ್ನ ಮೇಲೆ ಅನುಗ್ರಹ ಮಾಡಿದಲ್ಲ ಸ್ವಾಮಿ, ಆ ಸಿಂಹದ ರೂಪ, ಆ ನರಸಿಂಹ ರೂಪ, ಆ ಮೋಕ್ಷಪ್ರದವಾಗಿರ್ತಕ್ಕಂಥ ಮಂಗಳಕರವಾದ ಭಗವಂತನ ರೂಪ, ಅದನ್ನು ಇನ್ನೊಂದು ತೋರಿಸಬಹುದು ಅಂತ ಪ್ರಾರ್ಥನೆ ಮಾಡಿಕೊಂಡಿದ್ದಾರೆ. ನಮ್ಮ ತಂದೆಯವರು ನಿತ್ಯ ಇದನ್ನ ಪಾರಾಯಣ ಮಾಡ್ತಾರೆ. ಅನೇಕ ಜನ ಭೀಷ್ಮಸ್ತವ ಭೀಷ್ಮಸ್ತವ ಅಂತ ಭಾಗವತರೊಳಗೆ ಅತ್ಯಂತ ಪವಿತ್ರ ಮಂತ್ರಗಳಲ್ಲಿ ಇದು ಒಂದು, ಇದು ಬಹಳ ಪುಣ್ಯಕರವಾಗಿರ್ತಕ್ಕಂಥ ಮಂತ್ರ. ಅಂತೂ ಈ ಇಲ್ಲೇ ಒಂದು ಸ್ವಾರಸ್ಯ ಇದೆ. ಸಭವತು ಮೇ ಭಗವಾನ್ ಮುಕುಂದಃ ಅಂತ ಭೀಷ್ಮಾಚಾರ್ಯರ ಪ್ರತಿಯೊಂದು ಸ್ತೋತ್ರದ ಕಡಿಕೆ ಸಭವತು ಮೇ ಭಗವಾನ್ ಮುಕುಂದಃ ಅಂತ ಪ್ರಾರ್ಥನೆ ಮಾಡ್ತಾರೆ. ಭಗವಂತನ ವರ್ಣನೆ ಮಾಡಿ ಅಂಥ ಮುಕುಂದ ಮೇ ಭವತು, ಅವ ನನಗೆ ಕಾಣಿಸಲಿ ಅಂತ ಆ ರೂಪವನ್ನು ನೆನೆಸಿಕೊಂಡು ಭಗವಂತನನ್ನ ಬಣ್ಣಿಸ್ತಾ ಕೊನೆಗೂ ಸಭವತು ಮೇ ಭಗವಾನ್ ಮುಕುಂದಃ ಅಂತ ಅನೇಕ ಬಾರಿ ಹೇಳಿದ್ದಾರೆ. ಭಗವದ್ಗೀತಾ ಭಕ್ತಿಯೋಗದೊಳಗ ಯೋ ಮೇ ಭಕ್ತ ಸಮೇ ಪ್ರಿಯ ಅಂತ ಬರ್ತದ. ಅದ್ವೇಷ್ಟ ಸರ್ವಭೂತಾನ ಮೈತ್ರ ಕರುಣ ಏವಚ, ಇದನ್ನ ಅದನ್ನ ಹೋಲಿಸ್ರಿ. ಅಲ್ಲೇ ಕೃಷ್ಣ ಹೇಳ್ತಾನ ಇಂಥ ಭಕ್ತ ನನಗೆ ಪ್ರಿಯ ಅಂತ ಹೇಳ್ತಾನ. ಯೋ ಮೇ ಭಕ್ತ ಸಮೇ ಪ್ರಿಯ, ಆ ಭಕ್ತನ ಗುಣಗಳನ್ನ ವರ್ಣಿಸ್ತಾನ. ಅದ್ವೇಷ್ಟ ಸರ್ವಭೂತಾನ ಮೈತ್ರ ಕರುಣ ಏವಚ ನಿರ್ಮಮೋ ನಿರಹಂಕಾರ ಸಮ ದುಃಖ ಸುಖ ಕ್ಷಮಿ. ಬಹಳ ಸಂತೋಷ ಆಗ್ತದ್ರಿ ನೀವೆಲ್ಲ ಇದನ್ನ ಹೇಳೋದು ನೋಡಿದ್ರೆ. ಯಾಕಂದ್ರ ಸರಳದ ಬರೀ 8 ಶ್ಲೋಕವ,
ಇಪ್ಪತ್ತು ಶ್ಲೋಕವು, ಅದರೊಳಗಿನ ಕಡಿ 8 ಶ್ಲೋಕ ಇವು. ಇಲ್ಲೇ ಸ್ವಾಮಿ ಹೇಳ್ತಾನ, ಇಂಥ ಭಕ್ತ ನನಗೆ ಪ್ರಿಯ ಅಂತ ಹೇಳಿ. ಇಲ್ಲೇ ಭಕ್ತ ಹೇಳ್ತಾನ, ಇಂಥ ಭಗವಂತ ನನಗೆ ಪ್ರಿಯ. ಎಷ್ಟು ಹೃದಯ ನೋಡ್ರಿ, ಎರಡು ಸ್ತೋತ್ರಗಳು. ಭಕ್ತ ಭಗವಂತನನ್ನ ಬಣ್ಣಿಸಿರ್ತಕ್ಕಂಥದ್ದು ಭೀಷ್ಮಸ್ತವ. ಭಗವಂತ ಭಗವಂತ ಭಕ್ತನನ್ನ ಬಣ್ಣಿಸಿ ಇಂಥ ಭಕ್ತ ನನಗೆ ಪ್ರಿಯ ಅಂತ ಹೇಳಿರ್ತಕ್ಕಂಥದ್ದು ಗೀತಾದ್ದು ಭಕ್ತಿಯೋಗ. ಅಂತೂ ಇಂಥ ಒಳ್ಳೆ ಕೃಷ್ಣೇ ಏವಂ ಭಗವತಿ ಮನೋವಾಕ್ ದೃಷ್ಟಿವೃತ್ತಿಭಿ ಆತ್ಮನಿ ಆತ್ಮಾನಂ ಆವೇಶ್ಯ ಸೋಂತ ಶ್ವಾಸ ಉಪಾರಮತ. ಮನಸ್ಸು, ಮಾತು, ದೃಷ್ಟಿ, ಮೂರು ಕೃಷ್ಣನಲ್ಲೇ ಏಕಾಗ್ರಗೊಂಡು ಉತ್ತರಾಯಣ ಪುಣ್ಯಕಾಲದಲ್ಲಿ ಪ್ರಾಣವಾಯುವನ್ನು ಅವನಲ್ಲೇ ವಿಲೀನಗೊಳಿಸಿದ್ದಾರೆ. ಆ ಭೀಷ್ಮರ ಅಂತ್ಯಕ್ರಿಯೆ ಮುಗಿಸಿ ಅರಮನೆಗೆ ತೆರಳಿದರು. ಕೃಷ್ಣ ಮತ್ತೆ ಅಲ್ಲೇ ಉಳಿದ ಸಮಾಧಾನ ಮಾಡಬೇಕಲ್ಲ. ಆಮೇಲೆ ಕೇಳ್ತಾನೆ, ಈಗಲಾದರೂ ನನಗೆ ಒಮ್ಮೆ ಉತ್ತರ ಅಂದಾತು, ಒಮ್ಮೆ ಧರ್ಮರಾಜಂದಾತು, ಎಲ್ಲ ಆತಲ್ಲ. ಇನ್ನು ಧರ್ಮರಾಜನಿಗೂ ಸಮಾಧಾನ ಆಗಿರ್ತದೆ ಭೀಷ್ಮರ ಉಪದೇಶದಿಂದ. ಕೃಷ್ಣ ಮತ್ತೆ ಕೆಲವು ಸಮಯ ನಿಂತು ಅವ್ರಿಗೆ ಸಮಾಧಾನ ಎಲ್ಲ ಮಾಡ್ತಾನೆ. ಕಾಲ ಮನಸ್ಸಿಗೆ ಸಮಾಧಾನವನ್ನು ತಂದುಕೊಟ್ಟಿದೆ. ಕೃಷ್ಣ ಅಂತಾನ, ಆಯ್ತಲ್ಲ ಇನ್ನು ಹೊರಡೋಣ, ಹೊರಡ್ತೀನಿ ನಾನು. ಧರ್ಮರಾಜ ಕೇಳ್ತಾನ, ನಮ್ಮವ್ವ ಹೇಳಿದ್ದು ಖರೆ ಅದನ್ನ ಕೃಷ್ಣ? ಧರ್ಮರಾಜಿಗೆ ತೊಂದರೆ ಆತು ಅಂತ ನಿಂತಿ, ಉತ್ತರಾಗ ತೊಂದರೆ ಆತು ಅಂತ ನಿಂತಿ, ಭೀಷ್ಮರಿಗೆ ತೊಂದರೆ ಆತು ಅಂತ ನಿಂತಿ. ತೊಂದರೆಗಳು ಬರ್ತಾರೆ ಇಲ್ಲಿ ನಮಗೆ ಅಂದ್ರೆ ನೀನಿಂದ ಎಂತ ಮಾತಾಡ್ತಾಯ ಕೃಷ್ಣ ಅಂತಾನ, ನಮಗೂ ಇನ್ನ ಏನು ಸನ್ಯಾಸ ಎಲ್ಲ ಏನಲ್ಲ, ಮದುವೆ ಆಗ್ಯದ, 16,000 ಚಿಲ್ಲರ ಹೆಂಡಂದ್ರವ ನಮಗೂ ಜೀವನ ಹೇಳಿತ್ತದ. ಊರು ನಾವು ಸ್ವಲ್ಪ ಊರು ಕಂಡು ಬರ್ತೀವಿ ಬಹಳ ದಿವಸ ಅದು ಬಂದು ಅಂದುಕೊಂಡೆ. ಆಗ್ಲಿ ಕೃಷ್ಣ, ಹೋಗಿ ಬರ್ತ. ಕೃಷ್ಣನನ್ನ ಕಳುಹಿಸಿ ಭೀಮ, ದ್ರೌಪದಿ, ಉತ್ತರ, ಸುಭದ್ರ, ನಕುಲ, ಸಹದೇವ ಪದೇ ಪದೇ ಮೂರ್ಛಿತರಾಗಿ ಬೀಳ್ತಾ ಇದ್ರು ಅಂತ ದುಃಖವನ್ನ ಅನುಭವಿಸಿದ್ದಾರೆ. ಮುಂದೆ ಕೃಷ್ಣ ಪರಂಧಾಮಕ್ಕೆ ಹೋಗಿದ್ದಾನೆ. ಎಲ್ಲ ಪಾಂಡವರು ಕೃಷ್ಣನ ಗ್ರಹವನ್ನು ಸಹಿಸಲಿಕ್ಕಾಗದೆ ಈಗಲೂ ಬದರಿಗೆ ಹೋದವರು ಪಾಂಡವರ ಮಹಾಪ್ರಸ್ಥಾನ ಸ್ವರ್ಗದ ಹಾದಿ ಅಂತ ತೋರಿಸ್ತಾರಲ್ಲಿ, ಅಲ್ಲಿ ಎಲ್ಲರೂ ಹೋಗಬೇಡ್ರಿ ದುರ್ಗಮ ಅಂತ ಹೇಳ್ತಾರೆ. ಆದರೂ ನಮ್ಮಲ್ಲಿ ಕೆಲವರು ಸಾಹಸ ಮಾಡಿ ಹೋಗಿ ಬಂದವರು ಇದ್ದೀರಿ. ಅಂತೂ ಆರೋಗ್ಯವಂತ ದೇಹ, ನಿರ್ಲಿಪ್ತ ಮನಸ್ಸಿನಿಂದ ಈ ಭೂಮಿಯನ್ನು ಪರಿತ್ಯಾಗ ಮಾಡಿ ಎಲ್ಲ ಪಾಂಡವರು ಆ ಬದರಿಯಲ್ಲಿ ಸ್ವರ್ಗಕ್ಕೆ ಹೋದರು ಅಂತ ಮುಂದಿಂದ ನಾವ್ಯಾರು ನೋಡಿಲ್ಲ. ಆದರೆ ದೇಹಾರೋಗ್ಯ ಇನ್ನೂ ಘಟ್ಟಿರುವಾಗ, ಇನ್ನೂ ಇಲ್ಲಿ ಇರಬಹುದು ಅಂತಿದ್ದಾಗ ವಾನಪ್ರಸ್ಥಾಶ್ರಮ ಒಂದು ಹಿಂದಕ್ಕೊಂದು ಕ್ರಮ ಇತ್ತು. ವಯಸ್ಸಾಯ್ತು ಅಂತಂದ್ರೆ ಅಧ್ಯಾತ್ಮದ ಹಾದಿ ಹೋಗ್ತಾ ಆ ಪರಂಪರೆ ಇವತ್ತು ನಶಿಸಿ ಹೋಗ್ಯದು. ಎಲ್ಲರ ಮನೆಯೊಳಗೆ ಮುದುಕರು ನಾವು ಹಾಗೆ ಕುತ್ಕೋತೀವಿ, ಮಕ್ಕಳ ಕಡೆ ಮೊಮ್ಮಕ್ಕಳ ಕಡೆ ಬೈಸ್ಕೋತ ಅವು ಸೊಸೆಂದ್ರೆ ಹೋಗಿ ಪ್ರಾರ್ಥನೆ ಮಾಡ್ತಿರ್ತಾವ. ಅದು ನಮ್ಮ ಮನೆಯಾಗ ಮಾವದ ಅಲ್ಲ, ಅದನ್ನ ಕರ್ಕೊಂಡು ಹೋಗ್ಬೇಕು. ಇಂತಹ ಸ್ಥಿತಿ ಬರಲಾರದ ಹಂಗ ವಾನಪ್ರಸ್ಥಾಶ್ರಮಕ್ಕೆ ಹೋಗ್ತಿದ್ರು. ಆ ಪ್ರಕಾರ ವಾನಪ್ರಸ್ಥಾಶ್ರಮಕ್ಕೆ ಹೋಗಿದ್ದಾರೆ. ಅನಂತರದಲ್ಲಿ ಹೋಗೋ ಮೊದಲ ಆ ಪರೀಕ್ಷಕನಿಗೆ ಪಟ್ಟವನ್ನು ಕಟ್ಟಿ ಎಲ್ಲ ಜವಾಬ್ದಾರಿಯನ್ನ ಅವನಿಗೆ ಒಪ್ಪಿಸಿ ಹೋಗಿದ್ದಾರೆ. ಪರೀಕ್ಷಿತ ಮಹಾರಾಜ ರಾಜ್ಯ ಪರಿಪಾಲನೆಗೆ ಆರಂಭ ಮಾಡಿದ್ದಾನೆ. ಪರೀಕ್ಷಿತ ಮಹಾರಾಜ ಶಾಪಕ್ಕೊಳಗಾಗಿದ್ದು ಶುಕಾಚಾರ್ಯರ ಭೆಟ್ಟಿ. ಶುಕಾಚಾರ್ಯರಲ್ಲಿ ಅವನು ಕೇಳಿದ ಪ್ರಶ್ನೆ, ಅದಕ್ಕೆ ಶುಕಾಚಾರ್ಯರು ಹೇಳಿದ ಉತ್ತರ, ಈ ಎಲ್ಲ ಭಾಗಗಳನ್ನು ನಾಳೆ ದಿವಸ ನೋಡ್ಕೊಂಡಂತ ಇದ್ದೇವೆ. ಇವತ್ತು ಯಥಾಮತಿ ಯಥಾಶಕ್ತಿ. ನಿನ್ನೆ 1.5 ಗಂಟೆ ಮಾತನಾಡಿದ್ದೆ, ಇನ್ನೂ ಮಾತನಾಡಬಹುದು. ನಾನು ಸ್ವಲ್ಪ ಹೆದರ್ಕೋತ ಮುಂದುವರೆಸ್ತೀನಿ ಉಪನ್ಯಾಸ, ಯಾಕಂದ್ರೆ ಮನುಷ್ಯಂದ ಅಟೆನ್ಷನ್ ಸ್ಪ್ಯಾನ್ 45 ಮಿನಿಟ್ಸ್ ಅಂತ ಹೇಳ್ತಾರೆ, ಅದು ಡಬಲ್ ಆತು 1.5 ತಾಸು ಅಂದ್ರೆ. ಆದ್ರೆ ನಿನ್ನೆ ಇನ್ನೂ ಸ್ವಲ್ಪ 2 ತಾಸು ತನಕನೂ ಮಾಡ್ಲಿಕ್ಕೆ ಕಡ್ಡಿ ಇಲ್ಲ ಅಂದ್ರು ಅಂತ ಇವತ್ತು ಪ್ರಯೋಗ ಅಂತ ಮಾಡೀನಿ. ಮತ್ತೆ ನಡು ತ್ರಾಸ ಅನಿಸ್ತಿದ್ರೆ ಇನ್ನೊಂದು ಮಾಡಬಹುದು, 1 ತಾಸು ಆದ್ಮೇಲೆ ಒಂದು 5 ನಿಮಿಷದ ಗ್ಯಾಪ್ ಕೊಟ್ಟು ಮತ್ತೆ 1 ಗಂಟೆ ಅದು ನಿಮಗೆ ಬಿಟ್ಟು, ನೀವು ಹೇಗೆ ಹೇಳ್ತಿರೋ ಹಾಗೆ. ಮತ್ತು ಹೆಚ್ಚು ಅನಿಸ್ತಿದ್ರೆ ಹೇಳ್ರಿ, ಇನ್ನೂ ಒಂದು 1/2 ಗಂಟೆ ಮೊದಲು ಮುಗಿಸೋಣ. ಬ್ರೇಕ್ ಬೇಕು ಅಂದ್ರೆ ಬ್ರೇಕ್ ತಗೊಳ್ಳೋಣ, ಯಾಕಂದ್ರೆ ಎಲ್ಲರಿಗೂ ಕೇಳುವವ್ರಿಗೆ ಸುಖಕರ ಆಗಿರಬೇಕು. ಆ ದೃಷ್ಟಿಯಿಂದ ಅದನ್ನ
ನಾಳೆ ಎಷ್ಟೊತ್ತಿಗೆ? ನಾಳೆ ಬೆಳಿಗ್ಗೆ 10 ಗಂಟೆಗೆ ಸುರೇಶ್ ವಸಿಷ್ಠ ಅವರ ಮನೆಯಲ್ಲಿ, ಮೀನಾ ಸುರೇಶ್ ಮೀನಾ ಅಥವಾ ಮೀನಾ ಸುರೇಶ್ ಯಜಮಾನ್ ಹೆಸರು ಮೊದಲೇ ಅವರ ಮನೆಯಲ್ಲಿ ಭಾಗವತ ಪ್ರವಚನ ಸಾಯಂಕಾಲ 5 ಗಂಟೆಗೆ ಸಾಯಂಕಾಲ ಬೆಳಿಗ್ಗೆ 10 ಗಂಟೆಗೆ ಸಾಯಂಕಾಲ 5 ಗಂಟೆಗೆ ಎರಡೂ ಹೊತ್ತು ಮೀನಾ ಸುರೇಶ್ ವಸಿಷ್ಠ ಅವರ ಮನೆಯಲ್ಲಿ ಭಾಗವತ ಪ್ರವಚನ. ಈ ವೈಟಲ್ಲಿ ಏನ್ ಹಾಕಿದೀವಿ? ಹಾಗಾದ್ರೆ ಅದನ್ನ ಇಟ್ಕೊಳ್ಳ ಅದೆಲ್ಲ. ಈ ವೈಟ್ ಯಾರಿಗಾದ್ರೂ ಜಪ್ಪ ಇದೆಯಾ ಎಷ್ಟೊತ್ತಿಗೆ ಅಂತ ಹೇಳಿದ್ರೆ? ಹಾ ಸಾಯಂಕಾಲ ಮತ್ತೆ ಆಯ್ತಲ್ಲ ಅದನ್ನೇ ಹೇಳಿದ್ದಾರೆ. ಈ ವೈಟಲ್ಲೂ ಅದನ್ನೇ ಹಾಕಿದಾರಂತೆ, ಬೆಳಿಗ್ಗೆ 10 ಗಂಟೆಗೆ ಸಾಯಂಕಾಲ 5 ಗಂಟೆಗೆ. ಅವರ ಸುರೇಶ್ ಅವ್ರ ಮನೆಯಲ್ಲಿ ಎಲ್ಲ ಭಕ್ತರು ಸಕಾಲದಲ್ಲಿ ಬಂದು ಜ್ಞಾನ ಸತ್ರದಲ್ಲಿ ಭಾಗವಹಿಸಬೇಕು ಅಂತ ಪ್ರಾರ್ಥನೆ ಮಾಡ್ತಾ ಇದ್ದೇನೆ.